ಮುಂದಿನ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿ ನಾಳೆ ಸಂಜೆ 6 ಗಂಟೆಗೆ ನಾಗಭೂಷಣ ಹೆಗಡೆ ಅವರಿಂದ ನಾಳಿದ್ದು ಭಾನುವಾರ ಸಂಜೆ 6 ಗಂಟೆಗೆ ಕೆ ಎಸ್ ವೈಶಾಲಿ ಅವರಿಂದ ಹಿಂದೂಸ್ತಾನಿ ಸಂಗೀತ ಕಾರ್ಯಕ್ರಮ ಇರುತ್ತೆ ಸೋಮವಾರ ಅಂದರೆ 28ನೇ ತಾರೀಕು 6ವರೆಗೆ ರಾಮಕೃಷ್ಣ ಮಠದ ಅಧ್ಯಕ್ಷರಾದ ಪೂಜ್ಯ ಸ್ವಾಮಿ ಹರ್ಷಾನಂದಜಿ ಮಹಾರಾಜ್ ಅವರಿಂದ ಭಾರತೀಯ ನಾರಿ ನಡೆದು ಬಂದ ದಾರಿ ಈ ವಿಷಯ ಕುರಿತು ವಿಶೇಷ ಉಪನ್ಯಾಸ ಇರುತ್ತೆ ಡಾಕ್ಟರ್ ಎಸ್ ಎಲ್ ಭೈರಪ್ಪನವರ ಬದುಕು ಬರಹ ಕುರಿತು ಒಂದು ಕಿರು ಪುಸ್ತಕ ನಾಗರಾಜ್ ನೀರ್ಗುಂದ ಅವರು ಬರೆದಿರೋದು ಪರಿಚಯಾತ್ಮಕವಾದ ಪುಸ್ತಕ ಕೇವಲ 30 ರೂಪಾಯಿ ಬೆಲೆ ಹೊರಗಡೆ ಪುಸ್ತಕ ಗ್ರಂಥಾಲಯದಲ್ಲಿ ಸಿಗುತ್ತೆ ಆಸಕ್ತರು ತೆಗೆದುಕೋಬಹುದು ಕಳೆದ 4 ದಿವಸಗಳ ಈ ಉಪನ್ಯಾಸ ಮಾಲೆಯನ್ನು ನಮ್ಮ ನಿರಂತರಾಭಿಮಾನಿಗಳಾದ ಶ್ರೀ ಜಗದೀಶ್ ಮಯ್ಯ ಶ್ರೀಮತಿ ಮಯ್ಯ ದಂಪತಿಗಳು ಪ್ರಾಯೋಜನ ಮಾಡಿದ್ದಾರೆ ಈ ದಂಪತಿಗಳಿಗೆ ಕೃತಜ್ಞತೆ ಸೂಚಿಸ್ತಾ ಅವರಿಗೆ ಎಲ್ಲ ವಿಧದ ಶ್ರೇಯಸ್ಸು ಉಂಟಾಗಲಿ ಅಂತ ತಮ್ಮೆಲ್ಲರ ಪರವಾಗಿ ಹಾರೈಸ್ತೇನೆ ನಮಗೆಲ್ಲ ಈ ರಸಯಾತ್ರೆ ಮಾಡಿಸ್ತಾ ಇರುವ ಶತಾವಧಾನಿ ಡಾಕ್ಟರ್ ರಾ ಗಣೇಶ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಗೋಖಲೆ ಸಂಸ್ಥೆಯ ಪರವಾಗಿ ಹಾಗೂ ಪ್ರಾಯೋಜಕರ ಪರವಾಗಿ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ ಭೈರಪ್ಪನವರ ಕಾದಂಬರಿಗಳನ್ನು ಅತಿ ಸಾಮಾನ್ಯ ಜನವರ್ಗವು ಕೂಡ ಅಪಾರವಾಗಿ ಮೆಚ್ಚಿಕೊಂಡಿರೋದು ಯಾಕೆ ಅಂತ ಕೆಲವು ಸಲ ಜಿಜ್ಞಾಸೆ ಮೂಡುತ್ತೆ ಅವರು ಕಾದಂಬರಿಗಳಿಗೆ ಆರಿಸಿಕೊಳ್ಳುವ ವಸ್ತು ವಿಷಯಗಳು ನಮ್ಮ ಜನಜೀವನದ ಸಾರಭಾಗಗಳು ಅನ್ನೋದು ಒಂದು ಕಾರಣ ಇರಬಹುದು ಭಾರತೀಯರು ಗೋವಿನ ಬಗ್ಗೆ ಇರಿಸಿಕೊಂಡಿರುವ ಶ್ರದ್ಧೆ ಪೂಜ್ಯ ಭಾವನೆ ಅದು ತಬ್ಬಲಿ ನೀನಾದ ಮಗನೇ ಕಾದಂಬರಿಯ ವಸ್ತು ಕೇಂದ್ರ ವಸ್ತು ಇನ್ನು ಜಾತಿ ಧರ್ಮ ಮೊದಲಾದವು ರಾಜಕೀಯದ ಮೇಲೆ ನೇರವಾಗಿ ಹಾಗೂ ಪರೋಕ್ಷವಾಗಿ ಏನು ಪರಿಣಾಮ ಬೀರುತ್ತೆ ಅದನ್ನು ಕುರಿತು ಮತದಾನ ಕಾದಂಬರಿಯನ್ನು ಬರೆದಿದ್ದಾರೆ ಇನ್ನು ಜಲಪಾತ ಹೇಗೆ ಈ ಸಹಜ ಜೀವನಗತಿ ಮತ್ತು ಅದನ್ನು ನಿಯಂತ್ರಿಸುವ ಈ ಬಾಹ್ಯ ಪರಿಸ್ಥಿತಿ ಇವುಗಳ ಮುಖಾಮುಖಿ ಅದರ ಬಗ್ಗೆ ಜಲಪಾತ ಇದೆ ಇದೆಲ್ಲ ನಿಜವೇ ಆದರೂ ಈ ಅಂಶಗಳ ಕಥನಕ್ಕಿಂತ ಹೆಚ್ಚಿನ ಅನನ್ಯತೆ ಭೈರಪ್ಪನವರ ಬರವಣಿಗೆಯಲ್ಲಿ ಕಾಣ್ತೇವೆ ತಬ್ಬಲಿ ಕುರಿತ ಅವಲೋಕನದಲ್ಲಿ ಗಣೇಶ್ ಅವರು ಹೇಳಿದ ಹಾಗೆ ಅದೆಷ್ಟು ಅರ್ಥವಂತವಾದ ವಿವರಗಳು ಉದ್ದಕ್ಕೂ ಹಾಸುಹೊಕ್ಕಾಗಿ ಬರ್ತಾ ಹೋಗ್ತವೆ ಅಂತ ಹೇಳಿದ್ರೆ ಒಂದೊಂದು ಕಾದಂಬರಿಯಲ್ಲೂ ನಾವು ಎಪಿಕ್ ಕ್ವಾಲಿಟಿಯನ್ನು ನಾವು ನೋಡ್ತೇವೆ ಮತ್ತು ಇದರಲ್ಲಿ ತುಂಬ ಸೂಕ್ಷ್ಮ ಕಲೆಗಾರಿಕೆ ಇರುತ್ತೆ ಉದಾಹರಣೆಗೆ ಮನುಷ್ಯ ನಿಸರ್ಗ ಸಂಬಂಧಗಳು ಉದ್ದಕ್ಕೂ ವ್ಯಾಖ್ಯಾನಕ್ಕೆ ಒಳಪಡುತ್ತೆ ಆದರೆ ನಿಸರ್ಗವನ್ನು ಭೈರಪ್ಪನವರು ಎಲ್ಲಿಯೂ ರೊಮ್ಯಾಂಟಿಕ್ಕಾಗಿ ವರ್ಣನೆ ಮಾಡೋದಕ್ಕೆ ಹೋಗೋದಿಲ್ಲ ಸಾವಿರಾರು ವರ್ಷಗಳಿಂದ ನಮ್ಮ ಜನರಲ್ಲಿ ಅನುವೃತ್ತವಾಗಿರುವ ಸಾಂಸ್ಕೃತಿಕ ಮೌಲ್ಯಗಳು ಉದ್ದಕ್ಕೂ ಬಿಂಬಿತವಾಗ್ತವೆ ಭೈರಪ್ಪನವರ ಬರವಣಿಗೆಯಲ್ಲಿ ಆದರೆ ಎಲ್ಲಿಯೂ ವಾಚ್ಯ ರೀತಿಯ ಮಂಡನೆ ಖಂಡನೆ ಕಾದಂಬರಿಯಲ್ಲಿ ಬರೋದಿಲ್ಲ ಭೈರಪ್ಪನವರು ಮಾತನಾಡೋದು ಅವರ ಪಾತ್ರಗಳ ಮೂಲಕ ಮಾತ್ರ ಈ ಕಲೆಗಾರಿಕೆಯನ್ನು ಭೈರಪ್ಪನವರಲ್ಲಿ ಕಾಣುವಷ್ಟು ಪ್ರಸ್ಫುಟವಾಗಿ ಬೇರೆಯಲ್ಲಿಯೂ ಕಾಣೋದಕ್ಕೆ ಸಿಗೋದಿಲ್ಲ ಹೀಗೆ ನಿಜವಾದ ಸಾಹಿತ್ಯ ಶಕ್ತಿ ಏನು ಅನ್ನೋದನ್ನು ಈ ಪೀಳಿಗೆಯವರಿಗೆ ಪರಿಚಯಿಸಿರೋರು ಭೈರಪ್ಪನವರು ಅಂತ ಧಾರಾಳವಾಗಿ ಹೇಳಬಹುದು ತತ್ವಶಾಸ್ತ್ರಾಧ್ಯಯನದ ಹಿನ್ನೆಲೆ ಸೌಂದರ್ಯ ಪ್ರಜ್ಞೆ ಇವೆರಡಕ್ಕೂ ಮಿಗಿಲಾಗಿ ಗಾಢವಾದ ಜೀವನಾನುಭವ ಇವೆಲ್ಲ ಅಂತರ್ದ್ರವ್ಯಗಳು ಒಟ್ಟುಗೂಡಿ ರಸಪಾಕ ಆಗಿವೆ ಭೈರಪ್ಪನವರ ಕಾದಂಬರಿಗಳಲ್ಲಿ ಈ ದೃಷ್ಟಿಯಿಂದ ನೋಡುವಾಗ ಭೈರಪ್ಪನವರಿಗೆ ವಿಶ್ವಮಟ್ಟದ ಗೌರವವೇ ಸಲ್ಲತ್ತೆ ಅಂತ ಹೇಳಬೇಕಾಗತ್ತೆ ನಮ್ಮ ನಾಡಿನ ಜನತೆಯಂತೂ ಬಹಳ ಹಿಂದೇನೆ ಅವರಿಗೆ ಸಮುನ್ನತ ಸ್ಥಾನವನ್ನು ಕೊಟ್ಟಿದ್ದಾರೆ ಅವರ ಒಂದೊಂದು ಕಾದಂಬರಿ ಬಂದಾಗಲೂ ಜನ ಸಾಲುಗಟ್ಟಿ ನಿಂತು ಕೊಂಡುಕೊಂಡು ಓದ್ತಾರೆ
ಬಳೆಪೇಟೆ ಕಡೆ ಹೋದಾಗ ಸಾಹಿತ್ಯ ಭಂಡಾರಕ್ಕೆ ಹೋಗಿ ಭೈರಪ್ಪನವರ ಮುಂದಿನ ಕಾದಂಬರಿ ಯಾವಾಗ ಬರುತ್ತೆ ಅಂತ ಕೇಳೋದೇನೆ ವಾಡಿಕೆ ಆಗಿದೆ ಜನಕ್ಕೆ. ಹೀಗೆ ನಮ್ಮ ಪೀಳಿಗೆಯ ಓದುಗರಲ್ಲಿ ಸದಭಿರುಚಿಯನ್ನು ಬೆಳೆಸಿರುವುದಕ್ಕೋಸ್ಕರ ಭೈರಪ್ಪನವರಿಗೆ ವಿಶೇಷವಾದ ಅಭಿನಂದನೆ ಸಲ್ಲುತ್ತೆ. ಅದು ಪ್ರತಿಕೂಲ ಬೌದ್ಧಿಕ ವಾತಾವರಣದಲ್ಲಿ ನನ್ನ ಕಾದಂಬರಿಗಳನ್ನು ಓದೋದಕ್ಕೆ ವೈಚಾರಿಕ ಪರಿಜ್ಞಾನದ ಹಿನ್ನೆಲೆ ಬೇಕಿಲ್ಲ ಅನ್ನುವ ಭೈರಪ್ಪನವರ ಮಾತನ್ನೇ ನಿನ್ನೆ ಗಣೇಶ್ ಅವರು ಉದ್ಧರಿಸಿದರು. ಆದರೆ ಅವರ ಒಂದೊಂದು ಕಾದಂಬರಿಯ ಹಿನ್ನೆಲೆಯಲ್ಲೂ ಎಷ್ಟು ಆಳವಾದ ವೈಚಾರಿಕ ಜಿಜ್ಞಾಸೆ ಇದೆ ಅನ್ನೋದನ್ನು ಗಣೇಶ್ ಹೆಜ್ಜೆ ಹೆಜ್ಜೆಗೂ ಎತ್ತಿ ತೋರಿಸಿದ್ದಾರೆ. ಈ ವೈಚಾರಿಕ ಅಧಿಷ್ಠಾನದ ಗ್ರಹಿಕೆ ಇದ್ದರೆ ಕಾದಂಬರಿಗಳು ನಿಶ್ಚಿತವಾಗಿ ನಮಗೆ ಇನ್ನೂ ಹೆಚ್ಚು ಆಸ್ವಾದ್ಯ ಆಗ್ತವೆ. ಇದಕ್ಕೆ ಗಣೇಶ್ ನಿನ್ನೆ ಒಂದು ಸುಂದರವಾದ ಉಪಮಾನವನ್ನು ಕೊಟ್ಟರು. ಒಂದು ವರ್ಣಚಿತ್ರದ ರಚನೆ ಇರೋದು ಎರಡು ಆಯಾಮಗಳಲ್ಲಿ, ಆದರೆ ಅದರ ಅನುಭವ ನಮಗೆ ಆಗೋದು ಮೂರು ಅಥವಾ ಹೆಚ್ಚು ಆಯಾಮಗಳಲ್ಲಿ. ಅದರ ಹಾಗೆ ಭೈರಪ್ಪನವರ ಕಾದಂಬರಿಗಳನ್ನು ಮತ್ತೆ ಓದಿದ ಹಾಗೆಲ್ಲ ಹೆಚ್ಚಿನ ಅರ್ಥ ಸೂಕ್ಷ್ಮಗಳು ನಮಗೆ ಗೋಚರಿಸ್ತಾ ಹೋಗ್ತವೆ. ಈ ದಿಗ್ದರ್ಶನಕ್ಕೋಸ್ಕರ ಶತಾವಧಾನಿ ಗಣೇಶ್ ಅವರಿಗೆ ನಮ್ಮೆಲ್ಲರ ಕೃತಜ್ಞತೆ ಸಲ್ಲತ್ತೆ. ನಿನ್ನೆ ಉಪಕ್ರಮಗೊಂಡ ನಿರಾಕರಣದ ಅವಲೋಕನ, ಅದು ಒಂದು ಕಡೆ ಮನಶ್ಚಾಂಚಲ್ಯ, ಇನ್ನೊಂದು ಕಡೆ ಸ್ಥಿರತೆ, ಇವುಗಳ ನಡುವೆ ನಡೆಯುವ ವಸ್ತು ಅದರಲ್ಲಿದೆ. ಆ ಅವಲೋಕನವನ್ನು ಮುಂದುವರಿಸಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಗಿಳಿಯ ಜಗದೀಶ್ ಮಯ್ಯ ಅವರ ದಯವಿಟ್ಟು ವೇದಿಕೆಗೆ ಬಂದು ಗೌರವ ಅರ್ಪಣೆ ಮಾಡಬೇಕು ಅಂತ ವಿನಂತಿ ಮಾಡ್ತೇನೆ. ಭೈರಪ್ಪನವರ ಕಾದಂಬರಿಗಳ ನೆಲೆ ಕಲೆಗಳ ಬಗ್ಗೆ ಎರಡನೇ ಕಂತಿನ ಉಪನ್ಯಾಸದ ಮುಗಿತಾಯ. ಈಗಾಗಲೇ ಜಗದೀಶ್ ಮಯ್ಯ ಅವರು ಮೂರನೇ ಕಂತಿಗೂ ಪ್ರಸ್ತಾವ ಮಾಡಿಬಿಟ್ಟಿದ್ದಾರೆ. ಹೀಗೆ ನಾನು ಮೊದಲಿಗೆ ನಿವೇದಿಸಿಕೊಂಡಿದ್ದನಲ್ಲ, ವೇದಾಂತ ಅನುಭವಿಸಬೇಕು, ಕಲೆಯನ್ನ ಕಾವ್ಯವನ್ನ ಓದಿ ಕಂಡು ಆಸ್ವಾದಿಸಬೇಕು ಅಂತ. ಆ ಒಂದು ಆಯಾಮ ಹೆಚ್ಚು ನನಗೆ ಸಂತೋಷ ಕೊಡ್ತಕ್ಕಂಥದ್ದು. ಕಾರಣ ಅದು ಬಾಹ್ಯ ಪ್ರಪಂಚದಲ್ಲಿ ನಡೆಯುವಂಥದ್ದು, ವೇದಾಂತ ಶುದ್ಧವಾಗಿ ಅಂತರಂಗ ಪ್ರಪಂಚದಲ್ಲಿ ನಡೆಯುವಂಥದ್ದು ಅಂತ ಹೇಳಿದ್ದೆ. ಆ ಥರದ ಅವಕಾಶ ಮಾಡಿಕೊಡ್ತಾ ಇದ್ದಾರೆ, ಅದಕ್ಕೆ ಅವರಿಗೆ ನನ್ನ ಕೃತಜ್ಞತೆಗಳು. ಹಾಗೆ ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆ ಈ ಥರದ ಕಾರ್ಯಕ್ರಮಗಳನ್ನು ಸತತವಾಗಿ ಈ ಕೆಲವು ವರ್ಷಗಳಿಂದ ಆಯೋಜನೆ ಮಾಡ್ತಾ ಇದೆ. ಯಾವುದು ಗುಂಡಪ್ಪನವರ ಕನಸಾಗಿತ್ತು ಅದು ತುಂಬ ಚೆನ್ನಾಗಿ ನನಸುಗೊಳ್ಳುವಲ್ಲಿ ಹೆಚ್ಚು ಹೆಚ್ಚಿನ ಅರ್ಥವಂತಿಕೆ ತೋರ್ತಾ ಇದೆ. ಅದಕ್ಕಾಗಿ ನಮ್ಮ ಎಸ್ ಆರ್ ರಾಮಸ್ವಾಮಿಯವರಿಗೆ, ರಾಮು ಅವರಿಗೆ, ಅಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಎಲ್ಲರಿಗೂ ನನ್ನ ವಂದನೆ ಸಲ್ಲುತ್ತೆ. ಹಾಗೆ ಸಮಕಾಲೀನ ಲೇಖಕರೊಬ್ಬರ ಕಾದಂಬರಿಯ ಬಗ್ಗೆ ಉಪನ್ಯಾಸ ಮಾಡ್ತೀನಿ ಅಂತಂದರೆ ಕೇಳುವ ಜನ ಇರಬೇಕಲ್ವ. ಶ್ರೋತಾ ಭವತಿ ವಾ ನವ ಅಂತಂತಾರೆ. ಶತೇಶು ಜಾಯತೇಶು ಉರಸ್ ಸಹಸ್ರೇಶು ಚ ಪಂಡಿತ ವಕ್ತಾ ದಶಸಹಸ್ರೇಶು ದಾತಾ ಭವತಿ ವಾ ನವ ಅಥವಾ ಶ್ರೋತಾ ಭವತಿ ವಾ ನವ ಅಂತ ಉಂಟು. ನೂರರಲ್ಲಿ ಒಬ್ಬ ಶೂರ, ಸಾವಿರ ಜನರಲ್ಲಿ ಒಬ್ಬ ಪಂಡಿತ, ಹತ್ತು ಸಾವಿರ ಜನಕ್ಕೆ ಒಬ್ಬ ವಾಗ್ಮಿ ಅಥವಾ ಇನ್ಯಾರಾದರೂ ಒಬ್ಬ ವೈಶಿಷ್ಟ್ಯವುಳ್ಳವನು. ಆದರೆ ಇದೆಲ್ಲಕ್ಕೂ ಮಿಗಿಲಾಗಿ ಒಬ್ಬ ದಾನಿಯೋ ಅಥವಾ ಒಬ್ಬ ಕೇಳುಗನೋ ಸಿಗ್ತಾನೋ ಇಲ್ಲವೋ ಅಂತ ಅದನ್ನು ಸುಳ್ಳು ಮಾಡುವಂತೆ ತಾವು ಬರ್ತಿದ್ದೀರಾ. ಇದು ಈ ಸಂಸ್ಥೆಯ ಒಂದು ವೈಶಿಷ್ಟ್ಯ ಮತ್ತು ಆಯ್ಕೆ ಮಾಡಿಕೊಳ್ತಕ್ಕಂಥ ಲೇಖಕರ ಆ ಒಂದು ಗ್ರಂಥಗಳ ಮಹನೀಯತೆ ಅಂತಲೇ ನಾನು ಭಾವಿಸಿದ್ದೀನಿ. ಅದು ನನ್ನ ಒಂದು ಸೌಭಾಗ್ಯ ಸಂಕೋಚಕ್ಕೂ ಕಾರಣವಾಗುತ್ತದೆ. ಎಷ್ಟೋ ಜನ ಲೇಖಕರು, ಉದಾಹರಣೆಗೆ ನಾಗರಾಜ್ ಅವರು ಇವತ್ತು ಈಗಷ್ಟೇ ತಾನೇ ಭೈರಪ್ಪನವರ ಪರಿಚಯಾತ್ಮಕ ಪುಸ್ತಕ ಅಂತನ್ನುವುದನ್ನು ಯಾವುದನ್ನು ನಮ್ಮ ರಾಮಸ್ವಾಮಿಯವರು ಹೇಳಿದ್ರು, ಅವರು ಭೈರಪ್ಪನವರ ಪರ್ವದ ಬಗ್ಗೆ ಸಂಶೋಧನೆ ಮಾಡಿದವರು, ಭೈರಪ್ಪನವರ ಜೊತೆಗೆ ಒಡನಾಡಿಗಳಾಗಿ ತಿಂಗಳುಗಟ್ಟಲೆ ಇದ್ದವರು, ಓಡಾಡಿದವರು. ನಿನ್ನೆಯಷ್ಟೇ ನಮ್ಮ ಅನುವಾದ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿಯಿಂದ ಯಥಾರ್ಥವಾಗಿ ಎಂದೋ ಗೌರವಿತರಾಗಬೇಕಾದವರು ಇಂದು ಗೌರವಿತರಾದಂತಹ ದೊಡ್ಡ ವಿದ್ವಾಂಸರು, ಗ್ರೀಕ್ ಸಂಶೋಧನೆ ಮಾಡಿದಂಥವರು ಪ್ರೊಫೆಸರ್ ಕೆ ಎಂ ಸೀತಾರಾಮಯ್ಯನವರು, ಇವರೆಲ್ಲ ನಿತ್ಯ ಬರ್ತಾ ಇದ್ದಾರೆ ಅನ್ನುವುದೇ ಒಂದು ಸಂತೋಷ ಸಂಕೋಚಕ್ಕೆ ಕಾರಕವಾಗುತ್ತೆ. ತಮ್ಮಲ್ಲಿ ಹಲವರು, ನನಗೆ ಕೆಲವರ ಹೆಸರು ಗೊತ್ತಿಲ್ಲ,
ಆದರೆ ಎಷ್ಟು ಚೆನ್ನಾಗಿ ಭೈರಪ್ಪನವರ ಕೃತಿಗಳನ್ನೆಲ್ಲ ಓದಿಕೊಂಡಿದ್ದಾರೆ ಅಂದರೆ ನಿನ್ನೆ ಒಬ್ಬರು ಮಹನೀಯರು ಸಿಕ್ಕಿದ್ರು. ಸಾಮಾನ್ಯ ಸಾರ್ವಜನಿಕ ಜೀವನದಲ್ಲಿ ಈ ಮಟ್ಟದ ಒಂದು ವ್ಯಾಸಂಗ ಇರತಕ್ಕಂಥದ್ದು ಒಳ್ಳೆಯ ಓದಿರ್ತಕ್ಕಂಥ ಶ್ರೋತೃಗಳು ಅಲ್ಪ ಸ್ವಲ್ಪದ ಸೌಭಾಗ್ಯ ಅಲ್ಲ. ನಮ್ಮ ಶ್ರೀಹರ್ಷ ಹೇಳ್ತಾನೆ, ಶ್ರೀಹರ್ಷೋ ನಿಪುಣ ಕವಿ ಪರಿಷದ ಪೇಷ ಗುಣಗ್ರಾಹಿಣಿ ಲೋಕೇ ಹಾರಿಚ ವತ್ಸರಾಜ ಚರಿತಂ ನಾಟ್ಯೇಚ ದಕ್ಷಾವಯಂ ಅಂತ ಸೂತ್ರಧಾರ. ಎಲ್ಲ ಸೊಗಸಾಗಿ ಸೇರಬೇಕು, ಅದರೊಳಗೆ ಈ ಪರಿಷತ್ತು ಕೂಡ ಗುಣಗ್ರಾಹಿಣಿ ಅಂತ. ಅದಕ್ಕೆ ಗುಣವಂತರಲ್ಲದೇ ಇದ್ದವರಿಗೆ ಗುಣಗ್ರಹಣ ಬರುವುದು ಕಷ್ಟ. ಹಾಗೆ ಅಂತ ಒಳ್ಳೆಯ ಕಾದಂಬರಿಕಾರರನ್ನ ಓದಿಕೊಂಡು ಬಂದವರು. ನಾನು ಈ ಕಂತಿನಲ್ಲಂತೂ ಕಥೆಯನ್ನು ಹೇಳುವುದಕ್ಕೆ ಹೋಗಲಿಲ್ಲ, ನೇರವಾಗಿ ವಿಮರ್ಶನದಿಂದಲೇ ಆರಂಭ ಮಾಡಿದರೂ ಕೂಡ ಯಾರು ಬೇಸರಗೊಂಡಂತೆ ನನಗೆ ತೋರಲಿಲ್ಲ. ಅಂದರೆ ಅದಕ್ಕೆಲ್ಲಕ್ಕೂ ನಾನು ಕೃತಜ್ಞತೆಯ ನಮಸ್ಕಾರ ಸಲ್ಲಿಸಬೇಕು. ನಿನ್ನೆ ಈ ದಿವಸ ನಾಯಿ ನೆರಳಿನ ವಿಶ್ಲೇಷಣೆ ಮಾಡಿ ನಿರಾಕರಣಕ್ಕೆ ಬಂದಿದ್ದೆ. ಆ ನಾಯಿ ನೆರಳಿನಲ್ಲಿ ಈ ಪೌರಾಣಿಕವಾದಂಥ ಮೌಲ್ಯಾತ್ಮಕವಾದ ವಾಸ್ತವ ಮತ್ತು ವಾರ್ತಮಾನಿಕವಾದ ಅಂದರೆ ಕಾಂಟೆಂಪ್ರರಿ ಆದಂಥ ಕೇವಲ ವಾಸ್ತವ ಇವುಗಳ ಸಂಘರ್ಷ ಏನು ಅನ್ನುವುದನ್ನು ಅವರು ಹೇಳುವ ಪ್ರಬಂಧದ ಕೆಲವು ಸ್ವಾರಸ್ಯಗಳನ್ನು ತಿಳಿಸಿದ್ದೆ. ಅದನ್ನೇ ಮುಂದುವರೆಸುವುದಾದರೆ ಈ ನೆಲೆ ನಿರಾಕರಣಗಳಲ್ಲಿ ಕೂಡ ವೈರಾಗ್ಯ ನಮಗೊಂದು ರೀತಿ ನಿಗೂಢವಾದದ್ದು, ಸಾವು ಮತ್ತು ನಿಗೂಢವಾದದ್ದು. ಹಿಂದೆ ಅದಕ್ಕೆಲ್ಲಕ್ಕೂ ಕೂಡ ತಮ್ಮದೇ ಆದಂಥ ಒಂದು ತಾತ್ವಿಕ ತಾರ್ಕಿಕ ಕಾರಣ ಕೊಡ್ತಾ ಇದ್ರು. ಈಗ ಆ ಥರದ ಕಾರಣಗಳನ್ನು ಕೊಟ್ಟರೆ ನಾವು ಇದೆಲ್ಲ ಉಡಾಫೆ ಡೋಂಗಿ ಪುರಾಣ ಅಂತ ಹೀಗೆಲ್ಲ ಉಪೇಕ್ಷೆ ಮಾಡ್ತೀವಿ. ನಮ್ಮದಾದ ಕಾರಣ ಇಲ್ಲ. ಹಳೆಯ ಭಕ್ತಿ ಶ್ರದ್ಧೆ ಮಾಸಿ ಹೋಗಿವೆ ಜಗದಿ, ಸುಳಿದಿಲ್ಲ ಭಾವ ಹೊಸ ದರ್ಶನದ ಹೊಳಪುಂ, ಪಳಗಿದ್ದ ಮನೆಬಿದ್ದ ಕುರುಡ ಕುಂಟನ ತೆರದಿ, ತಳಮಳಿಸುತ್ತಿದೆ ಲೋಕ ಮಂಕುತಿಮ್ಮ ಅಂತ ಡಿ ವಿ ಜಿಯವರು ಹೇಳಿರೋದಕ್ಕೆ ವ್ಯಾಖ್ಯಾನವೆಂಬಂತೆ ತೋರುತ್ತೆ. ಅಂದರೆ ನಮಗೆ ಆ ಶ್ರದ್ಧೆ ಇಲ್ಲ, ಈ ವೈಚಾರಿಕ ದಾರ್ಢ್ಯವೂ ಬರಲಿಲ್ಲ. ಅವರು ಬರೀತಾರೆ, ಅವರು ಒಂದು ಕಡೆ ಹೇಳ್ತಾರೆ, ಈ ಯುಗದಲ್ಲಿ ನಮ್ಮ ಪ್ರಜ್ಞೆಯು ಇಂದ್ರಿಯಾತ್ಮಕ ಸತ್ಯವನ್ನು ಮಾತ್ರ ನಂಬುತ್ತದೆ ಮತ್ತು ಇಂದ್ರಿಯ ಜಗತ್ತನ್ನು ಮೀರಿ ನಮ್ಮ ಪ್ರಜ್ಞೆಯನ್ನು ಸಂಭ್ರಾಂತಿಯಲ್ಲಿ ಕೆಡಹುವ ಸಂಗತಿಗಳು ಒಂದು ತೆರನಾದ ನಿಗೂಢತೆಯನ್ನು ಸೃಷ್ಟಿಸುತ್ತವೆ. ಈ ನಿಗೂಢತೆ ಹಿಂದೆಯೂ ಇತ್ತು, ಆದರೆ ಹಿಂದಿನ ಮೌಲಿಕ ಜಗತ್ತು ಈ ನಿಗೂಢತೆಯನ್ನು ಪರಿಹರಿಸಿ ಒಂದು ಜೀವಂತ ಸತ್ಯದ ಆಧಾರವನ್ನು ಪ್ರಜ್ಞೆಗೆ ಕೊಡುತ್ತಿತ್ತು. ಈಗ ಆ ಆಧಾರವು ಕುಸಿದಿದೆ, ನಿಗೂಢತೆ ಮಾತ್ರ ಉಳಿದಿದೆ. ಮಗು ಸತ್ರು ತೊಟ್ಲ ಬಟ್ಟೆ ವಾಸನೆ ಹೋಗಲಿಲ್ಲ ಅಂತ ಒಂದು ಕನ್ನಡದ ಗಾದೆ, ಆ ತರಹ ಆಗಿಬಿಟ್ಟಿದೆ ನಮಗೆ. ಅದರಿಂದಲೇ ನವ್ಯ ಸಾಹಿತ್ಯದ ಎಷ್ಟೋ ಕೃತಿಗಳು ಯಾಕೆ ಈಗ ಯಾರ ಸ್ಮರಣೆಯಲ್ಲೂ ಉಳಿದಿಲ್ಲ, ವಿಮರ್ಶಕರ ಪುಸ್ತಕಗಳೆನ್ನುವ ಶವಪೆಟ್ಟಿಗೆಗಳಲ್ಲಿ ಮಾತ್ರ ನಾತ ಬೀರ್ತಾ ಇವೆ. ಕಾರಣ ಇಷ್ಟೇ, ಅವು ಮನಸ್ಸಿಗೆ ಧೈರ್ಯ ಭರವಸೆ ಸಮಾಧಾನ ಸ್ಫೂರ್ತಿ ಪ್ರೇರಣೆ ಕೊಡಲಿಲ್ಲ. ಇವತ್ತಿಗೂ ರಾಮಾಯಣ ಮಹಾಭಾರತದಿಂದ ಮೊದಲುಗೊಂಡು ಆ ಮಹಾಕೃತಿಗಳು ಕೊಟ್ಟಿವೆ, ಅದಕ್ಕೆ ಜನ ಅದನ್ನು ಓದ್ತಾ ಇದ್ದಾರೆ. ಡಿ ವಿ ಜಿಯವರ ಮಾತನ್ನೇ ಉದ್ಧರಿಸುವುದಾದರೆ, ಸಾಮಾನ್ಯ ಮನುಷ್ಯರ ಎದೆಯಲ್ಲಿ ಗೊಂದಲಗಳು ತಳಮಳಗಳು ಇಸಮ್ಗಳ ಕೋಲಾಹಲಗಳು ಇಲ್ಲವಾದ್ದರಿಂದ ಅವರಿಗೆ ಸುಲಭವಾಗಿ ರಾಮಾಯಣ ಮಹಾಕೃತಿ ಅಂತ ಗೊತ್ತಾಗುತ್ತೆ, ಇನ್ಯಾರೋ ಎಕ್ಸ್ ವೈ ಝಡ್ನ ಕೃತಿ ದೊಡ್ಡದಲ್ಲ ಅಂತ ತಿಳಿಯುತ್ತೆ ಅಂತ. ಹಾಗಲ್ಲ ಅಂತ ಬತೇರಿ ಮೇಲೆ ನಿಂತುಕೊಂಡು ಎಷ್ಟು ತುತ್ತೂರಿ ಊದಿ ಗಲಾಟೆ ಮಾಡಿದ್ರೂ ಕೂಡ ವಸ್ತುಸ್ಥಿತಿ ಬದಲಾಗುವಂಥದ್ದಲ್ಲ. ಎಲ್ಲ ಸಾಮಾನ್ಯರನ್ನ ಅಜ್ಞಾನಿಗಳು ಅಂತ ತಳ್ಳಿಬಿಡೋದು, ತಮಗೆ ಅನುಕೂಲವಾಗುವಾಗ ಸಾಮಾನ್ಯರಿಗೆ ಜನಸಾಮಾನ್ಯರಿಗೆ ಮುಟ್ಟಬೇಕು ಸಾಹಿತ್ಯ ಅಂತ ಅನ್ನುವುದು. ಭಾಷೆಯನ್ನು ನೀವೆಲ್ಲ ಕಠಿಣ ಮಾಡ್ತೀರಾ, ಜನಸಾಮಾನ್ಯರಿಗೆ ಅರ್ಥವಾಗೋಲ್ಲ ಅಂತ. ಇವರು ಭಾವವನ್ನೇ ಕಠಿಣ ಮಾಡಿಬಿಡ್ತಾರೆ. ಭಾಷೆಗಾದರೂ ಶಬ್ದಕೋಶ ಇದೆ, ನಿಘಂಟು ಇದೆ, ಭಾವ ಕಾಠಿಣ್ಯಕ್ಕೆ ಯಾವ ನಿಘಂಟನ್ನು ತರೋದಿಕ್ಕಾಗುತ್ತೆ? ಹೀಗೆ ನೋಡಿದಾಗ ನಾವು ಬದುಕಿನ ನಮಗಿಷ್ಟ ಇಲ್ಲದ ಮುಖಗಳನ್ನು ತೆರೆದು ನೋಡತಕ್ಕಂಥ ಮನಸ್ಸನ್ನು ಬೆಳೆಸ್ಕೊಳ್ಬೇಕು. ಅದನ್ನು ವಿಶ್ಲೇಷಣೆ ಮಾಡೋದಕ್ಕೆ ಬೇಕಾದ ಪಟುವಾದಂತಹ ಒಳ್ಳೆಯ ಪೂರ್ಣ ತರ್ಕದ ಬುದ್ಧಿಯನ್ನು ಬೆಳೆಸಿಕೊಳ್ಳಬೇಕು. ಇವೆಲ್ಲಕ್ಕೂ ಬೆನ್ನೆಲುಬಾಗಿ ನಿಲ್ತಕ್ಕಂತಹ ಒಂದು ರುಜುವಾದ ಶೀಲ ಸೌಂದರ್ಯ ಭರಿತವಾದಂತಹ ಬದುಕನ್ನು ಬೆಳೆಸಿಕೊಳ್ಳಬೇಕು. ಅಷ್ಟು ಮಾಡುವುದಕ್ಕೆ ಸಾಹಿತ್ಯ ಮೊದಲಾದ ಸಮಾಜ ಪರಿಕರಗಳೇ ನಮಗೆ ಬೇಕಾದ ಸಹಕಾರ ದ್ರವ್ಯ ಕೊಡಬೇಕು. ಹಾಗೆ ಕೊಡದೇ ಇದ್ರೆ ಯಾವ ತರಹ? ಅವರು ಹೇಳ್ತಾರೆ ನಾಯಿ ನೆರಳು ಬಗ್ಗೆನೆ, ಭೌತ ವಿಜ್ಞಾನವು ಜೀವನ ಪ್ರಜ್ಞೆಯನ್ನು ಇನ್ನೂ ಆಳವಾಗಿ ಕೊರೆದು ಹೊಕ್ಕಿರುವ ಅಮೆರಿಕೆಯಂತಹ ದೇಶದಲ್ಲಿ ಇದೇ ಕಥೆಯನ್ನು ಬರೆಯುವುದೂ ಪ್ರಾಯಶಃ ಕಷ್ಟವಾಗುತ್ತಿತ್ತು ಅಂತ.
ಇಪ್ಪತ್ತನೇ ಶತಮಾನದ ಉತ್ತರಾರ್ಧದ ಭಾರತೀಯ ಓದುಗರು ಈ ಕಥೆಯಲ್ಲಿ ಇನ್ನೂ ನಿಗೂಢತೆಯ ಅನುಭವವನ್ನು ಪಡೆಯುತ್ತಾರೆ ಎಂದು ನಾನು ಭಾವಿಸುತ್ತೇನೆ. ಆದರೆ ಭೌತ ಜಗತ್ತು ತುಂಬಾ ಕೊರೆದುಕೊಂಡು ಬೇರಿನವರೆಗೂ ಹೋಗಿರ್ತಕ್ಕಂಥ ಬದುಕುಳ್ಳ ಅಮೆರಿಕದಲ್ಲಿ ಕಷ್ಟವಾದೀತೇನು ಅಂತ ಹೇಳ್ತಾರೆ. 100ಕ್ಕೆ 100 ಭಾಗ ಭೌತ ವೈಜ್ಞಾನಿಕ ಪ್ರಜ್ಞೆಯನ್ನು ಸೃಷ್ಟಿಸಲು ಹವಣಿಸುತ್ತಿರುವ ಕಮ್ಯುನಿಸ್ಟ್ ದೇಶಗಳಲ್ಲಿ ಲೇಖಕನು ಈ ಕಥೆಯನ್ನು ಬರೆಯುವುದು ಸಾಧ್ಯವೇ ಇಲ್ಲ. ಏಕೆಂದರೆ ಇಲ್ಲಿ ಬರುವ ಘಟನೆಗಳೆಲ್ಲವೂ ಆ ಪ್ರಜ್ಞೆಗೆ ಕೇವಲ ಅರ್ಥಹೀನ ಮಾತ್ರವಲ್ಲ ಅಪಾಯಕಾರಿಯೂ ಆಗಿದೆ ಅಂತ. ಇಸ್ಲಾಮಿಕ್ ಕಂಟ್ರೀಸ್ನಲ್ಲಿ ಬೇರೊಂದು ವ್ಯೂನ ಹೇಳಕ್ಕೆ ಹೊರಟಂತೇನೆ ಆಗುತ್ತೆ. ಅದೇ ನಮ್ಮ ದೇಶದಲ್ಲಿ ಆ ತರಹ ಆಗೋದಿಲ್ಲ. ಅನೇಕ ಕಾಲಗಳು ಏಕಕಾಲದಲ್ಲಿ ಬದುಕುವಾಗ ಇಂಥ ಸಮಸ್ಯೆ ಬರೋಲ್ಲ. ಅದಕ್ಕೆ ಯಾವುದನ್ನು ತೆಗೆದುಕೊಂಡರೂ ಕೂಡ ಅದನ್ನು ರಸಸ್ಥಿತಿಗೆ ಮುಟ್ಟಿಸಿದಾಗ ನಮಗೆ ಇಷ್ಟವಾಗದೇ ಇದ್ದರೂ ಕೂಡ ಆ ವಸ್ತು, ಆ ವಿಷಯ ನಿರೂಪಣ ಕ್ರಮದ ಕಲಾತ್ಮಕತೆ ನಮಗೆ ಇಷ್ಟವಾಗುವಂತೆ ಮಾಡುತ್ತೆ. ನಾನು ಎಷ್ಟೋ ಬಾರಿ ಹೇಳಿದ್ದೀನಿ, ರಾವಣ ಒಬ್ಬ ಲೋಕ ಜೀವನದ ವ್ಯಕ್ತಿಯಾಗಿ ನನಗಿಷ್ಟ ಇಲ್ಲ, ಆದರೆ ಕಾವ್ಯ ಜೀವನದ ಪಾತ್ರವಾಗಿ, ಟೆಕ್ನಿಕಲ್ ಆಗಿ ಹೇಳಬೇಕು ಅಂದರೆ ದೃಶ್ಯಕಾವ್ಯದಲ್ಲಿ ಭೂಮಿಕೆ ಅಂತ ಹೇಳ್ತಾರೆ ಪಾತ್ರವನ್ನು, ಶ್ರವ್ಯ ಕಾವ್ಯದಲ್ಲಿ ಪ್ರಕೃತಿ ಅಂತ ಹೇಳ್ತಾರೆ. ಹಾಗಾಗಿ ಕಾವ್ಯ ಪ್ರಕೃತಿಯಾಗಿ ರಾವಣ ನನಗಿಷ್ಟ, ಅದೇ ರೀತಿ ಕಾವ್ಯ ಪ್ರಕೃತಿಯಾಗಿ ದುರ್ಯೋಧನ ಇಷ್ಟ ಅಂತ. ಭೈರಪ್ಪನವರ ಕಾದಂಬರಿಯಲ್ಲಿ ಎಷ್ಟೋ ಜನ ಒಂದು ಆಕ್ಷೇಪ ಏನು ಮಾಡ್ತಾರೆ ಅಂದರೆ, ಅವರು ಕೆಟ್ಟದ್ದನ್ನೆಲ್ಲ ಚಿತ್ರಿಸಿಬಿಡ್ತಾರೆ, ಅಸಭ್ಯತೆಯನ್ನೆಲ್ಲ ಚಿತ್ರಿಸಿಬಿಡ್ತಾರೆ ಅಂತ. ಆದರೆ ಅವರು ಚಿತ್ರಿಸುವ ನೆಲೆ ಎಂಥದ್ದು ಅನ್ನೋದನ್ನು ನಾವು ನೋಡಬೇಕು. ಮತ್ತೆ ಅದನ್ನು ರಸಸ್ಥಿತಿಗೆ ಏರಿಸಿರ್ತಾರೆ, ಹಾಗೆ ಏರಿಸದೇ ಇದ್ದಾಗ ಅದು ತೇರ್ಗಡೆ ಆಗುವಂಥದ್ದಲ್ಲ, ಅದು ನಮಗೆ ಗೊತ್ತಾಗುತ್ತದೆ. ನಾನು ಹಲವಾರು ಉದಾಹರಣೆಗಳನ್ನು ಹಿಂದೆಯೂ ಕೊಟ್ಟಿದ್ದೀನಿ, ನಿನ್ನೆ ಮೊನ್ನೆಯೂ ಕೊಟ್ಟಿದ್ದೀನಿ, ಇದನ್ನು ನಾವು ಗಮನಿಸಬೇಕು. ಮತ್ತೆ ಅವರು ಇನ್ನೂ ಒಂದು ಮಾತು ಹೇಳ್ತಾರೆ, ನಮ್ಮ ಒಂದು ವ್ಯಾವಹಾರಿಕವಾದ ಜಗತ್ತಿನ ಕಾರ್ಯ ಕಾರಣಭಾವದ ಚೌಕಟ್ಟಿಗಿಂತ ಆಚೆ ಇರತಕ್ಕಂಥದ್ದನ್ನು ಸೂಚಿಸಿಯಾದರೂ ಸೂಚಿಸಬೇಕು, ಅಂದರೆ ಅದು ಅನುಕ್ತಿಯ ಮೂಲಕ ಸೂಚಿಸಬಹುದು ಅಂತ. ಕ್ಷೇತ್ರಪಾಲ ವಿಶ್ವೇಶ್ವರನ ಮೌನ ಇದೆಯಲ್ಲ, ಅವನ ನಿಗೂಢತೆಯ ಮೂಲಕವೇ ಸೂಚಿಸುವಂಥದ್ದಾಗುತ್ತೆ ಇನ್ನು ಎಂಥದ್ದೋ ಒಂದು ಇದೆ ಅಂತಕ್ಕಂಥದ್ದು. ಭಾಸನ ಪ್ರತಿಮಾ ನಾಟಕದಲ್ಲಿ ಒಂದು ಸೊಗಸಾದ ಸಂದರ್ಭ ಬರುತ್ತೆ. ರಾಮ, ಸೀತೆ, ಲಕ್ಷ್ಮಣರು 3 ಜನ ಕಾಡಿಗೆ ಹೋಗ್ತಾರೆ. ಆಗ ಗುಹನೆ ಅವರನ್ನ ನೌಕೆಯಲ್ಲಿ ಏರಿಸಿಕೊಂಡು ದಾಟಿಸಿರ್ತಾನೆ. ಅಲ್ಲಿಯವರೆಗೆ ರಥದಲ್ಲಿ ಸುಮಂತ್ರ ಕರ್ಕೊಂಡು ಹೋಗಿರ್ತಾನೆ. ಸುಮಂತ್ರ ವಾಪಸ್ ಬಂದಾಗ ದಶರಥ ಕೇಳ್ತಾನೆ, 2ನೇ ಅಂಕ ಸಮುದ್ರ ಗ್ರಹಾಂಕ. ಆ ಸಮುದ್ರ ಗ್ರಹಾಂಕದಲ್ಲಿ ಕೇಳ್ತಾನೆ, ಏನಂತ ಹೇಳಿದ್ರು ರಾಮ, ಸೀತೆ, ಲಕ್ಷ್ಮಣ ಅಂತ. ಏನೋ ಹೇಳಬೇಕು ಅಂತ ಬಾಯಿ ತೆರೆದ್ರೇನೋ, ತುಟಿ ಅಲ್ಲಾಡ್ತೋ ಏನೋ, ಗದ್ಗದದಲ್ಲಿ ಅಳು ಉಮ್ಮಳಿಸಿ ಬಂದು ಹಾಗೇ ಬಾಯಿ ಮುಚ್ಚಿ ಹಿಂದೆ ತಿರುಗಿ ಹೋಗಿಬಿಟ್ರು ಅಂತಾನೆ. ಅದಷ್ಟು ಎಷ್ಟನ್ನು ಬೇಕಾದರೂ ಹೇಳುತ್ತದೆ. ಅಂದರೆ ಇದು ಕಲೆ ಮಾಡಬೇಕಾದದ್ದು, ಆ ಅನುಕ್ತಿಯ ಮೂಲಕ ಹೇಳ್ತಕ್ಕಂಥದ್ದು, ಮೌನದ ಮೂಲಕ ಹೇಳ್ತಕ್ಕಂಥದ್ದು. ಆದರೆ ಆ ಮೌನಕ್ಕೆ ಬೇಕಾದಂಥ ಮಾತಿನ ಭೂಮಿಕೆ ಇರಬೇಕು. ಹಾಗಲ್ಲದೇ ಇದ್ರೆ ಇಡೀ ಕಾದಂಬರಿ ಖಾಲಿ ಪುಟಗಳಾಗಬಹುದು, ಅದಲ್ಲ. ಇಂಥ ಗಾಂಭೀರ್ಯದ ದೃಷ್ಟಿ ಇಟ್ಟುಕೊಂಡು ನಾವು ಅವರ ಕಾದಂಬರಿಗಳನ್ನು ನೋಡಬೇಕು. ನಿರಾಕರಣ ನಾನು ಮೊದಲೇ ಹೇಳಿದ್ದೆ, ಯಾವ ರೀತಿ ನೆಗೇಷನಿಸಂ ಅನ್ನುವಂತೆ ಆಗಿಬಿಟ್ಟಿದೆ ಅದು ಅಂತ. ಸ್ವೀಕರಣ, ನಿರಾಕರಣ ಎರಡು ವಿರುದ್ಧ ಪದಗಳು. ಹಾಗೆ ಆಸಕ್ತಿ, ನಿರಾಸಕ್ತಿ, ಅನಾಸಕ್ತಿ ಅಂತ 3 ಪದಗಳಿವೆ. ಇದರೊಳಗೆ ಒಂದು ಸ್ವಲ್ಪ ವ್ಯತ್ಯಾಸ ಇದೆ. ನಿರಾಸಕ್ತಿ ಅಂತಂದರೆ ನಿರಾಕರಣದಂತೇನೆ, ಆಸಕ್ತಿ ಎನ್ನುವುದು ಸ್ವೀಕರಣದಂತೇನೆ. ಆದರೆ ಅನಾಸಕ್ತಿ ಇದೆಯಲ್ಲ, ಅವೆರಡಕ್ಕೂ ಭಿನ್ನವಾದದ್ದು. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಮತ್ತೆ ಮತ್ತೆ ಅನಾಸಕ್ತಿ ಯೋಗವನ್ನು ಹೇಳ್ತಾನೆ, ನಿರಾಸಕ್ತಿ ಯೋಗವನ್ನು ಹೇಳೋದಿಲ್ಲ. ಅನ್ಇಂಟ್ರೆಸ್ಟೆಡ್ ಅನ್ನೋದಕ್ಕೂ ಡಿಸ್ಇಂಟ್ರೆಸ್ಟೆಡ್ ಅನ್ನೋದಕ್ಕೂ ಯಾವ ವ್ಯತ್ಯಾಸ ಇದೆಯೋ ಅದೇ ನಿರಾಸಕ್ತಿ ಮತ್ತು ಅನಾಸಕ್ತಿಗಳ ನಡುವೆ ಇರತಕ್ಕಂಥ ವ್ಯತ್ಯಾಸ. ಅನ್ಇಂಟ್ರೆಸ್ಟೆಡ್ ಅನ್ನುವಂಥದ್ದು ನಿರಾಸಕ್ತಿ ಆದರೆ, ಡಿಸ್ಇಂಟ್ರೆಸ್ಟೆಡ್ ಅನ್ನೋದು ಅನಾಸಕ್ತಿ ಆಗಿದೆ. ನಿರಾಸಕ್ತಿಯಲ್ಲಿ ಅಶಕ್ತಿ, ಅಸಹನೆ, ಅಜ್ಞಾನ, ಅಹಂಕಾರ ಇವೆಲ್ಲದರ ಒಂದು ದುಷ್ಪಾಕ ಇದೆ. ಆದರೆ ಅನಾಸಕ್ತಿಯಲ್ಲಿ ಅಂಗೀಕಾರದ ತಾಟಸ್ಥ್ಯ, ಶಕ್ತಿಯ ಸಂಯಮ, ವಾಚಾಳತ್ವದ ಮೌನ, ಈ ತರಹ ವಿರೋಧಾಭಾಸವಾದಂಥ ಗುಣಗಳನ್ನೆಲ್ಲದರ ರಸಪಾಕದ ಸಮಾಹಾರ ಉಂಟು. ಯಾವುದನ್ನು ಕಾಳಿದಾಸ ರಘುವಂಶದಲ್ಲಿ ಹೇಳ್ತಾನೆ, ಜ್ಞಾನೇ ಮೌನಂ ಕ್ಷಮಾಶಕ್ತೌ ತ್ಯಾಗೇ ಶ್ಲಾಘ ವಿಪರ್ಯಯ ಗುಣ ಗುಣಾನುಬಂಧಿತ್ವಾತ್ ತಸ್ಯ ಸಪ್ರಸವಾಯಿವ ಅಂತ. ಹಾಗೆ ಅವನ ಜ್ಞಾನ ಮೌನದಲ್ಲಿ ತೋರ್ತಾ ಇತ್ತು, ಅವನ
ಕ್ಷಮೆ, ಅವನ ಶಕ್ತಿ ಕ್ಷಮೆಯಲ್ಲಿ ತೋರ್ತಾ ಇತ್ತು, ಅವನ ಔದಾರ್ಯ ಪ್ರಶಂಸಾ ವಿಮುಖತೆಯಲ್ಲಿ ತೋರ್ತಾ ಇತ್ತು ಅಂತ. ಇದು ಬಹಳ ಸ್ವಾರಸ್ಯಕಾರಿ. ನಿರಾಕರಣ ಆ ಹದವನ್ನು ತಲುಪದೇ ಇದ್ದರೆ ಏನಾಗುತ್ತೆ ಅನ್ನೋದನ್ನು ಹೇಳುತ್ತೆ. ಜೊತೆಗೆ ಇದರ ನೆಲೆಗಟ್ಟಿನಲ್ಲಿ ಹಿಮಾಲಯದ ಅತ್ಯದ್ಭುತವಾದಂತಹ ವರ್ಣನೆಗಳು ಬರ್ತವೆ. ಭೈರಪ್ಪನವರು ಹಿಮಾಲಯವನ್ನು ಪ್ರೀತಿಸಿದಷ್ಟು ನಮ್ಮ ಕನ್ನಡ ಲೇಖಕರು ಯಾರೂ ಪ್ರೀತಿಸಿಲ್ಲವೇನು ಅನ್ಸುತ್ತೆ. ಹಾಗೆ ಪ್ರೀತಿಸಿದ್ರೂ ಕೂಡ ಅದನ್ನು ಅಷ್ಟು ಅನುಭವದ ರಸಪಾಕವಾಗಿ ಕೃತಿಗಳಲ್ಲಿ ಇಳಿಸಿಲ್ಲ. ನನ್ನ ಓದಿನ ವ್ಯಾಪ್ತಿಯೊಳಗೆ ನಾನು ಹೇಳ್ತಾ ಇದ್ದೀನಿ. ಒಂದು ಪ್ಯಾರಲಲ್ಸ್ ತಗೊಳ್ಳೋದಿದ್ರೆ, ಹಿಂದಿಯ ರಾಹುಲ್ ಸಾಂಕೃತ್ಯಾಯನರು ಹಿಮಾಲಯದ ಬಗ್ಗೆ ಬೇಕಾದಂತೆ ಬರೆದಿದ್ದಾರೆ. ಒಂದೊಂದು ವಿಭಾಗದ ಬಗ್ಗೆ ಒಂದೊಂದು ಪುಸ್ತಕವನ್ನೇ ಬರೆದಿದ್ದಾರೆ. ಆದರೆ ನಮ್ಮಲ್ಲಿ ಆ ಥರ ಕಾಣತಕ್ಕಂಥದ್ದಲ್ಲ. ಪ್ರವಾಸ ಕಥನಗಳು ಬರೆದಿದ್ದಾರೆ. ಪ್ರವಾಸ ಕಥನ ಬರೆಯೋದು ಬೇರೆ, ಅದನ್ನು ಕಲಾ ಪ್ರಕಾರದ ಒಂದು ಅಭಿವ್ಯಕ್ತಿ ಮಾಧ್ಯಮ ಅಂತ ಯಾವುದಿದೆ ಅದರೊಳಗಡೆ ಒಂದು ಪಾತ್ರವೆಂಬಂತೆ ರಸಶಯ್ಯೆಯಾಗಿ ರೂಪಣ ಮಾಡತಕ್ಕಂಥದ್ದು ಬೇರೆ. ಹಾಗೆ ನೋಡಿದಾಗ ಭೈರಪ್ಪನವರು ಹಿಮಾಲಯವನ್ನು ಅಷ್ಟು ಪ್ರೀತಿಸಿದ್ದಾರೆ. ಹಿಮಾಲಯಕ್ಕೂ ಘನತೆಗೂ ಅವಿರೋಧ, ಅಷ್ಟೇಕೆ ಪರ್ಯಾಯ ಪದವೇ ಅಂತ ಹೇಳ್ಬೋದು. ಹಿಮಾಲಯಕ್ಕೂ ಉದಾತ್ತತೆಗೂ ಭವ್ಯತೆಗೂ ಬೇರೆ ವ್ಯತ್ಯಾಸವೇ ಕಾಣಿಸೋದಿಲ್ಲ. ನನ್ನ ವಿದ್ವದ್ ಬಂಧು ಡಾಕ್ಟರ್ ಎಸ್ ಆರ್ ಲೀಲಾ ಅವರು ಒಮ್ಮೆ ಹೇಳಿದ್ದು ನೆನಪಾಗುತ್ತೆ, ಹಿಮಾಲಯವನ್ನು ನೋಡಿದ ಮೇಲೇನೆ ಆಸ್ತಿಕ್ಯ ಅಂದರೆ ಏನು, ಭಾರತೀಯತೆ ಅಂದರೆ ಏನು ಅಂತ ಗೊತ್ತಾಗೋದು ಅಂತ. ಅದು ನಿಜ ಅಂತ ಅನಿಸುತ್ತೆ. ಹಿಮಾಲಯದ ಪೋಳ್ಬೋಳಾದಂಥ ಕೆಲವೊಂದು ಬೆಟ್ಟಗಳು, ಒಂದಷ್ಟು ಅರಣ್ಯ ಪ್ರದೇಶಗಳು ಕೂಡಿರತಕ್ಕಂಥ ಬೆಟ್ಟಗಳು, ಇನ್ನೊಂದು ಕಡೆಯಲ್ಲಿ ಹೂಗಳು ಸೇರಿರತಕ್ಕಂಥದ್ದು, ಮತ್ತೊಂದು ಕಡೆ ಹಿಮ, ಇನ್ನೊಂದು ಕಡೆ ಝರಿ, ಹೀಗೆ ಅದರ ಅಗಾಧತೆಯೆಲ್ಲ ನೋಡಿದಾಗ ಭಾರತದ ಜಗತ್ತಿನ ಜೀವನದ ಸಂಕೀರ್ಣತೆ ಸಮಗ್ರತೆ ನಮಗೆ ಮುಟ್ಟುತ್ತಾ ಬರುತ್ತೆ. ಜೊತೆಗೆ ನಮ್ಮ ಭಾರತೀಯ ಸಂಸ್ಕೃತಿಯ ಯಾವುದೇ ಘನವಾದದ್ದು ದೊಡ್ಡದಾದದ್ದು ಅಂತ ನೋಡಿ, ಅದು ಒಂದಲ್ಲ ಒಂದು ರೀತಿ ಹಿಮಾಲಯದ ಜೊತೆಗೇನೆ ಸಂಬದ್ಧವಾದದ್ದು. ತಮಿಳರು ಅಪ್ಪಟ ದ್ರಾವಿಡ ಅಂತ ಹಾಗಂತಾರೆ ಅಂತ ಅದನ್ನೇ ಎತ್ತಿಡೀತಕ್ಕಂಥವರು ಕೂಡ ಒಂದು ಮರೀತಾರೆ, ತಮಿಳ್ ದೈವಂ ತೆನ್ನಾಟ್ಟು ಉಡಯನ್ ಅಂತ ಹೇಳುವಂತಹ ಆ ಶಿವ ಹಿಮಾಲಯದಲ್ಲಿರ್ತಕ್ಕಂಥವನು. ತಮಿಳ್ನಾಡಲ್ಲಿ ಯಾಕೆ ಬೆಟ್ಟ ಇಲ್ಲವೆ, ನೀಲಗಿರಿ ಇಲ್ಲವೆ, ಇದೆ ಆದರೆ ಅಲ್ಲಲ್ಲ. ಹಾಗೆ ನೋಡಿದಾಗ ನಮಗೆ ಗೊತ್ತಾಗುತ್ತೆ ಹಿಮಾಲಯ ಭಾರತದ ಕಣಕಣವನ್ನು ವ್ಯಾಪಿಸಿರ್ತಕ್ಕಂಥದ್ದು ಅಂತ. ಅಂತಹ ಹಿಮಾಲಯದ ವಿವರಗಳು ಇಲ್ಲಿ ಚೆನ್ನಾಗಿ ಬರುತ್ತವೆ. ನಾನು ನಿನ್ನೆಯೂ ಹೇಳಿದ್ದೆ ಭೈರಪ್ಪನವರಿಗೆ ಆ ಅವಧೂತತ್ವ ಸನ್ಯಾಸತ್ವ ಅದರ ಬಗ್ಗೆ ಇರತಕ್ಕಂಥ ಒಲುಮೆ ಎಂಥದ್ದು ಅಂತ. ಲೇಖಕನಿಗೆ ಅದು ಇಲ್ಲದೇ ಇದ್ದರೆ, ಒಂದು ಪರಿವ್ರಾಜಕತ್ವ ಅನ್ನುವುದು ಇಲ್ಲದೇ ಇದ್ದರೆ ಕೃತಿಯಲ್ಲಿ ಪುಷ್ಟಿ ಅನ್ನೋದು ಬರೋಲ್ಲ. ನಾವು ಯಾವ ದೊಡ್ಡ ಲೇಖಕರನ್ನು ನೋಡಿದ್ರೂ ಅವರು ಮನಸ್ಸಿನಲ್ಲಾದರೂ ಪರಿವ್ರಾಜಕರಾಗಿರಬೇಕು, ದೇಹದಲ್ಲಾಗದೇ ಇದ್ದರೂ ಕೂಡ. ನಮಗೆ ಗೊತ್ತಿಲ್ಲ ಶೇಕ್ಸ್ಪಿಯರ್ ಎಷ್ಟೆಲ್ಲ ಓಡಾಡಿದ್ದ ಅಂತ. ಆದರೆ ಅವನ ಅನೇಕ ನಾಟಕಗಳನ್ನು ನೋಡಿದಾಗ ನಮಗೆ ಗೊತ್ತಾಗುತ್ತೆ ಅವನ ಮನಸ್ಸು ಅದ್ಭುತವಾದ ಪರಿವ್ರಾಜಕ ಅಂತ. ಎಷ್ಟೆಷ್ಟು ಸಂಸ್ಕೃತಿಗಳನ್ನು, ಎಷ್ಟೆಷ್ಟು ಸಂಕೀರ್ಣತೆಗಳನ್ನೆಲ್ಲ ಓಡಿಯಾಡಿಕೊಂಡಿದ್ದಾನೆ ಅಂತ. ಇನ್ನು ವ್ಯಾಸ ವಾಲ್ಮೀಕಿ ಕಾಳಿದಾಸರಂಥವರು ಭೌತಿಕವಾಗಿಯೂ ಪರಿವ್ರಾಜಕರಾಗಿದ್ದರು ಅಂತ ಗೊತ್ತಾಗುತ್ತದೆ ಅವರ ಓಡಾಟದ ನೆಲೆ ಕಂಡಾಗ. ಭೈರಪ್ಪನವರ ಆ ಮನೋಧರ್ಮ ಕೃತಿಗೆ ತುಂಬ ಪುಷ್ಟಿ ತಂದುಕೊಟ್ಟಿದೆ. ನಿರಾಕರಣದ ಕಥೆ ತುಂಬ ದೊಡ್ಡದೇನಲ್ಲ, ಅವರ ಚಿಕ್ಕ ಕೃತಿಗಳಲ್ಲಿ ಒಂದು. ನಾಯಕ ನರಹರಿ, ಅದು ಅರ್ಥಪೂರ್ಣವಾದಂಥ ಹೆಸರು. ನರಹರಿ ಸ್ತಂಭವನ್ನು ಒಡೆದುಕೊಂಡು ಬಿಂಬ ಜಗತ್ತೆಲ್ಲ ತುಂಬಿಕೊಳ್ಳಬೇಕಾದ ರೀತಿಯಲ್ಲಿ ಆಗಬೇಕಾದದ್ದು. ನರಸಿಂಹ ಆ ತರಹ ಎಲ್ಲವನ್ನ ಸಿಗಿದು ತೋರಣ ಕಟ್ಟುವುದು. ಆದರೆ ಅವನು ಅದು ಆಗಲಿಲ್ಲ, ಅದೊಂದು ದೊಡ್ಡ ವ್ಯಂಗ್ಯ. ಅಂದರೆ ನರಸಿಂಹ ಒಳಗೂ ಇಲ್ಲ ಹೊರಗೂ ಇಲ್ಲ, ಹೊಸ್ತಲಿನಲ್ಲಿ ಕೂತು ಯಾವ ರೀತಿಯಲ್ಲೂ ಹಿರಣ್ಯಕಶಿಪು ತಾನು ಸಾಯಲಾರೆ ಅಂತ ಕೇಳಿಕೊಂಡಿದ್ರೆ ಆ ಸಂದಿಗ್ಧತೆಯನ್ನೆಲ್ಲ ಮೀರಿ ಸಂದಿಗ್ಧತೆಯನ್ನು ಒಂದು ನಿಶ್ಚಯಾತ್ಮಕತೆಯನ್ನಾಗಿ ಮಾಡಿ ಆತನ ಸಂಹಾರ ಮಾಡಿದ್ದ. ಅಂಥ ಹೆಸರಿಟ್ಟುಕೊಂಡವನು ಹೊಸ್ತಲ ಮೇಲೆ ನಿಂತು ಬಿಟ್ಟ. ಅತ್ಲಾಗಿ ಮನೆಗೂ ಬರಲಿಲ್ಲ, ಇತ್ಲಾಗಿ ಹೊರಗೂ ಹೋಗಲಿಲ್ಲ, ಸನ್ಯಾಸಿಯೂ ಆಗಲಿಲ್ಲ, ಸಂಸಾರಿಯೂ ಆಗಲಿಲ್ಲ ಅನ್ನುವ ಇನ್ನೊಂದು ಅರ್ಥ ನೋಡಿದಾಗ ಅವನು ಬರೀ ನರ, ಹರಿಯಾಗಲಿಲ್ಲ. ನರ ಹರಿಯಾಗಬೇಕು, ಹಾಗಾದಾಗ ಪರಿಪಾಕ. ಇವನು ಎರಡೂ ಆಗದೆ ಹೊರಟು ಬಿಟ್ಟ. ಸಾಮಾನ್ಯ ಮಾನವತೆಯ ಮುಖ್ಯವಾದಂಥ ಕೆಲವು ಕರ್ತವ್ಯಗಳನ್ನು ನಿರ್ವಾಹ ಮಾಡಲಿಲ್ಲ ಅಂತ. ಅದೇ ಭಗವದ್ಗೀತೆಯಲ್ಲಿ ತುಂಬ ಚೆನ್ನಾಗಿ ಕೃಷ್ಣ ಹೇಳ್ತಾನೆ, ನಕರ್ಮಣಾಮನಭ್ಯಾಸಾತ್ ನಕರ್ಮಣಾಮನಾರಂಭ ನೈಷ್ಕರ್ಮ್ಯಂ ಪುರುಷೋಷ್ಣುತೆ ಅಂತ. ಕರ್ಮಗಳ ಮಾಡದಿರುವಿಕೆಯಿಂದಲೇ ಪುರುಷನಿಗೆ, ವ್ಯಕ್ತಿಗೆ ನೈಷ್ಕರ್ಮ್ಯ ಅನ್ನೋದು, ಕರ್ಮಾತೀತತೆ ಅನ್ನೋದು ಸಿದ್ಧವಾಗುವುದಿಲ್ಲ.
ಅದನ್ನು ಮಾಡಿಯೇ ತೀರಿಸಬೇಕಾದದ್ದು. ನನಗೆ ಒಂದು ಒಳ್ಳೆಯ ದೃಷ್ಟಾಂತವಾಗಿ ನೆನಪಿಗೆ ಬರುತ್ತೆ. ನನ್ನ ಒಬ್ಬ ಸ್ನೇಹಿತ ಕೆಲವು ಒಂದು 2-3 ವರ್ಷಗಳಿಂದ ಸಂಸ್ಕೃತದ ವಿಶೇಷವಾದ ಅಭ್ಯಾಸಕ್ಕೆ ತೊಡಗಿದ. ವಾಲ್ಮೀಕಿ ರಾಮಾಯಣವನ್ನು ಓದಿ ತುಂಬ ಅವನಿಗೆ ಇಷ್ಟವಾಗಿ ಅನುಷ್ಟುಪ್ ಶ್ಲೋಕದ ಸ್ವಾರಸ್ಯ ಏನು ಅಂತ ಗೋಚರವಾಗಿ ಅಲ್ಲಿ ಶ್ಲೋಕ ರಚನೆಯನ್ನು ಮಾಡುವಷ್ಟು ಪ್ರಬುದ್ಧತೆಯನ್ನು ಪಡೀತಿದ್ದಾನೆ. ನಾನು ಯಾವಾಗಲಾದರೂ ಹೇಳೋದುಂಟು, ಒಂದು 10 ಛಂದಸ್ಸುಗಳನ್ನು ತಡಕಾಡಿ ನೋಡಬೇಕು, ಅದರೊಳಗೆ ಕೈ ಹಾಕಬೇಕು, ಹಾಗೆ ಮಾಡಿದಾಗ ಗೊತ್ತಾಗುತ್ತೆ ಛಂದಸ್ಸಿನ ಕಷ್ಟ ಏನು ಅಂತ. ಅದೇ ರೀತಿ ಮಾಡುವಂತ ಸ್ವಲ್ಪ ಸೂಚನೆ ಕೊಡ್ತಾ ಇದ್ದೆ. ಅವನು ಅದನ್ನು ತಳ್ಳಿ ಹಾಕಿರಲಿಲ್ಲ, ಆದರೆ ಸಂದರ್ಭ ಬಂದಿರಲಿಲ್ಲ. ಈಚೆಗಂತ ಒಂದು ಸಂದರ್ಭ ಬಂತು, ಇನ್ನು 4-5 ಛಂದಸ್ಸುಗಳನ್ನು ತಡಕಾಡುವಂಥ ಪರಿಸ್ಥಿತಿ ಬಂದಾಗ ಆಗ ಅವನಿಗೆ ಗೊತ್ತಾಯಿತು. ಮೊನ್ನೆ ಬಂದು ಹೇಳ್ತಾ ಇದ್ದ ಮನೆಯಲ್ಲಿ, ಈಗ ಗೊತ್ತಾಗುತ್ತೆ ಕನ್ಸ್ಟ್ರೇಂಟ್ಸ್ ಎಲ್ಲ ಏನು ಮಾಡುತ್ತೆ, ಸಂಸ್ಕೃತ ಭಾಷೆ ಎಷ್ಟು ಅದ್ಭುತವಾಗಿದೆ, ಆ ಭಾಷೆ ಅಲ್ಲದೇ ಇದ್ರೆ ಈ ಛಂದಸ್ಸುಗಳಲ್ಲಿ ನಿರ್ವಾಹ ಮಾಡೋಕ್ಕೆ ಆಗೋಲ್ಲ. ಅದನ್ನು ಸ್ಪಷ್ಟವಾಗಿ ನಾನು ಹೇಳಬಲ್ಲ, ಜಗತ್ತಿನ ಯಾವುದೇ ಭಾಷೆಯ ಛಂದಸ್ಸು ಕೊಡಿ, ಸಂಸ್ಕೃತದಲ್ಲಿ ಲೀಲಾಜಾಲವಾಗಿ ಬರ ತೋರಿಸ್ತೀನಿ ಬೇಕಾದ್ರೆ ಆ ಭಾಷೆಯ ಮೂಲಕ. ಅರೆ, ಸಂಸ್ಕೃತದ ಛಂದಸ್ಸುಗಳನ್ನು ಬೇರೆ ಭಾಷೆನಲ್ಲಿ ಮಾಡೋಕ್ಕಾಗತ್ತೋ ಅಂದರೆ ಸಂಸ್ಕೃತಕ್ಕೆ ದಮ್ಮೈಗುಡ್ಡೆ ಹಾಕದೇ ಇದ್ರೆ ಆಗೋದೇ ಇಲ್ಲ. ಅಂದರೆ ಯಾತಕ್ಕೆ ಮಾತು ಬಂತು, ನಾವು ಒಂದಿಷ್ಟಾದರೂ ಅದರೊಳಗೆ ಕತ್ತೆ ಚಾಕರಿ ಮಾಡೋದು ಅಂತ ಡಾಂಕೀಸ್ ಲೇಬರ್ ಅಂತೀವಿ, ಅದು ಮಾಡದೆ ಪರಿಣತಿಯನ್ನು ಪಡೆಯೋದಕ್ಕೆ ಸಾಧ್ಯ ಇಲ್ಲ. ಸಾಪಾಸ ಅಂತ ಗಂಟೆಗಟ್ಟಲೆ ಕೂಗದೇ ಇದ್ದರೆ ಗಂಟಲಿಗೆ ಸುಲಲಿತವಾದಂಥ ನಾದಾಭಿವ್ಯಕ್ತಿ ಒದಗುವಂಥದ್ದಲ್ಲ. ಆ ಥರದ್ದು ಇರುತ್ತೆ, ಅದು ನಿಷ್ಫಲ ಅಂತ ಅನ್ನುವುದು ತುಂಬ ತಪ್ಪಾಗುತ್ತೆ. ಇವತ್ತು ನಮ್ಮಲ್ಲಿ ಈ ರೊಟೀನ್ ಥಿಂಗ್ಸ್ ಅನ್ನೋದನ್ನು ನಿಷ್ಫಲ ನಿಷ್ಪ್ರಯೋಜಕ ಅಂತ ಹೇಳ್ತಾರೆ. ಈಚೆಗೆ ಒಂದು ವಿಚಾರಗೋಷ್ಠಿಗೆ ಹೋಗಿದ್ದೆ, ಸೇವೆಗೆ ಸಂಬಂಧಪಟ್ಟದ್ದು, ಸೇವೆಯ ಮಹತ್ವ ಎಂಥದ್ದು ಅನ್ನೋದು ಚಿಕ್ಕ ವಯಸ್ಸಿನವರಿಗೆ ಹಿರಿಯರಿಗೆ ಎಲ್ಲರಿಗೂ ಅರ್ಥ ಮಾಡಿಸಬೇಕು. ಸರ್ವೀಸ್ ಈಸ್ ನಾಟ್ ಗಿವಿಂಗ್, ಇಟ್ ಈಸ್ ಟೇಕಿಂಗ್, ಇಟ್ ಈಸ್ ರಿಸೀವಿಂಗ್ ಅನ್ನುವಂಥದ್ದು ಅಲ್ಲಿಯ ಧ್ಯೇಯವಾಗಿತ್ತು. ಕಳೆದ ಭಾನುವಾರ ಅಲ್ಲಿ ಒಬ್ಬರು ವೈದ್ಯ ಬಂದಿದ್ದರು, ಡಾಕ್ಟರ್ ವೇದಾ ಜಕರಯ್ಯ ಅಂತ. ಬಹಳ ಸೊಗಸಾಗಿ ಅವರು ಹೇಳಿದರು, ಮನೆ ಹೇಗೆ ನಮಗೆ ಸೇವೆಗೆ ಒಂದು ಕ್ಷೇತ್ರವಾಗುತ್ತೆ ಅಂತ. ನಮಗೆಲ್ಲ ಗೊತ್ತಿರತಕ್ಕಂಥದ್ದೇ, ಆದರೆ ಅವರದನ್ನು ಗಮನಿಸಿ ಅದನ್ನು ನಮೂದಿಸಿದ ರೀತಿ ಇದೆಯಲ್ಲ, ಅದು ನನಗೆ ತುಂಬ ಇಷ್ಟವಾಯಿತು. ಕಲೆ ಅಂದರೆ ಅದೇ ತಾನೆ, ನಾವೆಲ್ಲ ಅನುಭವಿಸಿರೋದೇ ಅದನ್ನು ಆಕರ್ಷಕವಾಗಿ ಮತ್ತು ಶಾಶ್ವತವಾಗಿ ನೆನಪಿಡುವಂಥ ರೀತಿಯಲ್ಲಿ ಮತ್ತೆ ಮೆಲುಕು ಹಾಕುವಂತೆ ಒಂದು ಆಕಾರ ಮಾಡಿ ಕೊಡತಕ್ಕಂಥದ್ದು. ಅವರು ಅವರ ಬಾಲ್ಯವನ್ನೇ ಇಟ್ಟುಕೊಂಡು ಹೇಳಿದರು, ನಮ್ಮ ಮನೆಯಲ್ಲಿ ಇಷ್ಟು ಜನ ಇದ್ದಿದ್ದು, ಮನೆಯಲ್ಲಿ ಇಷ್ಟು ಕೊಠಡಿಗಳಿದ್ದದ್ದು, ಫ್ಲೋರ್ ಏರಿಯಾ ಇಷ್ಟು ಸ್ಕ್ವೇರ್ ಫೀಟ್, ಮತ್ತು ನಮ್ಮ ಮನೆಯಲ್ಲಿ ಮನುಷ್ಯರಲ್ಲದೆ ಪ್ರಾಣಿಗಳು, ನಾಯಿ ಬೆಕ್ಕು ಗಿಣಿ ಈ ಥರದ್ದಿದ್ದದ್ದು, ಗಿಡ ಮರಗಳು ಅವುಗಳಿಗೆ ನೀರು ಹಾಕ್ತಕ್ಕಂಥದ್ದು, ಮನೆ ಕೆಲಸದವರು ಈ ಥರದ್ದೆಲ್ಲ ಇತ್ತು, ಬಂಧು ಬಳಗ ಬಂದು ಹೋಗ್ತಕ್ಕಂಥವರು ಸ್ನೇಹಿತರು ಇವರೆಲ್ಲ ಇದ್ದರು. ಹಾಗಾಗಿ ನಮಗೆ ಇವುಗಳ ಮಧ್ಯೆ ಇದ್ದು ಏನೇನು ಸೇವೆಯ ದೃಷ್ಟಿಗೆ ಬೇಕಾಗಿತ್ತು ಅದೆಲ್ಲ ತರಬೇತಿ ಆಯಿತು ಅಂತ ಹೇಳ್ತಾರೆ. ಅಂದರೆ ಈಗ ಎಷ್ಟೋ ಜನರ ಮನೆಗಳಲ್ಲಿ ಮನೆಯ ಸದಸ್ಯರ ಸಂಖ್ಯೆಗಿಂತ ಹೆಚ್ಚಾಗಿ ಬಚ್ಚಲು ಮನೆಗಳಿರುತ್ತೆ. ಒಂದೊಂದು ರೂಮಿಗೂ ಕೂಡ ಅಟ್ಯಾಚ್ಡ್ ಟಾಯ್ಲೆಟ್, ಟಾಯ್ಲೆಟ್ಗಾಗಿ ರೂಮೋ ರೂಮಿಗೆ ಟಾಯ್ಲೆಟೋ ಗೊತ್ತಾಗೋದಿಲ್ಲ, ಆ ತರಹ ಇರುತ್ತೆ. ಆಮೇಲೆ ದೊಡ್ಡ ಮನೆ, ದೊಡ್ಡ ದೊಡ್ಡ ಕೊಠಡಿಗಳು, ಅದಕ್ಕೆಲ್ಲ ಬೇಕಾಗಿರ್ತಕ್ಕಂಥ ಸದುಪಾಯಗಳನ್ನು ಮಾಡಿಕೊಂಡ ಮೇಲೆ ಮಕ್ಕಳು ಹಾರಿ ಹೋಗ್ಬಿಡ್ತಾರೆ. ದೊಡ್ಡ ಮನೆಯನ್ನು ಗುಡಿಸಿ ಸಾರಿಸಿ ಬಳಿದು ಅಚ್ಚುಕಟ್ಟಾಗಿ ಇಟ್ಕೊಳ್ತಕ್ಕಂಥ ಗೂರ್ಖಾಗಳಾಗಿ ವಾಚ್ಮೆನ್ಗಳಾಗಿ ತಂದೆ ತಾಯಿಗಳು ಇರೋದಾಗುತ್ತೆ. ಅಲ್ಲಿ ಒಂದೇ ಬಚ್ಚಲು ಮನೆ ಇರುವಂಥ 7-8 ಜನ ಸದಸ್ಯರಿರುವ ಮನೆಯಲ್ಲಿ ಬೆಳಗ್ಗೆ ನಾನು ಬೇಗ ಕಾಲೇಜಿಗೋ ಆಫೀಸ್ಗೋ ಹೋಗಬೇಕು ಅಂದರೆ ನಾನು ಹಿಂದಿನ ರಾತ್ರಿಯೇ ಪ್ಲ್ಯಾನ್ ಮಾಡ್ಕೋತೀನಿ. ಬೇರೆ ಯಾರೂ ಕೂಡ ಬರುವುದಕ್ಕೆ ಮುನ್ನವೇ ಬೇಗ ಒಂದು ಚೊಂಬು ಮೈ ಮೇಲೆ ಬಿಸಿನೀರು ಹಾಕ್ಕೊಂಡು ಸ್ನಾನ ಮಾಡಬೇಕು ಅದಕ್ಕೆ ತಕ್ಕಂತೆ ಅಂತ. ಅಂದರೆ ನಮ್ಮ ಟೈಮಿಂಗನ್ನು, ನಮ್ಮ ಸ್ಪೇಸನ್ನು ನಾವು ಅಡ್ಜಸ್ಟ್ ಮಾಡ್ಕೊಳ್ತೀವಿ. ನನ್ನ ರೂಮಿನ ಒಂದು ಮೂಲೆಯಲ್ಲಿ ಇನ್ಯಾರೋ ಬಂದು ಓದ್ಕೊಳ್ತಾ ಇರ್ತಾರೆ, ಮತ್ತಾರೋ ಬಂದು ಬರ್ಕೊಳ್ತಾ ಇರ್ತಾರೆ, ಈ ಥರ ಆಗುತ್ತೆ. ಇನ್ಯಾರೋ ಅತಿಥಿಗಳು ಬಂದರು ಅಂದರೆ ಅದನ್ನು ಬಿಟ್ಕೊಡ್ಬೇಕು ಅಂತ. ಆಧುನಿಕ ಜಗತ್ತಿನಲ್ಲಿ ಪರ್ಸನಲ್ ಸ್ಪೇಸ್ ಅನ್ನೋದು ಬಹಳ ಮುಖ್ಯ, ಪರ್ಸನಲ್ ಟೈಮ್ ಅನ್ನೋದು ತುಂಬ ಮುಖ್ಯ, ಯಾರು ಮತ್ತೊಬ್ಬರ ದೇಶಕಾಲದೊಳಗೆ ನುಸಿಯಬಾರದು ಅಂತ. ಆದರೆ ಸೇವೆ ಅನ್ನೋದೇ ಮತ್ತೊಬ್ಬರ ದೇಶಕಾಲಗಳಿಗೆ ನಾವು ತೆರೆಕೊಳ್ಳೋದು, ನಮ್ಮ ದೇಶಕಾಲಗಳನ್ನು ಅವರಿಗೆ ಅರ್ಪಣೆ ಮಾಡೋದು ಅಂತಲ್ವಾ ಅರ್ಥ. ಹಾಗಲ್ಲದೆ ಇದ್ರೆ ಸೇವೆ ಆಕಾಶದಿಂದ ಉದುರು ಬಂದುಬಿಡುತ್ತೆ. ಅದಕ್ಕೆ ಮನೆಯಲ್ಲಿಯೇ ಆಗತಕ್ಕಂಥ ತರಬೇತಿ ಎಂಥದ್ದು ಅನ್ನೋದನ್ನು ಅವರು ಬಹಳ ಚೆನ್ನಾಗಿ ಹೇಳಿದರು. ಇದು ನರಹರಿಗೆ ಅನ್ವಯ ಮಾಡಿದ್ರೆ ಗೊತ್ತಾಗುತ್ತೆ, ಇದನ್ನೆಲ್ಲ ಬಿಟ್ಟು ಹೋಗಬೇಕು ಅಂತ. ಬಿಟ್ಟು ಹೋಗಬೇಕು ಅನ್ನೋದೇನೆ ತುಂಬ ದೊಡ್ಡ ಬಂಧನ, ಯಾಕೆಂದರೆ ಇನ್ಯಾವುದೋ ಇದೆ ಅಂತ ಹೇಳಿಬಿಟ್ಟಿದನು. ಯೈವ ಪರಿಮುಚ್ಯತೆ ಅನ್ನುವಂಥದ್ದು,
ಎಲ್ಲಿ ನಾವು ಕಳ್ಕೊಂಡಿವೋ ಅಲ್ಲಿಯೇ ಪಡ್ಕೊಳ್ಬೇಕು ಶಾಂತಿಯನ್ನು. ಎಂಡಮೂರಿ ವೀರೇಂದ್ರನಾಥ್ ನನಗೆ ಇನ್ನೊಂದು ದೃಷ್ಟಿಯಿಂದ ಬಹಳ ಇಷ್ಟವಾದಂಥ ಲೇಖಕ. ಗಾಂಭೀರ್ಯ ಆಳ ಸೌಷ್ಠವ ಧ್ವನ್ಯರ್ಥ ಪರಂಪರೆಗೆ ಭೈರಪ್ಪನವರು ಹೇಗೋ ಚಮತ್ಕಾರ, ಆಕಸ್ಮಿಕವಾದಂಥ ತಿರುವುಗಳು, ಮನುಚುತನ, ಲೇಖಕನೇ ಬಂದು ಹೆಜ್ಜೆ ಹೆಜ್ಜೆಗೂ ವ್ಯಾಖ್ಯಾನ ಮಾಡುವುದು, ಆ ಎಲ್ಲ ದೃಷ್ಟಿಯ ಮತ್ತೊಂದು ಮುಖ ಇದ್ರೆ ಅದು ಎಂಡಮೂರಿ ವೀರೇಂದ್ರನಾಥ್. ಇಬ್ಬರೂ ಕೂಡ ಬಹಳ ಜನಪ್ರಿಯರಾಗಿದ್ದಾರೆ, ಆ ವರ್ಗದಲ್ಲಿ ಅವರು ತುಂಬಾ ಶ್ರೇಷ್ಠರೇ ಆಗಿದ್ದಾರೆ. ಹೋಲಿಸ್ತಾ ಇರೋದಲ್ಲ, ಸುಮ್ಮನೆ ನಾನು ನಿಲ್ಲಿಸ್ತಾ ಇರೋದು ಜೋಡಿಸಿ. ಅವರು ಎಂಡಮೂರಿ ವೀರೇಂದ್ರನಾಥ್ ಒಂದು ಕಡೆ ಬಹಳ ಚೆನ್ನಾಗಿ ಬರೀತಾರೆ, ದುಡ್ಡು ಟು ದಿ ಪವರ್ ಆಫ್ ದುಡ್ಡು ಅನ್ನುವ ಅವರ ಕಾದಂಬರಿಯಲ್ಲಿ. ಏನಂತಂದ್ರೆ, ನೀನು ಎಲ್ಲಿ ಕಳ್ಕೊಂಡಿಯೋ ದುಡ್ಡನ್ನು ಅಲ್ಲಿಯೇ ಪಡ್ಕೊಳ್ಬೇಕು ಅಂತ. ಕಥಾನಾಯಕ ತಾನು ಹಣವನ್ನು ಹೆಚ್ಚು ಮಾಡಿಕೊಳ್ಬೇಕು ಅಂತ ಹೇಳಿಬಿಟ್ಟಿದ್ರೆ ಒಂದು ಜೂಜು ಕಟ್ಟೆಗೆ ದುಡ್ಡು ಹಾಕಿರ್ತಾನೆ, ಅಲ್ಲಿ ಕಳ್ಕೊಳ್ತಾನೆ. ಆಮೇಲೆ ಅವನು ಹೊಳೆಯುತ್ತೆ, ನಾವು ವಸ್ತುವನ್ನು ಎಲ್ಲಿ ಕಳ್ಕೊಂಡಿವೋ ಅಲ್ಲೇ ಪಡ್ಕೊಳ್ಬೇಕು ಅಂತ. ಈ ದುಡ್ಡನ್ನು ಅಲ್ಲಿಂದಲೇ ಪಡ್ಕೊಳ್ತೀನಿ ಅಂತ ಅದನ್ನು ಸ್ಟಡಿ ಮಾಡಿ ಹೋಗ್ತಾನೆ ಅಂತ. ಯಾಕೆಂದ್ರೆ ಮನಃಶಾಂತಿಯನ್ನು ಮನೆಯಲ್ಲಿ ಕಳ್ಕೊಂಡ್ವಿ ಅಂದರೆ ಮನೆಯಲ್ಲಿಯೇ ಮನಃಶಾಂತಿಯನ್ನು ಪಡೆಯೋ ಪ್ರಯತ್ನ ಪಡಬೇಕು. ಇನ್ನೆಲ್ಲಿಯೋ ಪಡೆಯೋಕೆ ಹೋದರೆ ಅಲ್ಲ. ಅರೆ, ಮನೆಯಲ್ಲಿ ಪಡಿಬೇಕು ಅಂತಂದ್ರೆ ನಾವು ಮೊದಲು ನಮ್ಮೊಳಗೆ ಪಡ್ಕೊಳ್ಬೇಕು. ನಮ್ಮೊಳಗೆ ಕಳ್ಕೊಂಡ್ವಿ ಅಲ್ವಾ ಮನಃಶಾಂತಿ, ಮೊದಲು ಮನದೊಳಗೆ ಪಡೆಯಬೇಕು, ಆಮೇಲೆ ಮನೆಯೂ ಆಗುತ್ತೆ ಜಗತ್ತೂ ಆಗುತ್ತೆ. ಈ ಎಲ್ಲ ಅಂಶಗಳಲ್ಲಿ ನರಹರಿ ಹೇಗೆ ವಿಫಲ ಆದ ಅಂತ. ಮುಂಬೈನಲ್ಲಿರ್ತಕ್ಕಂಥ ಕನ್ನಡಿಗ ಅವನು, ಈ ಕೋರ್ಟು ಕಚೇರಿಗಳ ಮುಂದೆ ಟೈಪ್ ಮಾಡಿ ಬದುಕ್ತಕ್ಕಂಥ ಉದ್ಯೋಗದವನು. ಅವನಿಗೆ ಮದುವೆಯಾಗಿ ದೊಡ್ಡ ಹೆಂಡತಿ ತೀರಿಕೊಳ್ತಾಳೆ, ಇಬ್ಬರು ಮಕ್ಕಳು, ಮತ್ತೆ ಎರಡನೇ ಹೆಂಡತಿ ಅವಳ ತಂಗಿನೇ, ಅವಳಿಗೆ ಮಕ್ಕಳು, ಹೀಗೆ ಒಟ್ಟು ಐದು ಜನ ಮಕ್ಕಳು. ಐದು ಜನ ಮಕ್ಕಳಲ್ಲಿ ಹಿರಿಯವಳು ಭವಾನಿ ಹುಡುಗಿ, ಮಿಕ್ಕವರೆಲ್ಲರೂ ಕೂಡ ಗಂಡು ಮಕ್ಕಳು ನಾಲ್ಕು ಜನ. ಅವರನ್ನು ನೋಡ್ಕೊಳಕ್ಕಾಗೋಲ್ಲ. ಅವನಿಗೆ ಮೊದಲಿಂದಲೂ ರಾಮಕೃಷ್ಣ ಪರಮಹಂಸ, ವಿವೇಕಾನಂದ, ರಮಣ ಹೀಗೆಲ್ಲರದ್ದು ಪುಸ್ತಕಗಳನ್ನು ಓದಿಕೊಂಡು ವೈರಾಗ್ಯದ ಗೀಳು. ಹಾಗೆಂತ ಮಕ್ಕಳನ್ನು ನಿಭಾಯಿಸಬೇಕು ಅಂತ ಅಂದುಕೊಂಡು ತನಗಾಗದೇ ಇರೋದ್ರಿಂದ ಮದುವೆ ಮಾಡಿಕೊಂಡಿರ್ತಾನೆ. ಎಷ್ಟೋ ಜನ ಬೇಯಿಸೋಕೆ ಯಾರಾದರೂ ಬೇಕು, ಇನ್ಯಾವುದಕ್ಕಾದರೂ ಬೇಕು ಅಂತ ಮದುವೆ ಮಾಡ್ಕೊಳ್ತಾರೆ. ಮದುವೆ ಅನ್ನೋದನ್ನು ಹೊರಗಿನ ಕಾರಣಗಳಿಗಾಗಿ ಮಾಡಿಕೊಂಡ್ರೆ ಅದು ಯಾವಜ್ಜೀವ ಕಾರಾಗಾರ ಶಿಕ್ಷೆ. ನಿನ್ನೆಯೋ ಮೊನ್ನೆಯೋ ಪತ್ರಿಕೆಯಲ್ಲಿ ನೋಡಿದೆ, ಯಾವುದಾದ್ರೂ ಹೆಣ್ಣನ್ನು ಚುಡಾಯಿಸಿದರೆ 2 ವರ್ಷ ಸಜೆ ಅಂತ. ಒಬ್ಬ ಮದುವೆ ಆದವನು ಹೇಳ್ಕೊಳ್ತಾನೆ, ನನಗೆ ಯಾವಜ್ಜೀವ ಶಿಕ್ಷೆ ಅಂತ. ಅದು ಕಾರ್ಟೂನ್ ಬಂದಿತ್ತು, ಹಾಗಾಗ್ಬಿಡುತ್ತೆ. ಗಂಡಿಗಾದರೂ ಅಷ್ಟೇ, ಹೆಣ್ಣಿಗಾದರೂ ಅಷ್ಟೇ. ಅದು ಅದಕ್ಕಾಗಿ ಬೇಕು ಅಂತ ಮಾಡ್ಕೊಳ್ಬೇಕು. ಹಾಗಲ್ಲವಾದರೆ ಅಡುಗೆ ಮಾಡೋದಕ್ಕೆ ಯಾರೂ ಇಲ್ಲ ಅಂದರೆ ಅಡುಗೆವರೆಗಾಗಿ ಮದುವೆ ಅಂತಂದರೆ ಆ ವ್ಯಕ್ತಿಗೂ ಅನ್ಯಾಯವಾಗುತ್ತೆ, ಮತ್ತು ಇವರಿಗೆ ತೃಪ್ತಿನೂ ಸಿಗೋಲ್ಲ. ಬರೋರಿಗೆ ಅಡುಗೆ ಮಾಡೋದು ಬರದೇ ಇದ್ದರೆ ಇವನೂ ಸೇರಿಸಿ ಅಡುಗೆ ಮಾಡಬೇಕಾಗುತ್ತೆ. ನರಹರಿ ಮಕ್ಕಳನ್ನು ನೋಡ್ಕೊಳ್ಳೋಕ್ಕೆ ಅಂತ ಮದುವೆ ಮಾಡಿಕೊಂಡ. ಆ ಮದುವೆ ಇನ್ನೆರಡು ಮಕ್ಕಳಾಗೋದ್ರೊಳಗೆ ಪರ್ಯವಸಾನವಾಯಿತು. ಈ ತರಹದ ಸಮಸ್ಯೆಗಳು. ಕಡೆಗೆ ಅವನು ಪತ್ರಿಕೆಯಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ಜಾಹೀರಾತು ಕೊಡ್ತಾನೆ, 5 ಜನ ಮಕ್ಕಳ ಫೋಟೋನು ಹಾಕಿಬಿಟ್ಟಿದನುವೆ. ಮುಂಬೈ ಟೈಮ್ಸ್ ಪತ್ರಿಕೆಯ 3ನೇ ಪುಟದ ಕಾಲು ಭಾಗ ಬರೆದಿತ್ತು. ಅಲ್ಲಿಂದ ಕಾದಂಬರಿ ಆರಂಭವಾಗುತ್ತೆ. ಇದು ತುಂಬ ಡ್ರಾಮ್ಯಾಟಿಕ್ ಆದದ್ದು. ಈ ಥರ ಯಾರೂ ಸಾಮಾನ್ಯವಾಗಿ ಜಾಹೀರಾತು ಕೊಡೋದಿಲ್ಲ ಆ ರೀತಿಯಾಗಿ. ಎಷ್ಟೋ ಜನ ವಿಮರ್ಶಕರು ಭೈರಪ್ಪನವ್ರನ್ನ ಈ ದೃಷ್ಟಿಯಿಂದ ತುಂಬ ಸಿನಿಮೀಯ ಕಾದಂಬರಿಕಾರ ಅಂತ. ಭೈರಪ್ಪನವರ ಕಥನ ಕಲೆ ಅಂತ ಅನಂತಮೂರ್ತಿಯವರೊಮ್ಮೆ ಬರೆದು ನಾಗರಹಾವಿನ ತರಹ, ಅಂದರೆ ಪುಟ್ಟಣ್ಣ ಕಣಗಾಲ್ ಅವರ ನಾಗರಹಾವಿನ ತರಹ ರಂಜಿಸಿ ವಂಚಿಸುವಂತಹ ಕಲೆ ಅಂತ ಆಕ್ಷೇಪ ಮಾಡಿದ್ರು. ಅದರ ಬಗ್ಗೆ ದೊಡ್ಡ ಚರ್ಚೆಗಳು ನಡೆದದ್ದು ನಾನೇಕೆ ಬರೆಯುತ್ತೇನಲ್ಲಿದೆ, ಅವರ ಸನ್ನಿವೇಶಗಳು ಅಂತಕ್ಕಂಥ ಅನಂತಮೂರ್ತಿಯವರ ಕೃತಿಯಲ್ಲಿಯೂ ಕಾಣಿಸುತ್ತೆ. ಅದನ್ನು ನಾವು ಚರ್ಚಿಸಬೇಕಿಲ್ಲ. ಆದರೆ ನೀವು ಯಾವ ಸಿನಿಮೀಯತೆ ತರ್ತೀರಿ ಅನ್ನೋದಲ್ಲ ಮುಖ್ಯ, ತಂದ ಮೇಲೆ ಸಾಧಿಸಿದ್ದೇನು ಅಂತ. ಹನುಮಂತನನ್ನು ಸಮುದ್ರ ಹಾರವಂತೆ ವಾಲ್ಮೀಕಿ ಚಿತ್ರಿಸಿಬಿಟ್ರು, ಅದರೊಳಗೆ ತನ್ನಂತೆ ದೊಡ್ಡದೋ ಸಣ್ಣದೋ ಗೊತ್ತಾಗೋದು ಮುಂದಿನ ವಿವರಗಳಿಂದ. ಒಬ್ಬ ಹೆಣ್ಣಿನ ಶೀಲ ಸಂರಕ್ಷಣೆಗಾಗಿ ಮಂಗಕ್ಕೂ ಶತಯೋಜನ ವಿಸ್ತಾರವಾದ ಸಮುದ್ರ ದಾಟಬಲ್ಲ ಶಕ್ತಿ ಬರುತ್ತೆ ಅಂದರೆ ಒಳ್ಳೆಯದನ್ನು ಮಾಡುವುದಕ್ಕೆ ಹೊರಟಾಗ ಬರತಕ್ಕಂಥ ಅದಮ್ಯವಾದ ಶಕ್ತಿ ಅಂತದ್ದು ಅನ್ನುವ ಧ್ವನಿಯಿಂದ ಮೊದಲುಗೊಂಡು ಇನ್ನು ಬೇಕಾದಷ್ಟನ್ನು ಕಾಣಬಹುದು. ಹಾಗಾಗಿ ಏನು ಮಾಡಿದ್ದಾರೆ ಅನ್ನೋದಕ್ಕಿಂತ ಅಲ್ಲಿಂದ ಏನು ಪರಿಣಮಿಸಿದೆ ಅನ್ನುವುದು ನೋಡಿದಾಗ ಗೊತ್ತಾಗುತ್ತೆ. ಈ ಮಕ್ಕಳನ್ನಷ್ಟು ಜನನೂ ದತ್ತು ಕೊಡಬೇಕು ಅಂತ ತೀರ್ಮಾನ ಮಾಡ್ಕೋತಾನೆ. ಯಾರೇ ಆದರೂ ಬಂದು ಮಕ್ಕಳನ್ನು ತಗೋಬೇಕು, ಆದರೆ ತಂದೆ ತಾಯಿಗಳು ಸರಿಯಾಗಿ ಗಮನಿಸಿಕೊಳ್ಬೇಕು ಅಂತ ಅವನು ಎಚ್ಚರಿಕೆಯನ್ನು ಕೊಟ್ಟಿರ್ತಾನೆ.
ಎಚ್ಚರಿಕೆ. ಭಿಕ್ಷುಕರಿಗೆ, ಮಕ್ಕಳ ವ್ಯಾಪಾರಿಗಳಿಗೆ ಈ ಪ್ರೀತಿಯ ಎಳೆಯರನ್ನು ಕೊಡುವುದಿಲ್ಲ. ನಿಜವಾಗಿ ತಂದೆ ತಾಯಿಗಳಾಗುವಂತಹ ದಂಪತಿಗಳಿಗೆ ಮಾತ್ರ ಕೊಡಲಾಗುತ್ತದೆ. ತಮಗೆ ಬೇಕಾದ ಮಗುವನ್ನು ಆಯ್ದು ಪರೀಕ್ಷಿಸುವ ಅಧಿಕಾರವು ಅಪೇಕ್ಷುಗಳಿಗಿರುವಂತೆ ನಿಮ್ಮ ಉದ್ದೇಶ ಹಿನ್ನೆಲೆಯನ್ನು ಪೂರ್ಣವಾಗಿ ವಿಚಾರಿಸಿ ಅರಿತ ನಂತರವೇ ಸಮ್ಮತಿಸುವ ಅಥವಾ ಬಿಡುವ ಅಧಿಕಾರವು ಪ್ರಸಕ್ತ ತಂದೆಗಿದೆ. ಶಾಸ್ತ್ರೋಕ್ತವಾಗಿ ಕಾನೂನಿಗೆ ಅನುಗುಣವಾಗಿ ದತ್ತು ಸ್ವೀಕಾರ ಮಾಡುವವರು ಮಾತ್ರ ಸಂಪರ್ಕ ಬೆಳೆಸಬಹುದು. ನೀವು ಸುಸಂಸ್ಕೃತರೇ ಎಂಬುದು ಮುಖ್ಯ. ಶ್ರೀಮಂತಿಕೆಯು ಇದ್ದರೂ ಬಾಧಕವಿಲ್ಲದ ಮುಖ್ಯ ಅಂಶ. ಹೊಟ್ಟೆಯಲ್ಲಿ ಹುಟ್ಟಿದ ಪ್ರೀತಿಪಾತ್ರ ಶಿಶುಗಳನ್ನು ಪರರಿಗೆ ಸಮರ್ಪಿಸುವ ಯಾತನಾಪೂರ್ಣ ನಿರ್ಧಾರವನ್ನು ಕೈಗೊಳ್ಳುವ ಪರಿಸ್ಥಿತಿಯನ್ನು ವಿವರಿಸುವುದು ಅಗತ್ಯ. ಹೀಗೆ ಆ ವಿವರಗಳು ಮುಂದೆ ಹೋಗುತ್ತವೆ. ಅವನು ಹೇಳ್ತಾನೆ, ಹಿರಿಯ ಮಗಳು ಭವಾನಿ ಶಾಂತಗುಣ ಹಸನ್ಮುಖಿ, ಆದರೆ ಸದ್ಯದಲ್ಲಿ ತನ್ನ ದುಸ್ಥಿತಿ ಅರಿವಿನಿಂದ ಕಳೆಗೊಂದಿರುವ ದುಂಡು ಮುಖ, ಅಗಲವಾದ ಕಣ್ಣುಗಳು, ಮಾಸಲು ಬಿಳುಪು ಬಣ್ಣ, 4ನೇ ವರ್ಷದಲ್ಲಿ ಓದುತ್ತಿರುವವಳು. ತನ್ನ ಚಿಕ್ಕಮ್ಮ ಸತ್ತಂದಿನಿಂದ ಶಾಲೆಯನ್ನು ಬಿಟ್ಟಿದ್ದಾಳೆ. 2ನೇ ಹುಡುಗ ವಿಜಯ, ಅಕ್ಕನಂತೆಯೇ ಮುಖ, ಶಾಂತಗುಣ, ಚಟುವಟಿಕೆ ಸ್ವಭಾವ, 7 ವರ್ಷ, 2ನೇ ಕ್ಲಾಸು, ಶಾಲೆಗೆ ಹೋಗುತ್ತಿದ್ದಾನೆ. 3ನೆಯ ಗಣೇಶನಿಗೆ 5 ವರ್ಷ, ಅಗಲವಾದ ಹಣೆ, ತುಂಟ, ಆದರೆ ಉತ್ಕಟವಾದ ಪ್ರೀತಿಮಯ ಸ್ವಭಾವ, 1ನೇ ಕ್ಲಾಸ್ ಓದುತ್ತಿದ್ದಾನೆ. 4 ಮತ್ತು 5ನೆಯ ರಾಮ ಮತ್ತು ಲಕ್ಷ್ಮಣರು 1 ವರ್ಷ 9 ತಿಂಗಳ ಅವಳಿ ಮಕ್ಕಳು. ನಸುಗೆಂಪು ಮುಖಲಕ್ಷಣದಲ್ಲಿ ಇಬ್ಬರಿಗೂ ಸಾಮ್ಯ ಇದೆ. ನೋಡಿದರೆ ಎತ್ತಿ ತಬ್ಬಿಕೊಳ್ಳಬೇಕೆನಿಸುವ ಈ ಕೋಮಲ ಕಂದಗಳ ತುಂಟಾಟ ಮಾತ್ರ ಅಸಾಧ್ಯ. ಬಹಳ ಕಾವ್ಯಮಯವಾಗಿಯೇ ಬರ್ಕೊಂಡಿದ್ದಾನೆ ನರಹರಿ. ಹೀಗೆ ಬರುತ್ತೆ. ಕಡೆಗೆ ಒಬ್ಬೊಬ್ಬ ಮಕ್ಕಳನ್ನ ಒಬ್ಬೊಬ್ಬರು ದತ್ತು ತೆಗೆದುಕೊಳ್ತಾರೆ. ಭವಾನಿ ಒಬ್ಬರಿಗೆ ಹೋಗ್ತಾಳೆ, ಮತ್ತೆ ವಿಜಯ ಅವನು ಬಂಗಾಳದ ಒಬ್ಬ ದಂಪತಿಗಳಿಗೆ ಹೋಗ್ತಾನೆ, ಮತ್ತೆ ಉತ್ತರ ಭಾರತದ ಒಬ್ಬ ದಂಪತಿಗಳಿಗೆ ಗಣೇಶ ಹೋಗ್ತಾನೆ, ರಾಮನನ್ನ ಮತ್ತ ಒಬ್ಬರು ದತ್ತು ತಗೊಳ್ತಾರೆ, ಲಕ್ಷ್ಮಣನನ್ನ ಗುಜರಾತಿಗಳೊಬ್ಬರು ತಗೋತಾರೆ. ಹೀಗೆಲ್ಲ ದಿಕ್ಕು ದಿಕ್ಕಲ್ಲಿ ಎಲ್ಲರೂ ಹೊರಟೋಗ್ಬಿಡ್ತಾರೆ. ಹೀಗೆ ಮಕ್ಕಳನ್ನೆಲ್ಲ ದತ್ತು ಕೊಟ್ಟ ಮೇಲಿಂದ ತನ್ನದು ಮುಗಿಯಿತು ಕೆಲಸ ಅಂತ ಅವನು ಹಿಮಾಲಯಕ್ಕೆ ಹೋಗ್ತಾನೆ, ಹರಿದ್ವಾರಕ್ಕೆ ಅಂತ ಹಾಗೆ ಹೋಗ್ತಾನೆ. ಹಾಗೆ ಹೋದ ಮೇಲೆ ಅಲ್ಲಿ ಅವನು ಸನ್ಯಾಸ ದೀಕ್ಷೆಯನ್ನು ತೆಗೆದುಕೊಳ್ಬೇಕು ಅಂತ. ಬಹಳ ಸೊಗಸಾಗಿದೆ ಅವನು ಆ ತರಹದ ಒಂದು ಸನ್ಯಾಸಕ್ಕೆ ಮುಂದೆ ಮಾಡಿಕೊಂಡ ತಕ್ಷಣವೇನೆ ಅಲ್ಲಿಯ ಗುರುಗಳು ಅವನಿಗೆ ಕೊಟ್ಟದ್ದು ಒಂದೇ, ನೀನು ಈ ಒಂದು ಲಕ್ಷ್ಮಣ ಝೂಲ ಇದೆಯಲ್ಲ ಅದರ ಪಕ್ಕ ಹರಿತಕ್ಕಂಥ ಲಕ್ಷ್ಮಣ ಝೂಲ ಕೆಳಗೆ ಹರಿತಕ್ಕಂಥ ಗಂಗಾ ನದಿಯಲ್ಲಿ ಈಜಬೇಕು, ಆದರೆ ನೀನು ಈಜೋದು ಅಂದರೆ ಇದ್ದ ಜಾಗದಲ್ಲಿರಬೇಕು ಅಥವಾ ಈಜುಕೊಂಡು ಮೇಲಕ್ಕೆ ಹೋಗಬೇಕು, ದಡವನ್ನು ಹತ್ತಿ ಮಾತ್ರ ನಡೆದುಕೊಂಡು ಬರಬಾರ್ದು. ಗುರು ಮೇಲೆಗಡೆ ಇರ್ತಾನೆ, ಅಂದರೆ ರುದ್ರಪ್ರಯಾಗ ದೇವಪ್ರಯಾಗ ಆ ಕಡೆಗೆ ಇರ್ತಾನೆ, ಅಲ್ಲಿಗೆ ನೀನು ಬರಬೇಕು. ಆದರೆ ಎಷ್ಟು ಕಷ್ಟವಾದರೂ ಪ್ರವಾಹದಲ್ಲಿ ನೀನು ಕೊಚ್ಚಿಕೊಂಡು ಹೋದರೂ ನೀರಿನಲ್ಲಿಯೇ ಈಜಿ ಮತ್ತೆ ನೀನು ನನ್ನ ಬಳಿ ಬರಬೇಕಲ್ದೆ ದಡದಿಂದ ನೀನು ನಡೆದು ಬರಬಾರದು ಅಂತ ಹೇಳ್ಬಿಟ್ಟು. ಇದು ಭೈರಪ್ಪನವರ ಅತ್ಯದ್ಭುತವಾದ ಪ್ರತಿಭೆಯ ಸ್ವರೂಪ ಅಂತ ಅನಿಸುತ್ತೆ. ಈ ಥರದ ಒಂದು ಯೋಗ, ಈ ಥರದ ಒಂದು ಸಾಧನ ಪಥ ಅನ್ನೋದು ಸಾಧ್ಯ ಅಂತ ತೋರ್ಪಡಿಸ್ಕೊಡ್ತಾರೆ. ಯಾಕೆ ಅಂದರೆ ನೀರಿನಲ್ಲಿ ಅದು ಹರಿತಕ್ಕಂಥ ಗಂಗಾ ನದಿ ಪ್ರವಾಹದ ವಿರುದ್ಧ ಈಜಬೇಕು, ಅವನು ಅದು ಸಾಧ್ಯ ಇಲ್ಲ ಅಂತ ಸನ್ಯಾಸ ತೆಗೆದುಕೊಂಡು ಬೋರ್ಡ್ ಬಂದಿದ್ದು. ಸಂಸಾರದ ಈ ಓಘದ ವಾಹಿನಿಯಲ್ಲಿ ಈಜಲಾಗದೆ ಬರ್ತಾ ಇರೋದು. ದಾಸರು ಹೇಳಲಿಲ್ವೇ, ಈಸಬೇಕು ಇದ್ದು ಜಯಿಸಬೇಕು ಅಂತ, ಅದು ಲಿಟ್ರಲ್ ಸೆನ್ಸಲ್ಲಿ ಇಲ್ಲಿ ಮಾಡ್ತಾ ಇದ್ದಾರೆ. ಅವನು ಆ ಪ್ರವಾಹಕ್ಕೆ ಎದುರಾಗಿ ಹೋಗುವಾಗ ಅವನಿಗೆ ಆಲೋಚನೆಗಳು, ಮಕ್ಕಳನ್ನು ದತ್ತು ಕೊಟ್ಟಾಯಿತು, ಅವರು ಎಲ್ಲಿರ್ತಾರೋ ಏನಾಗಿರ್ತಾರೋ, 5 ಜನಕ್ಕೆ 5 ದಿಕ್ಕಾಗಿದೆ, ಒಬ್ಬೊಬ್ಬರು ಒಂದೊಂದು ರೀತಿ ಹೇಗೆ ನೋಡ್ಕೊಳ್ತಾರೆ ಅಂತಕ್ಕಂಥದ್ದು, ತನ್ನ ಭೂತಕಾಲದ ಭವಿಷ್ಯದ ಈ ಯೋಚನೆಗಳಲ್ಲಿ ಅವನು ಕೊಚ್ಚಿ ಹೋಗ್ತಾನೆ ಮನಸ್ಸಿನಲ್ಲಿ, ದೇಹದಿಂದ ಗಂಗಾ ಪ್ರವಾಹದಲ್ಲಿ ಕೊಚ್ಚಿಕೊಂಡು ಹೋಗ್ತಾ ಇದ್ದಾನೆ. ಅಂದರೆ ಅದು ಎಷ್ಟು ಚೆನ್ನಾಗಿ ಮನಸ್ಸಿನ ಒಳಗಿನ ಆಲೋಚನಾ ಪ್ರವಾಹ, ಹೊರಗಿನ ಗಂಗಾ ಪ್ರವಾಹ. ಮನಸ್ಸು ಒಳ್ಳೆಯದು ಕೆಟ್ಟದ್ದು ಅಂತ ಏನೂ ಇಲ್ಲ, ಹಾಗೆ ಗಂಗೆಯಲ್ಲಿ ಒಳ್ಳೆಯದು ಕೆಟ್ಟದ್ದು ಅಂತ ಏನೂ ಇಲ್ಲ, ನೀರು ಶುದ್ಧವಾದದ್ದು, ಏನೂ ತೊಂದರೆ ಇಲ್ಲ. ಆದರೆ ಕೊಚ್ಚಿಕೊಂಡು ಹೋದಾಗ ಮಾತ್ರ ನಾವು ತೊಂದರೆಗೊಳಗಾಗ್ತೀವಿ. ಅದು ಗಂಗಾ ಪ್ರವಾಹವೇ ಆಗಿರ್ಬೋದು ತೊಂದರೆ ಆಗುತ್ತೆ, ಅದು ನಮ್ಮದೇ ಮನಸ್ಸಾಗಿರ್ಬೋದು ಆಲೋಚನೆಗಳ ಪ್ರವಾಹದಲ್ಲಿ ಕೊಚ್ಚಿ ಹೋದಾಗ ತೊಂದರೆ ಆಗುತ್ತೆ. ಮತ್ತೆ ಅದಕ್ಕೆ ಹೇಗೆ ಬರಬೇಕು, ಅದೇ ಮನಸ್ಸಿನಲ್ಲಿಂದಲೇ ಬರಬೇಕು. ಈ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳ್ತೀನಿ, ಎಷ್ಟೋ ಜನ ಅದನ್ನು ಮಾಡ್ತಿರಬಹುದು. ನಾನು ಸಾಮಾನ್ಯವಾಗಿ ಆಲೋಚನೆ ಮಾಡ್ತಾ ಇರುವಾಗ ಮಧ್ಯದಲ್ಲಿ ನಿಲ್ಲಿಸ್ಕೊಂಡು ಈ ಆಲೋಚನೆ ಹೇಗೆ ಬಂತು ಅಂತ ವಾಪಸ್ ಬರೋದಕ್ಕೆ ಪ್ರಯತ್ನ ಪಡ್ತೀನಿ. ಆಗ ನಮಗೆ ಗೊತ್ತಾಗುತ್ತೆ ಮನಸ್ಸಿನ
ಕಪ್ಪೆಯಂತೆಯೋ ಹಕ್ಕಿಯಂತೆಯೋ ಅಲ್ಲಿ ಇಲ್ಲಿ ನೆಗೆದು ಹಾರಿ ಹೋಗುವ ರೀತಿ ಎಂಥದ್ದು ಅಂದರೆ ಎಲ್ಲಿಂದ ಎಲ್ಲಿಗೂ ಸಂಬಂಧವೇ ಇಲ್ಲ ಅಂತ ತೋರುವಂತೆ ಒಂದರಿಂದ ಒಂದು ಕಡೆಗೆ ಹಾಯ್ದು ಬರ್ತಾ ಇರುತ್ತೆ ಅಂತಂದರೆ ಇದೆಷ್ಟು ವಿಕ್ಷಿಪ್ತವಾದದ್ದು ಮನಸ್ಸಿನ ರೀತಿ ಅಂತ ಗೊತ್ತಾಗುತ್ತೆ. ಮತ್ತು ಹೀಗೆ ಮಾಡುವ ಮೂಲಕವಾಗಿ ನಮ್ಮ ಆಲೋಚನೆಗಳಲ್ಲಿ ಒಂದು ತರ್ಕ ಸಾಮಂಜಸ್ಯ ಇದೆಯಾ, ವ್ಯವಸ್ಥೆ ಇದೆಯಾ ಅಂತಲೂ ನೋಡ್ಕೊಳ್ಳೋದಕ್ಕಾಗುತ್ತೆ. ರೀಟ್ರೇಸಿಂಗ್ ದಿ ಪಾತ್ ಆಫ್ ಮೈಂಡ್, ಅದು ರಿವೈಂಡ್ ಮಾಡ್ಕೊಳ್ತಕ್ಕಂಥದ್ದು ಮನಸ್ಸನ್ನು ಹಾಗಾಗಿ ಮಾಡೋದಾಗುತ್ತೆ. ಹೀಗೆ ನೋಡಿದಾಗ ನಮಗೆ ಗೊತ್ತಾಗುತ್ತೆ ನಾವು ಎಲ್ಲಿ ನಿಂತಿದ್ದೀವಿ ಅಂತ. ಇವನು ಹಾಗೆ ಮನಸ್ಸಿನಲ್ಲಿ ಕೊಚ್ಚಿಕೊಂಡು ಹೋದಂತೆ ವಾಪಸ್ ಹೇಗೆ ಬರಬೇಕು, ಹಾಗೆ ನೀರಿನಲ್ಲಿ ಕೊಚ್ಚಿಕೊಂಡು ಹೋದಾಗ ಮತ್ತೆ ವಾಪಸ್ ಆ ಜಾಗಕ್ಕೆ ಬರಬೇಕು. ಇಲ್ಲಿ ಮಾಡಬೇಕು ಅಂದರೆ ಗಟ್ಟಿಯಾದ ಜ್ಞಾಪಕ ಶಕ್ತಿ ಇರಬೇಕು. ಯಾವ ಪಾಯಿಂಟಿಂದ ಯಾವ ಪಾಯಿಂಟಿಗೆ ಬಂದ್ವಿ ಅಂತ ನಾವು ಸ್ಮೃತಿಯನ್ನು ಹಿಡ್ಕೊಂಡು ಬರಬೇಕು. ಇಲ್ಲಿ ಮೊದಲು ಎಲ್ಲಿದ್ದೀವಿ, ಅಲ್ಲಿಂದ ಕೆಳಕ್ಕೆ ಜಾರಿ ಹೋಗಿದ್ದೀವಿ ಪ್ರವಾಹದಲ್ಲಿ ಅಂದರೆ ಈಜು ಬರೋದಕ್ಕೆ ತೋಳಿನ ಶಕ್ತಿ ಬೇಕು. ಒಟ್ಟಿನಲ್ಲಿ ಶಕ್ತಿ ಇಲ್ಲದೇ ಇದ್ದರೆ ಏನು ಪ್ರಯೋಜನ ಇಲ್ಲ. ಅದನ್ನೇ ಶಾಸ್ತ್ರಗಳು ಹೇಳುತ್ತವೆ, ಅಶಕ್ತನಿಗೆ ಯೋಗ ಅಲ್ಲ ಅಂತ. ಗಾಂಧೀಜಿಯವರೇ ಒಂದು ಕಡೆ ಹೇಳ್ತಾರೆ, ಸತ್ಯಾಗ್ರಹವನ್ನು ಹೇಳಿಗಳು ಮಾಡುವಂಥದ್ದಲ್ಲ, ತುಂಬ ಬಲಶಾಲಿಗಳಿಗೆ ಇರತಕ್ಕಂಥದ್ದು ಅಂತ. ಇವನು ಹಾಗೆ ಕೊಚ್ಚಿಕೊಂಡು ಹೋಗ್ತಾ ಇರ್ತಾನೆ. ಅಲ್ಲಿ ಬಾರಾಮಾಸಿ ಮಹಾರಾಜ್ ಅಂತ ಒಬ್ಬರನ್ನು ನೋಡುವುದು ಬರುತ್ತೆ. ಅದು ಕೇದಾರದಲ್ಲಿ ಅವರು ಸನ್ಯಾಸಿಗಳನ್ನ, ಆ ವಿವರಗಳು ಬಹಳ ಚೆನ್ನಾಗಿವೆ, ಮೂಲದಲ್ಲಿಯೇ ಓದಬೇಕಾದದ್ದು. ನಾನು ಆ ವಿವರಗಳನ್ನೆಲ್ಲ ಹೇಳುವುದಕ್ಕೆ ಹೋಗುವುದಿಲ್ಲ, ಅದು ಮತ್ತೆ ಹೇಳಿ ಮುಗಿಸುವಂಥದ್ದು ಕೂಡ ಅಲ್ಲ. ಅಲ್ಲಿಯ ಸನ್ಯಾಸಿಗಳ ಕ್ರಮ ಹೇಗೆ, ಆ ಹಿಮಾಲಯದಲ್ಲಿ ಹೇಗೆ ಓಡಾಡ್ತಾ ಇರ್ತಾರೆ ಅಂತ. ನಮಗೆ ನಾಲ್ಕು ಸ್ವೆಟರ್ ಹಾಕ್ಕೊಂಡ್ರು ಚಳಿ ಆಗುತ್ತೆ, ಮೂಳೆಯನ್ನು ಕೊರೆದುಕೊಂಡು ಹೋಗುತ್ತೆ ಅಂದರೆ ಅವರು ಅವಧೂತರಾಗಿ ಕೌಪೀನ ಮಾತ್ರರಾಗಿ ನಡೀತಾ ಇರ್ತಾರೆ. ಅದು ಹೇಗೆ ಸಾಧ್ಯ? ಅಭ್ಯಾಸವೇ, ಮತ್ತಿನ್ಯಾವುದೂ ಅಲ್ಲ. ಬಾರಾಮಾಸಿ ಅಂತ ಕರೆಯೋದಕ್ಕೆ ಕಾರಣ ಏನಂದರೆ, ಸಾಮಾನ್ಯ ಚಳಿಗಾಲದ ಆರಂಭದಲ್ಲಿಯೇ ಕೇದಾರ ಬದರಿಯಿಂದ ಕೆಳಕ್ಕೆ ಬಂದುಬಿಡ್ತಾರೆ. ಆದರೆ ಯಾವ ಸನ್ಯಾಸಿಗಳು ಅಂಥ ತೀವ್ರವಾದ ಚಳಿಗಾಲದಲ್ಲಿಯೂ ಹಿಮಾಲಯದ ಮೇಲ್ತುದಿಯನ್ನು ಬಿಟ್ಟಿಲ್ಲದೆ ಅಲ್ಲಿಯೇ ನೆಲೆಸಿರ್ತಾರೋ ಅಂಥವ್ರನ್ನ ಬಾರಾಮಾಸಿ ಮಹಾರಾಜ್ ಅಂತ ಕರೀತಾ ಇರ್ತಾರೆ. ಅಂಥವ್ರ ಹತ್ರ ಅವನಿದ್ದವನು, ಆದರೆ ಅವನಿಗಾಗೋದಿಲ್ಲ. ಎಂಥ ಸಾಧನೆ ಅಂತ ಮಾಡೋದಕ್ಕೆ ಹೇಳಿರ್ತಾರೆ, ಅದೂ ಕೂಡ ಆಗೋದಿಲ್ಲ. ಕೊಚ್ಚಿಕೊಂಡವನು ಈ ಋಷಿಕೇಶದಿಂದ ಹರಿದ್ವಾರಕ್ಕೆ, ಹರಿದ್ವಾರದಿಂದ ಮತ್ತೂ ಕೆಳಗೆ ಬಂದು ದಡ ಹಿಡಿದು ನಡ್ಕೊಂಡು ಹೋಗೋದು ಅಂತಂದರೆ ತತ್ಕ್ಷಣ ಗೊತ್ತಾಗ್ಬಿಡುತ್ತೆ ಇದು ದಾರಿ ಅಲ್ಲ ಅಂತ. ಆಮೇಲೆ ಬೇರೊಬ್ಬ ಸನ್ಯಾಸಿಗಳ ಜೊತೆಗೆ ಸೇರಿಕೊಂಡು ಮತ್ತೂ ಕೆಳಕ್ಕೆ ಬರ್ತಾನೆ. ಈ ಕೆಳಕ್ಕೆ ಅನ್ನೋದು ತುಂಬ ಅರ್ಥಪೂರ್ಣವಾಗಿದೆ. ಆ ಬಾರಾಮಾಸಿ ಮಹಾರಾಜವರು ನೀರು ಗಡ್ಡೆ ಕಟ್ಟುವ ಜಾಗದಲ್ಲಿರ್ತಾರೆ. ಅದು ಏನರ್ಥ? ಮನಸ್ಸು ಎಲ್ಲಿ ಪ್ರಜ್ಞಾನ ಘನ ಅಂತ ಅನ್ನೋ ಸ್ಥಿತಿ ಬರುತ್ತೋ ಅಲ್ಲಿರ್ತಾರೆ ಅಂತ. ಮನಸ್ಸು ಹರಿಯುವಂಥ ಜಾಗ ಅಂದರೆ ಚಂಚಲವಾಗುವಂಥ ಜಾಗ. ಮತ್ತೆ ಆ ಗಂಗಾ ನದಿಗೆ ಆ ವೇಗ ಅಗಲ ಎಲ್ಲ ಬಂದರೆ ಮನಸ್ಸು ಹೆಚ್ಚೆಚ್ಚು ಅಗಲವಾಗಿ, ಹೆಚ್ಚೆಚ್ಚು ಆಳವಾಗಿ, ಹೆಚ್ಚೆಚ್ಚು ಪ್ರಕ್ಷುಬ್ಧವಾಗಿ, ಹೆಚ್ಚೆಚ್ಚು ಆಲೋಚನೆಗಳು ಬಂದು, ಆಲೋಚನೆಯೇ ಮನಸ್ಸು. ಆ ಮನಸ್ಸು ಎಷ್ಟೆಷ್ಟು ಬಲಿಷ್ಠವಾಗ್ತಾ ಹೋಗುತ್ತೋ ನಾವು ಅಷ್ಟೆಷ್ಟು ದುರ್ಬಲವಾಗ್ತೀವಿ. ಅಂದರೆ ಆಲೋಚನೆಗಳ ಕೋಲಾಹಲ ಆದಷ್ಟು ಅಂತ ಮನಸ್ಸನ್ನು ಹೆಪ್ಪುಗಟ್ಟಿಸಬೇಕು. ಆ ಜಾಗದಲ್ಲಿ ಅವರಿದ್ದವರು ಬಾರಾಮಾಸಿ ಮಹಾರಾಜವರು, ಇವನಿಗೆ ಅದು ಇಲ್ಲ ಅಂತ. ಅಲ್ಲಿಂದ ಕಾಶಿಗೆ ಬರೋಷ್ಟೊತ್ತಿಗೆ ಗಂಗೆಯ ಗತಿ ಏನಾಗಿರುತ್ತೆ ನೋಡಿ. ಅಲಕನಂದ ಮಂದಾಕಿನಿಯಾಗಿ ಅದು ಕರ್ಣಪ್ರಯಾಗ, ದೇವಪ್ರಯೋಗ, ರುದ್ರಪ್ರಯೋಗ, ವಿಷ್ಣು ಪ್ರಯಾಗದಲ್ಲೆಲ್ಲ ಇದ್ದಾಗ ಅಚ್ಛೋದಕ ನಿರ್ಮಲ ಆಗಿದ್ದು ಸ್ವರ್ಣದಿ ಸುರದೀರ್ಘಿಕ ಅಂತ ಅಮರಕೋಶದಲ್ಲಿ ಬರ್ತಲ್ಲ, ಹಾಗೆ ದೇವಲೋಕದ ನದಿಯಾಗಿದ್ದದ್ದು ಈಗ ಬಗ್ಗಡ ಕೊಚ್ಚೆ ಆಗಿಬಿಡುತ್ತೆ. ಅಂತಂದರೆ ಇವನ ಮನಸ್ಸು ಎಷ್ಟು ಕಲುಷಿತ ಆಗುತ್ತೆ ಅನ್ನುವಂಥದ್ದು ಧ್ವನಿ. ನನಗೆ ಮೊದಲ ಬಾರಿಗೆ ನಿರಾಕರಣ ಓದಿದಾಗ ಅದು ಯಾವುದು ಸ್ಫುರಿಸಿದ್ದಲ್ಲ. ಆಮೇಲೆ ಎರಡು ಬಾರಿ ಓದಿದ್ದೀನಿ, ಆಗಲೂ ಪೂರ್ತಿ ಸ್ಫುರಿಸ್ತು ಅಂತಲ್ಲ. ಈಗ ಹೇಳ್ತಾ ಕೆಲವು ಹೊಸ ವಿಚಾರಗಳು ಬರ್ತಾ ಇವೆ, ಹೇಳ್ತಾ ಇದ್ದೀನಿ. ಮಹಾಕೃತಿಯನ್ನು ಓದುವಾಗ ನಮಗೆ ಹಾಗಾಗುತ್ತೆ, ಮತ್ತೆ ಮತ್ತೆ ನವನವೀನವಾದ ಅರ್ಥಗಳನ್ನು ಕೊಡ್ತಾ ಬರುತ್ತೆ. ಆ ಗಂಗೆಯನ್ನು ಅವರಷ್ಟು ಚೆನ್ನಾಗಿ ಬಳಸ್ಕೊಂಡಿದ್ದಾರೆ. ಪತನ ಅಂತಂದರೆ ಅದು ಏನು? ಸಂಗಾತ್ ಸಂಜಾಯತೆ ಕಾಮ, ಕಾಮಾತ್ ಕ್ರೋಧೋ ಬಿಜಾಯತೆ, ಕ್ರೋಧಾತ್ ಭವತಿ ಸಮೋಹ, ಸಮೋಹಾತ್ ಸ್ಮೃತಿ ವಿಭ್ರಮ, ಸ್ಮೃತಿ ಭ್ರಂಶಾತ್ ಬುದ್ಧಿನಾಶ, ಬುದ್ಧಿನಾಶಾತ್ ಪ್ರಣಶ್ಯತಿ. ಯಾವ ಯಾವ ರೀತಿಯಲ್ಲಿ ಪತನ ಆಗುತ್ತೆ ಅನ್ನೋದನ್ನು ತೋರಿಸ್ತಾ ಬರ್ತಾರೆ. ಮತ್ತೆ ಕಾಶಿ, ಕಾಶಿಯ ಸನ್ಯಾಸಿಗಳು, ಸನ್ಯಾಸಿಗಳ ದುಡ್ಡು ಕಾಸಿನ ವ್ಯವಹಾರ, ಸನ್ಯಾಸಿಗಳ ವೇಶ್ಯಾವಾಟಿಕೆಯ ಸಂಪರ್ಕ, ಹೀಗೆಲ್ಲ ಬರ್ತಾ ಹೋಗುತ್ತೆ. ಬಾರಾಮಾಸಿ ಮಹಾರಾಜ್ ಎಲ್ಲಿ, ಇವರು ಎಲ್ಲಿ, ಆ ಅಂತರವನ್ನು ತೋರಿಸ್ತಾರೆ. ಅಂತಂದರೆ ನನಿರಗ್ನಿರ್ನಚಕ್ರಿಯ ಅಂತ ಕೃಷ್ಣ ಹೇಳ್ತಾನಲ್ಲ, ಅಗ್ನಿ ಇಟ್ಕೊಳ್ಳದೇ ಇದ್ದವನು, ಕರ್ಮ ಮಾಡದೇ ಇದ್ದವನು ಸನ್ಯಾಸಿ ಅಲ್ಲ ಅಂತ. ಯಾವನು ನಹ್ಯಸನ್ಯಸ್ತ ಸಂಕಲ್ಪೋ ಯೋಗಿ ಭವತಿ ಕಶ್ಚನ ಅನ್ನುವ ಗೀತಾ ವಾಕ್ಯಕ್ಕೆ ಒಳ್ಳೆ ಸಂವಾದಿಯಾಗಿ ಬರುತ್ತೆ. ಆಮೇಲೆ ಅವನಿಗೆ ಅಲ್ಲಿಯೂ ಬೇಸರವಾಗಿ ಸೇವೆ ಮಾಡಬೇಕು ಅನ್ನುವ ಮನೋಧರ್ಮ ಬರುತ್ತೆ. ಈ ಸೇವೆ ಮಾಡಬೇಕು ಅನ್ನುವ ಚಟ ಒಂದು ಭಯಾನಕವಾದಂಥ ಪೆಡಂಭೂತ.
ಯಾಕೆಂದರೆ ಯಾರು ತನ್ನ ಸದ್ಯ ನಿಕಟವಾಗಿರ್ತಕ್ಕಂಥದ್ದರ ಕಡೆಗೂ ಕನಿಕರ ತೋರಿಸಲ್ವೋ ಅವನು ಬೇರೆ ಯಾರಿಗೂ ತೋರಿಸಲ್ಲ. ಮಾತೃಭಾಷೆಯನ್ನೇ ಸರಿಯಾಗಿ ಕಲಿದೇ ಇದ್ದವನು ಇನ್ಯಾವ ಭಾಷೆಯನ್ನು ಉದ್ಧಾರ ಮಾಡಬಲ್ಲ. ಮನೆ ಮಂದಿಗೆ ಅಯ್ಯೋ ಪಾಪ ಅಂತ ಇದ್ದವನು ಜಗತ್ತಿನ ಇನ್ಯಾರಿಗೆ ಅಯ್ಯೋ ಪಾಪ ಅಂತ ಅನ್ನಬಲ್ಲ. ಹಾಗನ್ನುವಲ್ಲಿದ್ದರೆ ಅಲ್ಲಿ ಏನೋ ಒಂದು ಸಮಸ್ಯೆ ಆಗಿದೆ ಅಂತ ಅರ್ಥ ಆಗುತ್ತೆ. ಅದರಿಂದಲೇ ಸ್ವಧರ್ಮ ಅನ್ನುವ ಮಾತನ್ನು ಭಗವದ್ಗೀತೆ ಹೇಳಿದ್ದು. ಇಲ್ಲಿ ಮತ್ತೆ ಮತ್ತೆ ಅವುಗಳೆಲ್ಲ ಹೇಳದೇನೆ ಬರುತ್ತೆ. ಅವನು ಬಿಟ್ಟದ್ದು ಸ್ವಧರ್ಮ. ಮುಂದೆ ಅದನ್ನು ಬಹಳ ಮಾರ್ಮಿಕವಾಗಿ ಕಡೆಯಲ್ಲಿ ಲೇಖಕರು ತೋರ್ಪಡಿಸ್ತಾರೆ. ಅದಕ್ಕಾಗಿ ಸೇವೆಯನ್ನು ಮಾಡುವ ಮೂಲಕ ಚಿತ್ತಶುದ್ಧಿ ಮಾಡಿಕೊಳ್ಳಬೇಕು ಅಂತ. ಬಹಳ ಒಳ್ಳೆಯದು ಈ ಪ್ರಕಲ್ಪ. ಚಿತ್ತಶುದ್ಧಿಗೆ ಸೇವೆಗಿಂತ ಒಳ್ಳೆಯ ಸಾಧನ ಇಲ್ಲ. ಅರೆ ಸೇವೆ ಎಲ್ಲಿ ಮಾಡಲಿ ಹಾಗೆಂತ ಕೇಳೋದು ದೇವರನ್ನ ಎಲ್ಲಿ ಹುಡುಕಲಿ ಅಂತ ಕೇಳದಂತೆ. ಎಲ್ಲಿಲ್ಲ ದೇವರು ಅಂತ ಹೇಳಬೇಕು. ಅದೇ ನರಹರಿಯ ಕಥೆಯೇ ಆಗುತ್ತೆ. ಪ್ರಹ್ಲಾದನ್ನ ಹಿರಣ್ಯಕಶಿಪು ಕೇಳಿದ ಎಲ್ಲಿದ್ದಾನೆ ನಾರಾಯಣ ಅಂತ. ಎಲ್ಲಿ ಇಲ್ಲ ಅಂತ ಹೇಳಬೇಕಾಗತ್ತೆ. ನಾವು ಸಮಾಜ ಸೇವೆ ಮಾಡಬೇಕು ಅಂದ್ರೆ ಎಲ್ಲಿಯೋ ದೂರದ ಆದಿವಾಸಿಗಳನ್ನು ಹುಡುಕೊಂಡು ಹೋಗಿ ಅವರಿಗೆ ಮೈ ತೊಳೆಯೋದು ಹೇಗೆ, ಹಲ್ಲುಜ್ಜೋದು ಹೇಗೆ, ಅಕ್ಷರ ತಿದ್ದಿಸೋದು ಹೇಗೆ ಅಂತ ಹೇಳ್ಕೊಡ್ಬೇಕು ಅಂತಲೇ ಅಂದುಕೊಂಡಿದ್ದೀವಿ. ಅದೇನಲ್ಲ, ಮನೆ ಮುಂದೆ ಬಿದ್ದಂತ ಕಸವನ್ನ ಸರಿಯಾಗಿ ಎತ್ತ ಹಾಕೋದ್ರಿಂದ ಆರಂಭ ಮಾಡಬಹುದಲ್ವ. ಅರೆ ಅದನ್ನು ಮಾಡಿದ್ರೆ ಪೇಪರಲ್ಲಿ ಫೋಟೋ ಬರೋದಿಲ್ಲ. ಸೇವಾ ರತ್ನ ಅವಾರ್ಡು, ಜಮುನಾಲಾಲ್ ಬಜಾಜ್ ಅವಾರ್ಡು, ಈ ಥರದ್ದು ಯಾವುದೂ ಬರೋಲ್ವಲ್ಲ. ಹಾಗಾಗಿ ನಾವು ಯಾವುದೋ ಒಂದು ನಿರ್ದಿಷ್ಟವಾದ ಸ್ಥಿತಿಯನ್ನು ಇಟ್ಟುಕೊಂಡು ಹೋಗ್ತೀವಿ. ನಿಜ, ಅವುಗಳು ಯಾವುದೂ ಕೂಡ ಅಹಂಕಾರ ಇಲ್ಲದೇ ಇದ್ರೆ ತಪ್ಪಲ್ಲ. ಅಭಿಮಾನ ಇದ್ದಾಗ ಎಲ್ಲವೂ ಕೂಡ ತಪ್ಪಾಗುತ್ತೆ ಅನ್ನೋದನ್ನು ತೋರ್ಪಡಿಸ್ತಾರೆ. ಕಡೆಗೆ ಆತ ಮುಂಬೈಗೇನೆ ಬರ್ತಾನೆ, ಒಂದು ಅನಾಥಾಶ್ರಮ, ಅದರಲ್ಲಿ ಅವನು ಸೇವಾಕರ್ತನಾಗಿ ಸೇರಿಕೊಳ್ತಾನೆ. ಆ ಒಂದು ಮಕ್ಕಳನ್ನೆಲ್ಲ ನೋಡ್ಕೊಳ್ಳೋದು. ಆ ಸಂದರ್ಭದಲ್ಲಿ ಇವನ ಮಗ ರಾಮನೇ ಅಲ್ಲಿಗೆ ಬರ್ತಾನೆ. ಅವನು ಬಂದಾಗಲಿಂದ ಇವನಿಗೆ ನೆಮ್ಮದಿ ಇಲ್ದಂಗೆ ಆಗೋಗ್ಬಿಡುತ್ತೆ. ಜೊತೆಗಾಗ ತನ್ನ ಮಕ್ಕಳು ಏನಾಗಿದಾರೋ ನೋಡಬೇಕು ಅನ್ನುವಂಥ ಸ್ಥಿತಿ. ಅಲ್ಲಿ ರೇಳೆ ಅಂತ ಮತ್ತೊಬ್ಬರು ಪಾಪ ಇರ್ತಾರೆ, ಒಳ್ಳೆಯವರು, ಆ ಅನಾಥಾಶ್ರಮದ ಸೇವೆಯನ್ನು ಮಾಡ್ತಾ ಇರ್ತಕ್ಕಂಥವರಲ್ಲಿ ಒಬ್ಬರು. ಅವರ ಮೂಲಕವಾಗಿ ಹುಡುಕೊಂಡು ಹೋಗ್ತಕ್ಕಂಥದ್ದು ಇದು. ಮತ್ತೆ ಆ ಮನಸ್ಸಿನ ಗಂಗೆಯಲ್ಲಿ ಓಡಾಟ ಮಾಡೋದು, ರೀಟ್ರೇಸ್ ಮಾಡುವಂಥ ಪ್ರಯತ್ನ. ಅಲ್ಲಿ ಅವನು ಭೌತಿಕ ಗಂಗೆಯಲ್ಲಿ ಪ್ರವಾಹದ ಒಂದು ಎದುರಾಗಿ ಈಜುಕೊಂಡು ಹೋಗಿದ್ದಿದ್ರೆ ಆಗ್ತಾ ಇತ್ತು, ಇಲ್ಲಿ ಆಗಲಿಲ್ಲ. ಆದರೂ ಇಲ್ಲಿ ಮಾಡೋಕ್ಕೆ ಹೊರಟಿದ್ದಾನಲ್ಲ, ಇದು ಒಂದು ಒಳ್ಳೆಯ ದಿಕ್ಕು. ಅಂದರೆ ಅಲ್ಲಿ ಅವನು ಈಜಿದ್ರೆ ಹಿಮಾಲಯಕ್ಕೆ ಹತ್ತಿ ಸನ್ಯಾಸಿ ಆಗ್ತಾ ಇದ್ದ, ಈಗ ಇವನು ಇಲ್ಲಿ ಆ ಮಕ್ಕಳ ಒಂದು ಹುಡುಕಾಟ ಮಾಡಿಕೊಂಡು ಅವರನ್ನು ಮತ್ತೆ ಹಿಡ್ಕೊಳ್ಳುವ ಪ್ರಯತ್ನ ಮಾಡೋದ್ರ ಮೂಲಕ ನಿಜವಾದ ಸಂಸಾರಿ ಆಗುವ ಪ್ರಯತ್ನದಲ್ಲಿದ್ದಾನೆ. ಅದಾಗತ್ತೆ ಮುಂದೆ. ಸಂಸಾರಿಯೋ ಸನ್ಯಾಸಿಯೋ ಯಾವುದೋ ಒಂದು ಆಶ್ರಮ ಗಟ್ಟಿಯಾಗಿ ಹಿಡಿದ್ರೆ ಸಾಚಾಗಿ ಅಲ್ಲಿ ಮುಕ್ತಿ. ನಂಬದಿರದ್ದನು ತಂದೆ ನಂಬಿದನು ಪ್ರಹ್ಲಾದ, ಕಂಬದೇನೋ ಬಿಂಬದೇನೋ ಮೋಕ್ಷವರಿಂಗಾಯ್ತು, ನಂಬಿಯೂ ನಂಬದಿರೋ ವಿಬ್ಬಂದಿ ಗೊತ್ತಲ್ವ ನಮಗೆ, ಸಿಂಬಳದಿ ನೊಣದಂತೆ ಮುಂಕುತಿಮ್ಮ. ಅದು ಇವನು ಯಾವುದೋ ಒಂದು ಆಶ್ರಮಕ್ಕೆ ಸರಿಯಾಗಿ ನಡೆದ್ರೆ ಎಲ್ಲ ಆಶ್ರಮಗಳು ಸರಿಯಾಗುತ್ತವೆ. ಕ್ರಿಸ್ತ ಹೇಳಿದ್ದೇನೆ, ನೀವು ಇವನನ್ನ ಹೇಗೆ ಸಲ್ಲಿಸಬೇಕು ಗೌರವಿಸಬೇಕು ಹಾಗೆ ಗೌರವಿಸಿ, ಅವನನ್ನ ಹೇಗೆ ಗೌರವಿಸಬೇಕು ಹಾಗೆ ಗೌರವಿಸಿ, ಎರಡನ್ನು ಬೆರೆಸ್ಕೊಳ್ಳೋದಕ್ಕೆ ಯಾತಕ್ಕೆ ಹೋಗ್ತೀರಾ ಅಂತ ಚಂದ್ರಶೇಖರ ಭಾರತಿ ಸ್ವಾಮಿಗಳು ಹೇಳಿದ್ರಲ್ಲ, ಒಳ್ಳೆಯ ಕ್ರಿಶ್ಚಿಯನ್ ಆದರೆ ಒಳ್ಳೆಯ ಹಿಂದೂ ಆದಂತೆ, ಒಳ್ಳೆಯ ಹಿಂದೂ ಒಳ್ಳೆಯ ಮುಸ್ಲಿಮು ಆಗುತ್ತೆ, ಒಳ್ಳೆಯ ಮನುಷ್ಯ ಆದರೆ ಇವೆಲ್ಲ ಆದಂತೆ ಎನ್ನುವಂಥ ಮಾತು. ಮತಾಂತರದ ಕೋಲಾಹಲ ಬರೋಲ್ಲ ಅಂತ. ಆಶ್ರಮದಿಂದ ಆಶ್ರಮಕ್ಕೆ ಆಶ್ರಮಾಂತರ ಇದೆಯಲ್ಲ, ಅದು ಹೀಚು ಹಣ್ಣಾಗುವಂತೆ ಮೊಗ್ಗು ಹೂವಾಗುವಂತೆ ಸಹಜವಾಗಿ ಆಗಬೇಕು. ಪ್ರಯತ್ನಪೂರ್ವಕವಾಗಿ ಒತ್ತಡದಿಂದ ಆದರೆ ಏನಾಗುತ್ತೆ ನಮಗೆಲ್ಲ ಗೊತ್ತಾಗ್ತಾ ಇದೆ. ಸನ್ಯಾಸ ಸನ್ಯಾಸ ಮಠಗಳ ಮೇಲಾಟ ಕೀಳಾಟಗಳು ಕೋಲಾಹಲಗಳು ಹಸ್ತಾಂತರ ಅಧಿಕಾರಾಂತರಗಳು ಏನೆಲ್ಲ ದೊಡ್ಡ ದೊಡ್ಡ ಪ್ರಪಂಚದ ಪ್ರಕ್ಷೋಭವನ್ನು ಉಂಟು ಮಾಡ್ತಾ ಇದೆ ಅಂತ ನೋಡಿದಾಗ ಅದು ಆಗುವಂತೆ ಮಾಡಬೇಕು. ಜಾನ್ ಮಿಲ್ಟನ್ ಹೇಳಿದನಲ್ಲ, ಆ ಪರಮಾತ್ಮನ ಮೃದುವಾದ ನೊಗವನ್ನು ತಾಳಿಕೊಳ್ಳೋದಕ್ಕೆ ಯಾರು ಸಿದ್ಧ ಇದ್ದಾರೆ ಅವರು ಪ್ರತೀಕ್ಷೆಗಾಗಿ ಇದ್ದಾಗ ಅಂದರೆ ನಿರೀಕ್ಷೆಯಲ್ಲಿದ್ದಾಗ, ದೋಸ್ ಹೂ ಸ್ಟ್ಯಾಂಡ್ ಆ್ಯಂಡ್ ವೆಯ್ಟ್ ದಿ ಆಲ್ಸೋ ಸರ್ ಹೂ ಸ್ಟ್ಯಾಂಡ್ ಆ್ಯಂಡ್ ವೆಯ್ಟ್ ಅಂತಂದಲ್ಲ, ಹೂ ಓನ್ಲಿ ಸ್ಟ್ಯಾಂಡ್ ಆ್ಯಂಡ್ ವೆಯ್ಟ್ ಅಂತ ಹೇಳಿದ್ನಲ್ಲ, ಅದು ತುಂಬ ಮುಖ್ಯ. ಏನು ದೋಸ್ ಹೂ ಬೈಲ್ಡ್ ಇಸ್ ಬೇರ್ ಇಸ್ ಮೈಲ್ಡ್ ಯೋಕ್ ಅಂತ ಕರೀತಾನೆ, ಅವನ ನೊಗ ಇದೆ ಆದರೆ ಅದು ಮೃದುವಾದ ನೊಗ, ಅದನ್ನು ಒಪ್ಪಿಕೊಳ್ಳಬೇಕು ಅಂತ. ನಮ್ಮ ಪಾಲಿಗೆ ಬಂದ ಕರ್ತವ್ಯವನ್ನು ಮುಗಿಸಬೇಕು ನಿರ್ವಂಚನೆಯಿಂದ, ಅಂಗೈ ತೋರಿಸಿ ಅವಲಕ್ಷಣ ಅನ್ನಿಸಬಾರ್ದು. ತಮಿಳಿನಲ್ಲಿ ನಾಯಿ ವಾಯಿ ವೆಚ್ಚಾ ಪೋಲೆ ಅಂತ ಹೇಳ್ತಾರೆ. ನಾಯಿ ಪದಾರ್ಥಗಳನ್ನು ತಿನ್ನದೆ ಬರೀ ನೆಕ್ಕಿ ಬಿಟ್ಟರು ಸಾಕು, ನಮ್ಮ ಕೈಲಿ ತಿನ್ನೋಕ್ಕಾಗೋದಿಲ್ಲ. ಹಾಗೆ 10 ಪದಾರ್ಥಗಳನ್ನು ನೆಕ್ಕಿ ನೆಕ್ಕಿ ನೋಡಿಬಿಡುತ್ತೆ, ಆ ಥರ ಏನು ಪ್ರಯೋಜನವಾಗುತ್ತೆ? ಅದು ಆಗುವಂಥದ್ದಲ್ಲ. ಇವನು ಮಕ್ಕಳನ್ನು ಹುಡುಕೋಕ್ಕೆ ಹೋಗ್ತಾನೆ. ಆಗ ವಿಜಯ ಬಂಗಾಳಿಗಳ ಕುಟುಂಬಕ್ಕೆ ಸೇರಿದವನು,
ಅವರು ಸಾಮಾನ್ಯ ಶ್ರೀಸಾಮಾನ್ಯ ಕುಟುಂಬ ಅದು, ಆದರೂ ಪ್ರೀತಿ ವಾತ್ಸಲ್ಯ ಇದೆ. ಮಕ್ಕಳಿಲ್ಲದೆ ಇದ್ದ ಕಾಲದಲ್ಲಿ ದತ್ತು ತಗೊಂಡಿದ್ರು, ಆಮೇಲೆ ಮಕ್ಕಳಾದರೂ ಕೂಡ ಈ ಹಿರಿಯನನ್ನ ಅವರು ಮಗನಂತೆಯೇ ನೋಡೋದೇನು, ಹಿರಿಯ ಮಗನನ್ನೇ ಮಾಡಿಕೊಂಡಿರ್ತಾರೆ. ಅವನು ಸೌಮ್ಯನಾಗಿ ಮುಗ್ಧನಾಗಿ ಚೆನ್ನಾಗಿ ತಂದೆ ತಾಯಿಗಳ ಜೊತೆ ಪ್ರೀತಿಯಾಗಿ ನಡ್ಕೊಳ್ತಾ ಇರ್ತಾನೆ, ಒಂದು ನೆಮ್ಮದಿ ಆಗುತ್ತೆ. ಆಮೇಲಿನವನು ಗಣೇಶ, ಅವನನ್ನು ನೋಡಿದ್ರೆ ಅವನು ಒಳ್ಳೆ ಅದ್ಭುತವಾದಂಥ ಫಸ್ಟ್ ಕ್ಲಾಸ್ ವರ್ತಕನೇ ಆಗಿಬಿಟ್ಟಿರ್ತಾರೆ. ಆ ತಂದೆ ತಾಯಿಗಳಿಗೆ ಬೇರೆ ಮಗ ಇರೋದಿಲ್ಲ, ಇವನನ್ನೇ ಚೆನ್ನಾಗಿ ನೋಡ್ಕೋತಿರ್ತಾರೆ. ಇವನು ಆ ವಾಣಿಜ್ಯದ ಎಲ್ಲ ಚಮಕನ್ನು ತಿಳ್ಕೊಂಡು ಕರತಲಾಮಲಕ ಮಾಡಿಕೊಂಡಿರ್ತಾನೆ, ವ್ಯವಹಾರ ದಕ್ಷತೆಯನ್ನು. ತಂದೆಗೆ ಟೋಪಿ ಹಾಕೋದಿಕ್ಕೆ ಹೋಗ್ತಾನೆ, ಒಂದು ಬಟ್ಟೆ ವ್ಯಾಪಾರಿ ಆಗಿರ್ತಾನೆ ಹುಡುಗ, ಆ ಚೂಟಿತನ ಅಷ್ಟು ಬದುಕಿರ್ತಾನೆ. ಅಂದರೆ ಯಾವ್ಯಾವ ಬದುಕು ಏನೇನು ಆಗಬಹುದು ಅನ್ನೋದನ್ನು. ಆದರೆ ಪಾಪ ಲಕ್ಷ್ಮಣ ಆ ಮಗು, ಯಾವ ಗುಜರಾತಿಯವರು ದತ್ತು ತಗೊಂಡಿರ್ತಾರೆ, ಅವರು ಮತ್ತೊಂದು ಮಗು ಆದಾಗ, ಇನ್ನೊಂದು ಮಗು ಆದಾಗ ಆ ಎರಡು ಮಕ್ಕಳಿಗೆ ಆಸ್ತಿ ಕೊಡಬೇಕು, ಇದು ಬಂದು ಅಡ್ಡ ಆಗುತ್ತೆ ಅಂತ ಹೇಳಿಬಿಟ್ಟಿದನುವೇ ಅದನ್ನು ಗಲ್ಫ್ ಕಂಟ್ರೀಸ್ ಕಡೆಗೆ ರವಾನೆ ಮಾಡಿಬಿಡ್ತಾರೆ. ಆ ಲಕ್ಷ್ಮಣ ಸತ್ತನೋ ಅಥವಾ ವಿಕ್ರೀತನಾಗ್ಬಿಟ್ಟು ಯಾವ ಗಲ್ಫ್ ದೇಶಗಳಲ್ಲಿ, ಕೊಲ್ಲಿಯ ದೇಶಗಳಲ್ಲಿ ಗುಲಾಮನಾದನೋ, ಯಾವ ದೌರ್ಜನ್ಯಕ್ಕಿತ್ತಾದನೋ ಏನೂ ಗೊತ್ತಾಗುವಂಥದ್ದಲ್ಲ, ಅದನ್ನು ಸತ್ತೇ ಹೋಗ್ಬಿಟ್ನೋ, ಅದು ಬಹಳ ಮಾರ್ಮಿಕವಾದಂಥದ್ದು. ಆಮೇಲೆ ರಾಮ, ಅವನು ಬಹಳ ಯಾತನೆ ಪಟ್ಟು ಕಷ್ಟಪಟ್ಟು ಒದ್ದಾಟವಾಗಿ ಕಡೆಗೆ ಅನಾಥಾಶ್ರಮಕ್ಕೆ ಬಂದಿರ್ತಾನೆ. ಅದೇ ಹೊತ್ತಿಗೆ ಅವಳು ದೊಡ್ಡ ಮಗಳು ಭವಾನಿ ಕೂಡ ಬರ್ತಾಳೆ. ಅವಳು ಪಾಪ ನಾಲ್ಕನೇ ಕ್ಲಾಸ್ ಓದ್ತಾ ಇದ್ದಾಗ ಈ ಎಲ್ಲ ತಬ್ಬಲಿ ಮಕ್ಕಳನ್ನ ತಾನು ತಾಯಿ ಸ್ಥಾನದಲ್ಲಿ ನಿಂತು ಏನೋ ಕಷ್ಟಪಟ್ಟು ನಿಭಾಯಿಸುವಂತ ಪ್ರಯತ್ನ ಪಟ್ಟಿರ್ತಾಳೆ. ಅವಳೀಗ ತಂದೆಗೆ ಎದುರಾಗ್ತಾಳೆ. ಆಗ ಅವಳು ಹೇಳ್ತಾಳೆ ತಂದೆಗೆ, ನೀನು ಮಾಡಿದ್ದು ತಪ್ಪಾಯಿತು ಅಂತ ಅವನಿಗೆ ಮನದಟ್ಟು ಮಾಡಿಕೊಡ್ತಾಳೆ. ಅವನಿಗೆ ಅನಾಥಾಶ್ರಮದಲ್ಲಿ ನೆಮ್ಮದಿ ಇಲ್ಲ, ತನ್ನ ಮಕ್ಕಳನ್ನು ತಾನು ಸರಿಯಾಗಿ ನೋಡಿಕೊಳ್ಳಿಲ್ಲ, ಇನ್ನು ಈ ಅನಾಥ ಮಕ್ಕಳನ್ನು ನಾನು ಹೇಗೆ ನೋಡ್ಕೊಳ್ತೀನಿ ಅಂತ. ನಾನು ಮೊದಲೇ ಹೇಳಿದ್ನಲ್ಲ, ಚೇಳಿನ ಮಂತ್ರವೇ ಬರದೆ ಹಾವಿನ ಹುತ್ತಕ್ಕೆ ಕೈ ಹಾಕುವುದು ಹೇಗೆ ಅಂತ ಈ ರೀತಿಯಾದಂಥ ಒದ್ದಾಟ. ಆಗ ಅವಳು ಹೇಳ್ತಾಳೆ, ನೀನು ಆಗೋಲ್ಲ ಮಕ್ಕಳನ್ನು ನೋಡ್ಕೊಳ್ಳೋಕ್ಕೆ ಹಾಗೆ ಹೀಗೆ ಅಂತ ಅಂದ್ಬಿಟ್ಟಿಯಲ್ಲ, ಆದರೆ ಒಂದು ಪಕ್ಷ ನೀನೇ ಸತ್ತು ಅಮ್ಮ ಬದುಕಿದ್ರೆ ನಮ್ಮನ್ನು ಹೀಗೆ ದತ್ತು ಕೊಡ್ತಾ ಇದ್ಲ ಅಂತ ಕೇಳ್ತಾಳೆ. ದಿ ಗ್ರ್ಯಾಂಡೆಸ್ಟ್ ಪಾರ್ಟ್ ಆಫ್ ದಿ ನಾವೆಲ್ ಇಸ್ ದಟ್ ಅಂತ ನನಗನ್ಸುತ್ತೆ. ಈ ಕಾದಂಬರಿಯ ಶಿಖರವೇ ಅದು, ಜೀವವೇ ಅದು ಅಂತ ಅನ್ಸುತ್ತೆ. ಖಂಡಿತ ಇಲ್ಲ ಅನ್ನುವ ಮಾತು ನಮ್ಮೆಲ್ಲರಿಗೂ ಬರುತ್ತೆ. ನಾನು ಲೋಕದಲ್ಲಿ ಕಂಡಿದ್ದೀನಿ ಅದನ್ನು. ನಮ್ಮ ತಾಯಿ ಕೂಡ ಎಷ್ಟೋ ಬಾರಿ ಹೇಳಿರ್ತಾರೆ, ಅವ್ರು ಹೇಳ್ತಾ ಇರ್ತಾರೆ, ನೋಡೋ ತಂದೆ ಆದವನು ದೊಡ್ಡ ಸಂಸಾರ ಬೆಳೆಸಿಬಿಟ್ಟು ನೋಡ್ಕೊಳಕ್ಕಾಗಲ್ಲ ಅಂತ ತಲೆ ತಪ್ಪಿಸ್ಕೊಂಡು ಓಡೋಗ್ಬಿಡ್ತಾನೆ. ಪಾಪ ಹೆಣ್ಣು ಕೂಲಿ ನಾಲಿ ಮಾಡಿಕೊಂಡಾದರೂ ಮಕ್ಕಳನ್ನು ಬೆಳೆಸ್ತಾಳೆ, ಎಲ್ಲ ಸೆಟ್ಲಾದಾಗ ಮತ್ತೆ ಓಡ್ ಬಂದು ಸೇರ್ಕೊಂಡು ಬಿಡ್ತಾನೆ ಅಂತ. ಅದು ಆಗಿದೆ. ಭೈರಪ್ಪನವರು ತಮ್ಮ ಬದುಕಿನಲ್ಲೇ ತಮ್ಮ ತಂದೆಯ ರೀತಿಯಲ್ಲಿ ಅನುಭವಿಸಿದಾರಲ್ಲ, ಲಿಂಗಣ್ಣಯ್ಯನವರು ಏನು ಮಾಡಿದ್ರು ಅಂತ, ಚೆನ್ನಿಗರಾಯ ಗೃಹಭಂಗದಲ್ಲಿ ಏನು ಮಾಡ್ತಾ ಇದ್ರು ಅಂತ. ಶ್ರಾದ್ದ ಮಾಡಬೇಕು ಹೆಂಡತಿಗೇನೆ ತಲೆ ತಪ್ಪಿಸಿಕೊಂಡು ಓಡ ಹೋಗ್ಬಿಡೋದು. ಆಮೇಲೆ ಶ್ರಾದ್ದ ಎಲ್ಲ ಮುಗಿದು ಇನ್ನು ದೇವರೂಟಕ್ಕೆ ಅಂತ ಹಾಕಿರ್ತಕ್ಕಂಥ ಎಲೆ ಯಾರು ತಗೋಬೇಕು ಅಂದರೆ ಗಬಕ್ಕಂತ ಬಂದು ಕೂತ್ಕೊಂಡು ಬಿಡೋದು. ಅಂತೂ ನೋಡಿದ್ಯಾ ಅರುಣಾನ್ ಬಂದ, ಎಲ್ಲೋಗುತ್ತೆ, ಬಂದೇ ಬಿಟ್ಟ ಅಂತ ಇವರು ಅನ್ನೋದು ಭೋಜನಕ್ಕೆ ಕೊಡತಂತ ಜನ. ಇಲ್ಲಿ ಹಾಗೆ ಕಾಣಿಸುತ್ತೆ, ಒಬ್ಬ ತಾಯಿ ತಾನು ವಿಧವೆಯಾಗಲಿ ಎಷ್ಟೇ ಕಷ್ಟ ಬಂದರೂ ಕೂಡ ಮಕ್ಕಳನ್ನು ಭಿಕ್ಷೆ ಬೇಡಿ ಆದರೂ ನಡೆಸ್ತಾಳೆ. ಮಸ್ತಿ ವೆಂಕಟೇಶಯ್ಯಂಗಾರವರ ಸೊಗಸಾದ ಕಾದಂಬರಿ ಶೇಷಮ್ಮ ಅಂತ ಇದೆ, ತುಂಬ ಜನಕ್ಕೆ ಅವರ ಪ್ರಸಿದ್ಧವಾದಂಥ ಚಿಕ್ಕದೇ ಚಿಕ್ಕವೀರ ರಾಜೇಂದ್ರ ಮತ್ತು ಚನ್ನಬಸವ ನಾಯಕ ಗೊತ್ತಿದ್ದಷ್ಟು ಶೇಷಮ್ಮ ಗೊತ್ತಿಲ್ಲ. ಬಹಳ ಚೆನ್ನಾಗಿದೆ. ಆಕೆ ಒಬ್ಬ ವಿಧವೆ ಹೇಗೆ ನಡೆಸಿಕೊಟ್ಲು ತನ್ನ ಮಕ್ಕಳನ್ನು ಅಂತ. ಇದು ಅಲ್ಲಿ ಅವಳು ಹೇಳ್ತಾಳೆ, ಅಮ್ಮ ಮಾಡ್ತಾ ಇರಲಿಲ್ಲ, ನೀನು ಹಾಗಿರಬೇಕಾಗಿತ್ತು ಅಂತ. ಈಗ ಅವನು ಆಗಲಿ ಅಂತ ಒಪ್ಕೊಳ್ತಾನೆ. ಆ ಮಗಳು ಅವಳು ಕೂಡ ದತ್ತಕಕ್ಕೆ ಹೋಗಿ ಪಡಬಾರದ ಕಷ್ಟಪಟ್ಟಿರ್ತಾಳೆ. ಜ್ವರ ಸಂತ್ರಸ್ತನಾಗಿ ಸನ್ನಿಪಾತದಿಂದ ಒದ್ದಾಡ್ತಾ ಇರ್ತಕ್ಕಂಥ ರಾಮ ಬಂದಿರ್ತಾನೆ. ಅವಳು ಹೇಳ್ತಾಳೆ, ಲಕ್ಷ್ಮಣನ ಕಥೆ ಅಂತೂ ಆಯಿತು, ಅವನು ಗಣೇಶ ಅಂತೂ ನಮ್ಮ ಜೊತೆಗೆ ಬರೋ ಹಂಗಿಲ್ಲ, ಅವನದೇ ಒಂದು ಲೋಕ ಆಗಿದೆ. ವಿಜಯನಿಗಾದರೂ ಹೋಗಿ ಹೇಳು, ಅಪ್ಪ ಅನ್ನೋ ನಾನು ಬದುಕಿದ್ದೀನಿ, ನಿನ್ನ ಅಕ್ಕ ತಮ್ಮ ಎಲ್ಲ ಇದ್ದಾರೆ, ನೀನು ಅವರಿಗೆ ಒಳ್ಳೆ ಮಗನಾಗಿ ಬಾಳು, ಆದರೆ ನಾವು ನಿನ್ನ ತಂದೆ ರಕ್ತ ಸಂಬಂಧಿಗಳು ಇದ್ದೀವಿ ಅನ್ನೋದನ್ನು ತಿಳಿಸು. ನೀನು ಅವರಿಂದ ಯಾವ ಭೌತಿಕವಾದ ಸಹಾಯವನ್ನು ಅಪೇಕ್ಷೆ ಪಡಬೇಡ, ಅರೆ ಭಾವನಾತ್ಮಕವಾದಂಥ ಒಂದು ಬೆಂಬಲ ನಿನಗಿದೆ ಅಂತ ಹೇಳಬ್ಬ ಅಂತಂತಾಳೆ. ಆ ಚಿಕ್ಕ ಹುಡುಗಿಗೆ ಅದೆಷ್ಟು ಪ್ರಬುದ್ಧತೆ ಬಂದಿರುತ್ತೆ, ಅದು ಎಂಥ ವ್ಯಕ್ತಿತ್ವ ರೂಪುಗೊಂಡಿರುತ್ತೆ ನೋಡಿದಾಗ ನಮಗನ್ಸುತ್ತೆ. ನಿರಾಕರಣ ಎಂಥ ರೀತಿಯ ಒಂದು ತತ್ವವನ್ನು ಹೇಳ್ತಾ ಇದೆ ಅಂತ. ಇದು ಉಪದೇಶಪರವಾದಂಥ ಕಾದಂಬರಿ ಆಗಿದ್ದಿದ್ರೆ ಖಂಡಿತ ರಂಜಿಸ್ತಾ ಇರಲಿಲ್ಲ, ನಿರಂಜಿಸ್ತಾನೂ ಇರಲಿಲ್ಲ. ಇದು ಒಂದು ಅನುಭವವಾಗಿ ಮಾಡಿಕೊಡುತ್ತೆ. ಆ ದೃಷ್ಟಿಯಿಂದ ನಿರಾಕರಣ ಚಿಕ್ಕದಾದರೂ ತುಂಬ ಘನವಾದದ್ದು, ಎಲ್ಲ ಕಾಲಕ್ಕೆ ಎಲ್ಲರ ಮನಸ್ಸಿನಲ್ಲಿ ಬರ್ತಕ್ಕಂಥದ್ದು. ಕಷ್ಟಗಳು ಬಂದು ನಮ್ಮ ಮೇಲೆ ಆಕ್ರಮಿಸಿಕೊಂಡಾಗ ಇದನ್ನು ಬಿಟ್ಟು ಓಡೋಗೋಣ ಅಂತ ಅನಿಸ್ತಾ ಇರುತ್ತೆ.
ಎಷ್ಟು ಓಡೋದ್ರು ಇನ್ನೆಲ್ಲೋ ಒಂದು ಕಡೆ ಪಡಲೇಬೇಕಾದದ್ದು ಉಂಟು. ನಾವು ಈ ಸಂಸಾರ ಬೇಡ ಅಂದ್ರೆ ಮತ್ತಿನ್ಯಾವುದೋ ಸಂಸಾರಕ್ಕೆ ತಗ್ಗಲಾಕೋಬೇಕು, ಅದಕ್ಕೆ ಬದಲಾಗಿ ಇಲ್ಲಿಯೇ ಆ ಬಾಲ್ ಮಿಲ್ ಅನ್ನ ಪೂರ್ತಿ ಮಾಡೋಣ, ಆ ಗ್ರೈಂಡಿಂಗ್ ಮಿಲ್ ಯಾವುದಿದೆ ಅದನ್ನು ಇಲ್ಲಿಯೇ ದಾಟಿಸೋಣ ಅಂತದ್ದು ನೋಡಬೇಕು. ನನ್ನ ಸಂಗೀತದ ಕಥೆಯನ್ನು ನಿಮಗೆ ಹೇಳಿದ್ರಲ್ಲ, ವರ್ಣಗಳನ್ನು ಜಾಸ್ತಿ ಅಭ್ಯಾಸ ಮಾಡೋದಕ್ಕೆ ಬದಲಾಗಿ ನೇರವಾಗಿ ಕೃತಿಗಳಿಗೆ ಹೋಗೋಣ ಅಂತ ಮಾಡಿದ್ರೆ, ವಿಳಂಬ ಕಾಲದ ಕೃತಿಗಳಲ್ಲಿ ಸ್ವರಸ್ಥೈರ್ಯವನ್ನು ಉಳಿಸಿಕೊಳ್ಬೇಕು ಅಂದರೆ ಮತ್ತೆ ವರ್ಣಗಳಿಗೆ ವಾಪಸ್ ಬರಬೇಕಾಯಿತು. ಎಲ್ಲಿ ಬೇಕಾದರೂ ಚಾಯ್ಸ್ ಇರುತ್ತೆ, ಆಬ್ಜೆಕ್ಟಿವ್ ಟೈಪ್ಸ್ ಇರುತ್ತೆ, ಕ್ವಶನ್ಸು ಸ್ಕಿಪ್ ಮಾಡ್ಬೋದು. ಅರೆ ಜೀವನ ಪರೀಕ್ಷೆನಲ್ಲಿ ಎಲ್ಲ ಎಸ್ಐ ಟೈಪ್ ಕ್ವಶನ್ಸು, ನೋ ಚಾಯ್ಸ್, ಎಲ್ಲ ಕಂಪಲ್ಸರಿ. ಅದು ಇಲ್ಲಿ ಅರ್ಥವಾಗುವಂಥದ್ದು. ಇನ್ನು ನೆಲೆಯ ಕಡೆಗೆ ಬಂದರೆ, ನೆಲೆ ಸಾವಿನ ಕುರಿತಾದದ್ದು. ಇದು ಒಂದು ವಿನೂತನವಾದ ಕಾದಂಬರಿ. ಇದು ಮೌಲ್ಯವನ್ನು ಕುರಿತು ಚರ್ಚೆ ಮಾಡದೇ ಇದ್ದರೆ ಕಾದಂಬರಿ ಅನಿಸ್ಕೊಳ್ಳಲ್ಲ. ಭೈರಪ್ಪನವರ ಕಾದಂಬರಿಗಳಲ್ಲೆಲ್ಲ ಮೌಲ್ಯ ಮೀಮಾಂಸೆ ಇರುತ್ತೆ, ಅದೊಂದು ಜೀವನ ದ್ರವ್ಯವಾಗಿ ಬರುತ್ತೆ. ಆದರೆ ಸಾಮಾನ್ಯವಾಗಿ ಲೋಕದ ಅಂಗೀಕೃತ ರೀತಿ, ಅಕ್ಸೆಪ್ಟೆಡ್ ಕನ್ವೆನ್ಷನಲ್ ಪ್ಯಾಟರ್ನ್ ಅಂತ ಏನಿದೆ ಅದಕ್ಕಿಂತ ಹೊರಚ್ಚಾಗಿ ನಿಲ್ಲುವಂಥದ್ದು. ಅವರ ಸಾಕ್ಷಿ, ತಂತು, ನೆಲೆ ಎಲ್ಲ ಈ ಜಾತಿಗೆ ಬರತಕ್ಕಂಥವು. ಇದು ಭೈರಪ್ಪನವರ ಶಕ್ತಿ. ಅಂದರೆ ತಮಗೆ ವೈಚಾರಿಕವಾಗಿಯೋ ಭಾವನಾತ್ಮಕವಾಗಿಯೋ ಸಮ್ಮತವೋ ಸಮ್ಮತವಲ್ಲವೋ ಅಂಥ ವಿಷಯಗಳನ್ನು ತೆಗೆದುಕೊಂಡು ನಿಷ್ಪಾಕ್ಷಿಕವಾದ ರಸತಾಟಸ್ಥ್ಯದಿಂದ ಅದನ್ನು ನಿರ್ವಾಹ ಮಾಡ್ತಾರೆ. ಅದು ಬಹಳ ಕಷ್ಟ, ತುಂಬ ಕಷ್ಟ. ಇಲ್ಲಿ ಇಬ್ಬರು ಬಾಲ್ಯ ಸ್ನೇಹಿತರು, ಅವರಲ್ಲಿ ಒಬ್ಬ ಮದುವೆ ಮಾಡಿಕೊಳ್ಳಲಿಲ್ಲ ಅಷ್ಟೇ, ಈಸ್ ಎ ಬ್ಯಾಚುಲರ್ ನಾಟ್ ಎ ಬ್ರಹ್ಮಚಾರಿ, ಅವನು ಕಾಳಪ್ಪ. ಇನ್ನೊಬ್ಬ ಜವರಾಯಿ, ಇಬ್ಬರೂ ಕೂಡ ಅಲ್ಲವೇ ಬ್ರಹ್ಮಚರ್ಯನ್ನು ಪಾಲಿಸಬೇಕು ಅಂತ ಪ್ರತಿಜ್ಞೆ ಮಾಡಿಕೊಂಡವರು, ಇಬ್ಬರಿಗೂ ಆಗಲಿಲ್ಲ. ಆಮೇಲೆ ಜವರಾಯಿ ಅವನು ಮದುವೆ ಮಾಡಿಕೊಂಡು ಸಂಸಾರಸ್ಥನಾಗ್ತಾನೆ, ಕಾಳಪ್ಪ ಒಂದು ಬಿಸ್ನೆಸ್ ಮಾರ್ಕೆಟಿಂಗ್ ಆ ಒಂದು ಕ್ಷೇತ್ರದಲ್ಲಿದ್ದು ಸಾಕಷ್ಟು ಸಂಪಾದಿಸಿರ್ತಾನೆ, ಪ್ರಪಂಚ ಎಲ್ಲ ಓಡಾಡ್ತಾ ಇರ್ತಾನೆ. ಜವರಾಯಿ ಆದರೆ ಹಾಸನದ ಹತ್ರದ ಒಂದು ಜಾಗದಲ್ಲಿ ಅವನು ಸೆಟ್ಲ್ ಆಗಿಬಿಡ್ತಾನೆ, ಹಾಸನ ತಿಪಟೂರು ಆ ಆಸುಪಾಸಿನಲ್ಲಿ. ಅದು ಎಂದಿನಂತೆ ಭೈರಪ್ಪನವರ ತೆಂಗಿನ ಸೀಮೆಯ ವಾತಾವರಣ ಅವರಿಗೆ ಮುಖ್ಯವಾಗಿ ಬೇಕಾದದ್ದು. ಯಾಕೆ ಅಲ್ಲಿಯ ಜನಜೀವನ, ಅಲ್ಲಿಯ ನುಡಿತ, ಅಲ್ಲಿಯ ಭಾಷಾ ರೀತಿ, ವಾಗ್ರೂಢಿ ಇವೆಲ್ಲ ಕೂಡ ಅವರಿಗೆ ರಕ್ತಗತವಾಗಿರೋದ್ರಿಂದ ಆ ಕಥೆಗೆ ಒಂದು ಸಾಹಜಿಕವಾದಂಥ ನೇಪಥ್ಯ, ನ್ಯಾಚುರಾಲಿಟಿ ಅಂತ ಅನ್ನೋದನ್ನು ತಂದುಕೊಡೋಕ್ಕೆ ಸಾಧ್ಯ ಅಂತ. ಮತ್ತು ಜವರಾಯಿ ಮಗ ಕುಮಾರ, ಹೆಣ್ಮಕ್ಳು ಇರ್ತಾರೆ, ಒಬ್ಬನೇ ಮಗ, ಅವನು ಬೆಂಗಳೂರಿನಲ್ಲಿ ವಾಸವಾಗಿರ್ತಾನೆ. ಮಗನಿಂದ ಸ್ವಲ್ಪ ಸಹಾಯ ಬೇಕು ಅಂತ ಅಪೇಕ್ಷೆನ ತಂದೆ ಏನಾದರೂ ಮಾಡಿದ್ರೆ ಮಗ ಮದುವೆ ಆದಮೇಲೆ ಎಂಥ ಉತ್ತರ ಕೊಡಬಹುದು ಅಂತ ಉತ್ತರವನ್ನೇ ಅವನು ಕೊಟ್ಟಿರ್ತಾನೆ. ಜವರಾಯಿ ಸತ್ತು ಹೋಗ್ಬಿಡ್ತಾನೆ, ಅವನು 60 ಆಸ್ಪಾಸ್ನಲ್ಲಿ ಸತ್ತು ಹೋಗ್ತಾನೆ. ಇದೇ ಸಂದರ್ಭದಲ್ಲಿ ಸಾವಿಗಿಂತ ಒಂದು 8-10 ವರ್ಷಗಳ ಮುಂಚೆ ಆತನಿಗೆ ಮತ್ತೊಬ್ಬ ಹೆಣ್ಣಿನ ಪರಿಚಯ ಆಗಿರುತ್ತೆ. ಆಕೆ ಬೇರೊಂದು ದೃಷ್ಟಿಯ ಸಂಬಂಧ ಅದು, ಕೇವಲ ದೈಹಿಕ ಅಂತಲ್ಲ, ಭಾವನಾತ್ಮಕವಾದ ವೈಚಾರಿಕವಾದಂಥ ಒಂದು ಸಂಬಂಧ. ಒಬ್ಬ ನರ್ಸ್ ಆಕೆ, ಆಕೆ ಮದುವೆಯಾಗದೇನೆ ತಾಯಿ ಆಗಿರ್ತಕ್ಕಂಥವಳು, ಅವಳದೊಂದು ಕಥೆ. ಇದಿಷ್ಟು ಮುಖ್ಯ ಪಾತ್ರಗಳು, ಜೊತೆಗೆ ಜವರಾಯಿಯ ಹೆಂಡತಿ. ಇದಷ್ಟು ನಡೀತಕ್ಕಂಥದ್ದು ಜವರಾಯಿ ಬದುಕಿಲ್ಲದೆ ಇದ್ದಾಗಲಿಂದ ಶುರುವಾಗುವಂಥದ್ದು. ಫ್ಲ್ಯಾಶ್ ಬ್ಯಾಕ್ ಟೆಕ್ನಿಕ್ನಲ್ಲಿ ನಡೆಯುತ್ತೆ. ಜವರಾಯಿ ಸತ್ತ ಸುದ್ದಿ ಬರುತ್ತೆ, ಅಲ್ಲಿಂದ ಕಾಳಪ್ಪನ ಮನಸ್ಸಿನಲ್ಲಿ ನಡೀತಕ್ಕಂಥದ್ದು ಏನೇನಿದೆ ಅದು ಮುಖ್ಯವಾಗಿ ಬರುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಕುಮಾರ ಮತ್ತೆ ಮತ್ತೊಬ್ಬ ಹೆಣ್ಣು, ಜವರಾಯಿಯ ಹೆಂಡತಿ, ಇದೆಲ್ಲ ವಿವರಗಳು ಬರ್ತವೆ. ಪಾತ್ರಗಳು ಹೆಚ್ಚಿಲ್ಲ, ಅರೆ ಒಂದೊಂದು ಪ್ರಸ್ಫುಟವಾದದ್ದು. ಇದಷ್ಟು ಕೂಡ ಸಾವನ್ನು ಕುರಿತಂಥದ್ದು. ಹಿಂದೊಮ್ಮೆ ಭೈರಪ್ಪನವರು ಯಾವುದೋ ಒಂದು ಸಂದರ್ಶನದಲ್ಲಿ ಹೇಳಿದ್ದನ್ನು ನಾನು ಓದಿದ ನೆನಪಿದೆ. ಈಗ ಸದ್ಯಕ್ಕೆ ನನ್ನ ಮನಸ್ಸನ್ನು ಆವರಿಸಿರುವುದು ಸಾವು ಅನ್ನುವ ವಿಷಯ, ಅದನ್ನೇ ಕುರಿತು ಧ್ಯಾನ ಮಾಡ್ತಾ ಇದ್ದೀನಿ ಅಂತ ಹೇಳಿದರು. ಪಾಶ್ಚಾತ್ಯರಲ್ಲಿ, ಕಾವ್ಯ ಮೀಮಾಂಸಕರಲ್ಲಿ ಒಂದು ವಿಚಾರ ಉಂಟು, ಸಾವು ಮತ್ತು ಪಾಪ, ಡೆತ್ ಅಂಡ್ ಸಿನ್ ಆರ್ ಡೆತ್ ಅಂಡ್ ಈವಿಲ್, ಸಾವು ಮತ್ತು ಕೇಡು, ಈ ಎರಡನ್ನ ಕುರಿತು ಗಾಢವಾಗಿ ಚಿಂತನೆ ಮಾಡದೆ, ಗಾಢವಾಗಿ ಸ್ಪರ್ಶಿಸದೇ ಇದ್ದರೆ ಒಂದು ಕೃತಿ ದೊಡ್ಡದಾಗೋದಿಲ್ಲ ಅಂತ ಅವರ ದೃಷ್ಟಿಕೋನ. ನಾವು ಅದಕ್ಕಿಂತ ಸ್ವಲ್ಪ ಭಿನ್ನವಾಗಿ ಜೀವನ ಮತ್ತು ಮೌಲ್ಯ ಅದನ್ನು ಕುರಿತು ಚಿಂತನೆ ಮಾಡದೇ ಇದ್ರೆ ಕೃತಿ ಘನಿಷ್ಠವಾಗೋದಿಲ್ಲ ಅಂತ. ಜೀವನದ ಜೊತೆಗೆ ಸಾವು ಇದೆ, ಮತ್ತೆ ಮೌಲ್ಯ ಅನ್ನುವಂಥಲ್ಲಿ ನಾವು ಒಳಿತು ಕೆಡಕು ಎರಡನ್ನೂ ನೋಡ್ತೀವಿ ಅಂತ. ಹಾಗಾಗಿ ನಮ್ಮದು ಇನ್ನೂ ಪಾಸಿಟಿವ್ ಆದರೂ ಸಮಗ್ರವಾದದ್ದು,
ಅವರದು ನೆಗೆಟಿವ್ ಆದರೂ ಅಸಮಗ್ರವಾದದ್ದು ಅಂತ ಅನಿಸುತ್ತೆ. ಇವರು ಆ ಸಾವಿನ ಆಳ ಅಗಲ ಏನು ಅನ್ನೋದನ್ನ ವ್ಯಾಪಕವಾಗಿ ಮೀಮಾಂಸೆ ಮಾಡೋಕೆ ತೊಡಗುತ್ತಾರೆ. ಮತ್ತೆ ಸಾವಿನ ಹಂತಗಳು ಏನು ಅಂತಾರೆ. ಈಗ ನೋಡಿ, ನಾವು ಬದುಕಿತ್ತು ಎಷ್ಟೋ ವಿಷಯಗಳಲ್ಲಿ ಸತ್ತಿರ್ತೀವಿ. ಎರಡನೆಯ ಬಾರಿ ಹಲ್ಲು ಉದುರಿದ ಮೇಲೆ ಬರೋಲ್ಲ ಅಂದರೆ ನಾವು ದಂತದೃಷ್ಟಿಯಿಂದ ಅಷ್ಟಮಟ್ಟಿಗೆ ಸತ್ತಿದ್ದೀವಿ ಅಂತ ಅರ್ಥ. ಹಾಗೆ ಪ್ರಜನನ ಕ್ರಿಯೆ ನಿಂತು ಹೋಗ್ಬಿಡುತ್ತೆ. ಗಂಡಸು ಒಂದು ವಯಸ್ಸಿನ ಮೇಲೆ, ಹೆಣ್ಣು ಒಂದು ವಯಸ್ಸಿನ ಮೇಲೆ ಸಂತಾನವನ್ನು ಸೃಷ್ಟಿ ಮಾಡುವಂಥ ಶಕ್ತಿ ಕಳ್ಕೊಂಡು ಬಿಡ್ತಾರೆ. ಅಂದರೆ ಅವರಲ್ಲಿ ತಾಯ್ತನ ತಂದೆತನ ಸತ್ತು ಹೋಯಿತು ಅಂತ ಅರ್ಥ. ಭೌತಿಕವಾಗಿ, ಭಾವನಾತ್ಮಕವಾಗಿ ಅವರ ಮಕ್ಕಳಿಗೆ ಅವರ ತಾಯಿ ತಂದೆಗಳಾಗಿರ್ತಾರೆ, ಎಲ್ಲ ಸರಿಯಾಗಿರುತ್ತೆ. ಅರೆ, ಹೊಸತಾಗಿ ಅವರು ಆಗುವುದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು. ಹೀಗೆ ಒಂದೊಂದು ಒಂದೊಂದು ಹಂತದಲ್ಲಿ ನಮ್ಮೊಳಗೆ ಸಾವು ಬದುಕು ನಡೀತಾನೇ ಇರತಕ್ಕಂಥದ್ದಾಗುತ್ತೆ. ಅಂದರೆ ಸಾವು ಅನ್ನೋದು ಸಂಪೂರ್ಣವಾಗಿ ಶರೀರಕ್ಕೆ ಬರ್ತಕ್ಕಂಥದ್ದು ಅಂತಲ್ಲ, ಕೆಲವರ ವಿಷಯದಲ್ಲಿ ಮನಸ್ಸು ಸತ್ತೋಗ್ಬಿಡುತ್ತೆ, ಹಾಗೆಲ್ಲ ಆಗುವಂಥದ್ದು ಉಂಟು. ಹೀಗೆ ಬೇರೆ ಬೇರೆಯ ಹಂತದ ಸಾವುಗಳೇನಿದೆ ಅದರ ಮೀಮಾಂಸೆಯನ್ನು ಕೂಡ ಅವರು ಮಾಡ್ತಾರೆ. ಇಂಥದ್ದೆಲ್ಲ ಉಂಟಾ ಅಂತ ನಮಗೆ ಆಶ್ಚರ್ಯವಾಗುತ್ತೆ. ಕಲೆ ಮಾಡಕ್ಕೆ ಹೊರಡುತ್ತವದೇ ತಾನೆ. ಬದುಕಿಗೆ ಭೂತ ಕನ್ನಡಿ ಹಾಕಿ ತೋರಿಸ್ತಕ್ಕಂಥದ್ದಲ್ವಾ ಕಲೆ. ಅಲ್ಲಿ ಹೆಸರುಗಳು ನೋಡಿ, ಭೈರಪ್ಪನವರು ಕಾದಂಬರಿಗಳಲ್ಲಿ ಹೆಸರುಗಳು ಅಷ್ಟು ರೊಮ್ಯಾಂಟಿಕ್ ಆಗಿರೋಲ್ಲ ಅಂದ್ಕೋತೀವಿ, ಆದರೆ ಏನು ಅರ್ಥಪೂರ್ಣವಾಗಿ ಇರುವಂಥದ್ದು ಅಂತಂದರೆ ಅದು ಧ್ವನಿ ಮಾರ್ಗದಲ್ಲಿ ಅವರು ಆಲೋಚಿಸಿ ಬರೆದರು, ಬರೆದ ಮೇಲೆ ನಾವು ಆಲೋಚಿಸಿ ಹೀಗಾಯಿತು, ಒಟ್ಟಿನಲ್ಲಿ ನನಗದು ಸಹಜ ಅಂತ ಅನಿಸುತ್ತೆ ಅದರ ಸ್ಫುರಣೆ. ಇಲ್ಲಿ ಕಾಳಪ್ಪ ಕಾಲ ಸಾವಿನ ಒಂದು ಮುಖ, ಜವರಾಯಿ ಜವ ಯಮರಾಯ ಯಮರಾಜ ಯಮಧರ್ಮ ಅದು ಜವರಾಯಿ, ಅವನ ಮಗ ಕುಮಾರ ಸಂತಾನ. ನೀನು ನಮ್ಮನ್ನು ಯಾಕೆ ಹುಟ್ಟಿಸ್ದೆ, ನಾವು ಕೇಳಿದ್ವಾ ನಿನ್ನನ್ನು ಹುಟ್ಟಿಸು ಅಂತ ಅವನ ಮಗ ಕೇಳಿರ್ತಾನೆ. ಅದರ ಬಗ್ಗೆ ದೊಡ್ಡ ಮೀಮಾಂಸೆ ನಡೆಯುತ್ತೆ. ಮಕ್ಕಳು ಆ ಪ್ರಶ್ನೆಯನ್ನು ಕೇಳಬಾರದು ಅಂತ, ಯಾಕೆಂದರೆ ಕಾಳಪ್ಪ ಹೇಳ್ತಾನೆ ನಿಮ್ಮ ಅಪ್ಪನಿಗೆ ನೀನು ಹಾಗೆ ಬರೆದಿದ್ದಂತೆ ಪತ್ರ, ನಾವೇನು ನಿನ್ನನ್ನು ಕೇಳ್ಕೊಂಡು ಬಂದ್ವ ಹುಟ್ಟಿಸು ಅಂತ, ನೀನು ಹುಟ್ಟಿಸ್ಬಿಟ್ಟ ಮೇಲಿಂದ ನಮ್ಮ ಮೇಲೆ ಹೀಗೆ ನೀನು ಅವಲಂಬಿಸೋದು ಅಥವಾ ನಮ್ಮನ್ನು ಹೀಗೆ ದಬಾಯಿಸೋದು ಸರಿನಾ ಅಂತ. ಅದಕ್ಕೆ ಕಾಳಪ್ಪ ಹೇಳ್ತಾನೆ ಭೈರಪ್ಪನವ್ರಿಗೆ ಮಾತ್ರ ಇಂಥ ಉತ್ತರ ಕೊಡಿಸೋದಕ್ಕೆ ಸಾಧ್ಯ ಅನಿಸುತ್ತೆ. ಏನಂದರೆ ನೀನು ಹಾಗೆ ಪ್ರಶ್ನೆ ಕೇಳಬೇಕು ಅಂದರೆ ಆತ್ಮಹತ್ಯೆಗೆ ಸಿದ್ಧವಾಗಿದ್ದಾಗ ಮಾತ್ರ ಕೇಳಬಹುದು. ನೀನು ಕೊಟ್ಟ ಈ ಜನ್ಮ ಬೇಡ ಅಂತ ಸಾಯೋದಕ್ಕೆ ಸಿದ್ಧನಾದಾಗ ಮಾತ್ರ ನೀನು ನಮ್ಮನ್ನು ಯಾಕೆ ಹುಟ್ಟಿಸ್ದೆ ಅಂತ ಕೇಳಬಹುದು. ನೀನು ಸಾಯೋಕ್ಕೆ ಸಿದ್ಧ ಇಲ್ಲ, ಹುಟ್ಟಿಸಿದ ಯಾತಕ್ಕೆ ಅಂತಂದರೆ ಅದು ಹೇಗೆ ಸರಿಯಾಗುತ್ತೆ ಅಂತ ಕೇಳ್ತಾರೆ. ನ್ಯಾದೃಶವಾದಂಥ ಉತ್ತರ ಇದು ಅವರ ಕಾದಂಬರಿಗಳ ಸಾಧ್ಯತೆ. ಮತ್ತೆ ಆ ಕುಮಾರನ ಹೆಂಡತಿ, ಆ ಕುಮಾರನ ಹೆಂಡತಿ ಅವಳು ಬ್ಯಾಂಕ್ನಲ್ಲಿ ಗಂಡನಿಗಿಂತ ಹೆಚ್ಚಿನ ಸಂಪಾದನೆ ಮಾಡ್ತಾ ಇರ್ತಾಳೆ. ಆ ಗಂಡ ಹೆಂಡತಿಯರ ಮಧ್ಯೆ ಬರತಕ್ಕಂಥ ಸಂಘರ್ಷ, ಏನು ವಿಶೇಷಗಳು ಕಾಣಿಸುತ್ತವೆ ಈ ಕಾದಂಬರಿಯ ಬರವಣಿಗೆಯಲ್ಲಿ ನೋಡಿದ್ರೇ ಗೊತ್ತಾಗುತ್ತೆ. ಏನು ಆ ಆಲೋಚನೆ ಬರುವುದು, ಹಾಗೆ ಹರ್ಕೊಂಡು ಹೋಗ್ತಾ ಇರುವಂಥ ಘಟನೆಗಳು. ಮೊದಲನೇ ಪ್ಯಾರಾಗ್ರಾಫ್ ನಿಮಗೆ ಓದಿಸಿದ್ರೆ ಸಾಕು, ಅದರ ಸ್ವಾರಸ್ಯ ಗೊತ್ತಾಗುತ್ತೆ. ಎದ್ದು ಬಾಗಿಲಾದರೂ ಹಾಕೋತಿರೋ, ಇನ್ನೂ ಮಲಗಿರ್ತಿರೋ, ನಾಲ್ಕಂಗುಲ ದಪ್ಪ ಚಪ್ಪಲಿಯನ್ನು ಮೆಟ್ಟುಕೊಳ್ಳುತ್ತಾ ಮಾಲತಿ ಕೇಳಿದಳು, ಇವತ್ತು ಮಧ್ಯಾಹ್ನ ಒಂದು ಜೊತೆ ಬೂಟು ಕೊಳ್ಳಬೇಕೆಂದು ಹೊಳೆಯಿತು. ಹೈಟ್ ಇಷ್ಟೇ ಇರಬೇಕು, 5'4" + 4'5" ಸ್ಕೂಟರ್ ಒರೆಸುವುದು ಮರೆತು ಹೋಗಿತ್ತು, ಅದು ಸ್ಕೂಟರ್ ನಂಬರು. ರೀ ಸ್ಕೂಟರ್ ಆದರೂ ಹೊರಗಿಟ್ಟು ಕೊಡಲ್ವೇನ್ರಿ ಎಂದಾಗ ಕುಮಾರ ಮುಸುಕು ಹಾಕ್ಕೊಂಡ, ಹೆಲ್ಪ್ ಮಾಡೋದು ಬೇಡ ಮ್ಯಾನರ್ಸ್ಗಾದರೂ ಎಂದು ವಾಕ್ಯವನ್ನು ಅರ್ಧಕ್ಕೆ ತಡೆದಳು. ಅವನು ಮುಸುಕು ತೆರೆಯಲಿಲ್ಲ, ಸ್ಕೂಟರ್ ತಾನೇ ಒರೆಸಿ ಹೊರಗೆ ತಂದು ಸ್ಟಾರ್ಟ್ ಮಾಡಿ ಕಿರ್ರೆಂದು ಕೂಗಿಸುತ್ತಾ 1:30" ತಡೆದಳು. ಅವನು ಎದ್ದು ಬರಲಿಲ್ಲ. ಹೀಗೆ ಕೂಗಿಸಿದರೆ ಅಕ್ಕಪಕ್ಕದವರು ಕಿಟಕಿಯಲ್ಲಿ ನೋಡಿಯಾರೆಂದು ತಾನೇ ನಾಚಿ ಸ್ಕೂಟರ್ ಹತ್ತಿದಾಗ ತಾನು ಈಗ ಹಾಕಿರುವ ಪ್ಯಾಂಟ್ ಶರ್ಟುಗಳೇ ಸರಿ ಸ್ಕೂಟರ್ ಬಿಡಕ್ಕೆ ಹಾಳು ಸೀರೆಗಿಂತ ಎನಿಸಿ ತನ್ನ ಪ್ಯಾಂಟಿನ ಗರಿಗಳನ್ನು 3 ಸಲ ನೋಡಿಕೊಂಡಳು. ಅಂದರೆ ಏನು ವಿವರಗಳನ್ನ ಈ ಶೈಲಿಯಲ್ಲಿ ಕೊಡ್ತಾರೆ. ಈ ಶೈಲಿಯಲ್ಲಿ 10 ದಿವಸ ತಪಸ್ಸು ಮಾಡಿದ್ರೂ ಬರೆಯೋದು ಕಷ್ಟ ಇದೆ ನನ್ನಂಥವರಿಗೆ. ಕಾರಣ ಇಷ್ಟೇ, ಘಟನೆಗಳು ಅಲ್ಲಿಗಲ್ಲಿಗೆ ನಿಲ್ತಾ ಇರ್ತವೆ. ಆಲೋಚನೆ ಸ್ತರದ ಭಾಷೆ ಹಾಗೆ ತಾನೆ ಅಲ್ಲಿಗಲ್ಲಿಗೆ ಅನಾಥ ಪ್ರೇತಗಳಾಗಿ ನಿಂತು ಹೋಗ್ತಾ ಇರ್ತವೆ. ಯಾಕೆಂದ್ರೆ ಆಲೋಚನೆ ನಮಗೆ ಮಾಡ್ಕೋತೀವಿ, ನಮಗೆ ಗೊತ್ತಿದೆ ಕನೆಕ್ಷನ್ ಎಲ್ಲ. ಹಾಗಾಗಿ ನಾವು ನಮಗೆ ಬೇಕಾದ ರೀತಿಯಲ್ಲಿ ಮಾತಾಡ್ಕೋತಾ ಇರ್ತೀವಿ, ನಮಗೆ ಬೇಕಾದ ರೀತಿಯಲ್ಲಿ ಅರೇಂಜ್ಮೆಂಟ್ ಮಾಡ್ಕೊಳ್ತಾ ಇರ್ತೀವಿ. ಮತ್ತೊಬ್ಬರಿಗೆ ಅಂದರೆ ಭಕ್ತರು ಬೋಧರು ಕಾರಕ ಎಲ್ಲ ವ್ಯವಸ್ಥೆ ಮಾಡಿಕೊಳ್ಳಬೇಕು. ಹಾಗಾಗಿ ತಾನೇ ಒಬ್ಬಂಟಿಗರಾಗಿ ಸಾಮಾನ್ಯ ಇರುವರು ಎಂಥದ್ದೋ ಒಂದು ಮಾಡ್ಕೊಂಡು ತಿಂತಾರೆ, ಯಾವುದೋ ಆದೀತು, ಇನ್ನೊಬ್ಬರಿಗೆ ಬಂದಾಗ ಸ್ವಲ್ಪ ಮುತುವರ್ಜಿಯಿಂದ ಮಾಡಬೇಕು ಅಂತ. ಇದೆಲ್ಲ ನೋಡಿದಾಗ ಅವಳ ಆಲೋಚನೆಯೇ ಹೇಗೆ ಬರ್ತಾ ಇದೆ. ಮತ್ತೆ ಅದೇ ಸಂದರ್ಭದಲ್ಲಿ ಅವಳ ಮನೋಧರ್ಮ, ಮನೆ ಮರ್ಯಾದೆ ಉಳಿಸಬೇಕು. ಗಂಡ ತಾನು ಕೊಂಡಂಥ ಸ್ಕೂಟರು, ಅದರ ರಿಜಿಸ್ಟ್ರೇಷನ್ ನಂಬರು, ಮತ್ತೆ ಆ ಸೀರೆ ಹಳೇದಾಯಿತು, ಈ ಪ್ಯಾಂಟ್ ಶರ್ಟ್ ಸರಿಯಾಗಿರ್ತಕ್ಕಂಥದ್ದು ಅನ್ನುವುದು, ಮತ್ತೆ ಆ ಕಾಲ ನಿರ್ದಿಷ್ಟತೆ ಕಾಯಬೇಕು ಅಂತಕ್ಕಂಥದ್ದು, ಆ ಲೆಕ್ಕಾಚಾರ,
ಮತ್ತೆ ಚಪ್ಪಲಿ ಹಾಕೊಳ್ಳುವಾಗಲೇ ನಮಗನ್ಸುತ್ತಲ್ಲ ಈ ಚಪ್ಪಲಿ ಸೌದೋಗಿದೆ, ನಾಳೆ ನಾವು ಬೇರೆದು ಕೊಂಡ್ಕೋಬೇಕು ಅಂತ. ನಮಗೆ ಜ್ಞಾಪಕ ಬರೋದು ಮತ್ತೆ ಚಪ್ಪಲಿ ಕಡೆ ಗಮನ ಹೋದಾಗ, ನಾ ಮಾರನೇ ದಿವಸ ಮೆಟ್ಕೊಳ್ಳುವಾಗಲೇ. ನಿತ್ಯದ ಜೀವನದ ಈ ಘಟನೆಗಳು ಈ ಥರದ್ದು, ಇದ್ಯಾಕೆ ಬರೀತಾರೆ? ಎಷ್ಟೋ ಜನ ಭೈರಪ್ಪನವರು ಹೇಳ್ತಾರೆ ಅವರು ತುಂಬ ದಪ್ಪ ದಪ್ಪ ಬರೀತಾರೆ ಅಂತ. ನನ್ನ ಪರಿಚಿತ ಒಬ್ಬರು ಇಂಗ್ಲಿಷ್ ಪ್ರೊಫೆಸರ್ ಇದ್ದಾರೆ, ಅದು ಐ ಡೋಂಟ್ ನೋ ಹೌ ಹಿ ರೈಟ್ ಸೋ ಬಿಗ್ ನಾವೆಲ್ ಅಂತ. ಬದುಕನ್ನು ಆಳವಾಗಿ ಭಾವಿಸಿದಾಗ, ಬದುಕನ್ನು ಸ್ಲೋ ಮೋಷನ್ ಕಂಡಾಗ ಆಗುತ್ತೆ. ಭೈರಪ್ಪನವ್ರನ್ನ ಕೇಳಿದ್ದಕ್ಕೆ ಹೇಳಿದ್ರು, ನಾನು ಬರೀತೀನಿ ಅದಕ್ಕೆ ಬರೀತೀನಿ ಅಂತ, ನನಗಾಗತ್ತೆ ಅದಕ್ಕೆ ಬರೀತೀನಿ ಅಂತ. ಇನ್ನೇನಂತ ಹೇಳಬೇಕು, ಅಷ್ಟು ದೊಡ್ಡದಾಗಿ ಬರೆದಿರೋದ್ರೊಳಗೆ ಕಾಣಿಸಿದಂಥ ವಿವರಗಳೇನು, ಸೊಗಸೇನು ಅನ್ನೋದನ್ನು ನೋಡಬೇಕು. ಪೂರಿ ಯಾತಕ್ಕೆ ದಪ್ಪ ಉಬ್ಕೊಂಡಿರಬೇಕು ಅಂತಂದ್ರೆ ಏನಂತ ಹೇಳೋದಕ್ಕೆ ಸಾಧ್ಯ? ಅಪ್ಪಚ್ಚಿ ಮಾಡಿಕೊಂಡು ದಬಕ್ಕಂತ ಬಡದು ಬಾಯಿಗೆ ಹಾಕೋ ಅಷ್ಟೇ, ಇನ್ನೇನು ಹೇಳೋದು ಅಂತ. ಆ ಪೂರಿಯ ಸುಗಾತ್ರತೆ, ಆಮೇಲೆ ಆಗತಾನೆ ಬಿಸಿಯಾದ ಬಾಣಲೆಯಿಂದ ತೆಗೆದಾಗ ಆ ಎಣ್ಣೆಯ ಒಂದು ಲೇಯರ್ ಫಳಫಳನೆ ಹೊಳೆಯುವಂತಹ ರೀತಿ, ಅಲ್ಲಿಂದ ಮೇಲೆ ಹಬೆಯಾಡುವಂಥದ್ದು, ಅದಕ್ಕೆ ತಸಕ್ಕಂತ ತೂತು ಮಾಡಿದ್ರೆ ಅಲ್ಲಿಂದ ದಬಕ್ಕಂತ ಆ ಹಬೆ ಏಳುವಂಥದ್ದು, ಆ ಬಿಸಿಯನ್ನ ಸಾಗುಗೆ ಅದ್ದುಕೊಂಡು ತಿನ್ನುವಾಗ ಬರುವ ಗಮನು, ಅದು ನೋಡಬೇಕು. ಅದು ಭೈರಪ್ಪನವ್ರ ದಾರಿ. ಅಂದ್ರೆ ಅನುಭವ ಎಲ್ರಿಗೂ ಆಗಿರುತ್ತೆ, ಅನುಭವದ ಪುನಶ್ಚಿತ್ರೀಕರಣ ಎಲ್ಲರಿಗೂ ಆಗೋಲ್ಲ, ಅದನ್ನು ಮಾಡೋದಕ್ಕೆ ಹೋಗ್ತಾರೆ. ಮತ್ತೆ ಇಲ್ಲಿ ಶಾಶ್ವತತೆ ಪಡ್ಕೊಳ್ಳೋದು ಹೇಗೆ? ಸಂತಾನದ ಮೂಲಕವೇ. ಕುಮಾರನಂತ ಸಂತಾನ ಇದ್ರೆ ಏನು ಸಾಧ್ಯ? ನೀನ್ ನಮ್ಮನ್ನು ಯಾಕೆ ಹುಟ್ಟಿಸ್ದೆ ಅಂತ ಕೇಳುವಂತ ಸಂತಾನದಿಂದ ಹೇಗೆ ಸಾಧ್ಯ? ಕಾಳಪ್ಪ ಅವನಿಗೆ ಖಗೋಲಶಾಸ್ತ್ರದಲ್ಲಿ ಆಸಕ್ತಿ ಇರುತ್ತೆ, ಅವನು ನಕ್ಷತ್ರಗಳನ್ನು ಎಲ್ಲ ನೋಡ್ತಾ ಇರ್ತಾನೆ. ಅವನಿಗೆ ಒಬ್ಬ ಹುಡುಗ ಈ ಥರದ ಅಸ್ಟ್ರಾನಮಿನಲ್ಲಿ ಆಸಕ್ತಿ ಇರತಕ್ಕಂಥವನು ಸಿಗ್ತಾನೆ. ಕೆಲವೇ ದಿವಸಗಳ ಸ್ನೇಹ. ಆತ ಬಡವ, ಅವನನ್ನು ಆ ಒಂದು ನಕ್ಷತ್ರ ವಿದ್ಯೆಯಲ್ಲಿ ಖಗೋಲಶಾಸ್ತ್ರದಲ್ಲಿ ಪರಿಣತನನ್ನಾಗಿ ಮಾಡಬೇಕು ಅಂತ ಇವನು ಸ್ಪೆಷಲ್ ಸ್ಕಾಲರ್ಶಿಪ್ ಕೊಡಿಸಿ ಧನ ಸಹಾಯ ಮಾಡಿ ಅವನ್ನ ಹೈದರಾಬಾದ್ಗೆ ಕಳಿಸಿರ್ತಾನೆ. ಅದೇನು ನಕ್ಷತ್ರಗಳ ಆ ಒಂದು ವಿದ್ಯೆಯನ್ನು ಇಲ್ಲಿ ತಂದಿದ್ದಾರೆ? ಖಗೋಲಶಾಸ್ತ್ರಕ್ಕೂ ಈ ಕಾದಂಬರಿಗೂ ಏನು ಸಂಬಂಧ ಅಂದರೆ ಅಗಾಧತೆ, ಅನಂತತೆ. ಭೈರಪ್ಪನವರ ಆಸಕ್ತಿಗಳಲ್ಲಿ ಒಂದು ಖಗೋಲಶಾಸ್ತ್ರ ಕೂಡ. ಅವರು ಅಲ್ಪವನ್ನು ಯೋಚನೆಯೇ ಮಾಡೋದಿಲ್ಲ ಅನ್ಸ್ಬಿಡುತ್ತೆ ಎಷ್ಟೋ ಸರ್ತಿ. ನಾಲ್ಪೇ ಸುಖಮಸ್ತಿ ಭೂಮೈವ ಸುಖಂ ಅನ್ನುವಂಥದ್ದು ಅವರ ದಾರಿ. ಭೂಮವಿದ್ಯ ಅವರಿಗೆ ಹೇಳಿ ಮಾಡಿಸಿದಂಥದ್ದು ಅಂತ. ಆಕಾಶವನ್ನ ನಾವು ಅಂಗಾತ ಮಲಗಿ ರಾತ್ರಿ ನೋಡುವಾಗ ಎಷ್ಟು ಕೋಟಿ ಕೋಟಿ ಜ್ಯೋತಿರ್ವರ್ಷಗಳ ದೂರದಲ್ಲಿರ್ತಕ್ಕಂಥ ನಕ್ಷತ್ರಗಳು, ಒಂದೊಂದು ನಕ್ಷತ್ರ ಪುಂಜಗಳಲ್ಲಿ 10,000 ಸೌರವ್ಯೂಹಗಳು ಅಡಗೋಗ್ಬಿಡುತ್ತೆ. ಮತ್ತು ಆ ಆಕಾಶಗಂಗೆ ಅಂತ ನಾವು ಯಾವುದನ್ನು ಕರಿತೀವಿ, ಮಿಲ್ಕಿವೆ, ಅಲ್ಲಿರ್ತಕ್ಕಂಥದ್ದೇನು ಆಂಡ್ರೋಮೆಡಾ ಅಂತಕ್ಕಂಥದ್ದೊಂದು ನೆಬುಲಾ ಇರ್ಬೋದು, ಇವು ಒಂದೇ ಎರಡೇ ಅವುಗಳ ಪ್ರಪಂಚಕ್ಕೆ ಹೊಕ್ಕಾಗ ನಮ್ಮ ಕಾಲ ಕಸ ಕಸ ಕಸಕ್ಕಿಂತ ಕಡೆ ಅಂತ. ಎನ್ಸೈಕ್ಲೋಪೀಡಿಯಾ ಬ್ರಿಟಾನಿಕಾದ ಅಟ್ಲಾಸ್ ಅನ್ನು ತೆಗೆದ್ರೆ ದೊಡ್ಡದಾಗಿ ಟೇಬಲ್ ಅಷ್ಟು ಅಗಲಕ್ಕೆ ಹರಡಿಕೊಳ್ಳುತ್ತೆ ಪುಟ. ಅಲ್ಲಿ ಪಾರ್ಟ್ ಆಫ್ ಅವರ್ ಯೂನಿವರ್ಸ್ ಅಂತ ಕೊಡ್ತಾನೆ. ಅಲ್ಲಿ ಒಂದು ಮೂಲೆಯಲ್ಲಿ ಸಣ್ಣ ಕೆಂಪು ಗುರುತು ಮಾರ್ಕ್ ಮಾಡಿ, ಆರೋ ಮಾರ್ಕು ಬಾಣದ ಗುರುತು ಮಾಡಿ, ಹಿಯರ್ ಸಮ್ವೇರ್ ಎಕ್ಸಿಸ್ಟ್ ಅವರ್ ಸೋಲಾರ್ ಸಿಸ್ಟಮ್ ಅಂತ ಹಾಕಿದ್ದು ನನಗೀಗಲೂ ನೆನಪಿನಲ್ಲಿದೆ. ಇಲ್ಲಿ ಎಲ್ಲಿಯೋ ನಮ್ಮ ಸೌರವ್ಯೂಹ ಅಸ್ತಿತ್ವದಲ್ಲಿದೆ ಅಂತ. ಅದು ನಮಗೆ ದೊಡ್ಡದನ್ನು ಕಾಣಬೇಕು. ಡಿ ವಿ ಜಿ ಅವರು ತಮ್ಮ ಪರಶುರಾಮ ನಾಟಕದಲ್ಲಿ ಬರೀತಾರಲ್ಲ, ಚರಿಸು ಧರಾ ಪ್ರದಕ್ಷಿಣೆಯ ಮಾಡು ಅನ್ನುವ ಪದ್ಯದಲ್ಲಿ ಪರಶುರಾಮನಿಗೆ ಹೇಳ್ತಾರೆ, ದೊಡ್ಡದಾಗಿರತಕ್ಕಂಥದ್ದು ನೋಡು, ಬೆಟ್ಟ ಹತ್ತು, ನದಿ ದಾಟು, ಸಮುದ್ರವನ್ನು ನೋಡು, ಕಾಡುಗಳಲ್ಲಿ ಓಡಾಡು, ಮರೆ ನರನ ಅಲ್ಪತೆಯ. ಈ ಅಲ್ಪತ್ವವನ್ನು ಮರೆಯುವುದಕ್ಕಾಗಿ ಇರತಕ್ಕಂಥದ್ದು ಇವೆಲ್ಲ ಸಾಧನ. ಆ ಅಲ್ಪತ್ವವನ್ನು ಮತ್ತೆ ಮತ್ತೆ ನೋಡಿಕೊಂಡು ಇನ್ನಷ್ಟು ಕೊಳತು ನಾರೋದಿಕ್ಕಲ್ಲ. ಇಲ್ಲಿ ಆ ನಕ್ಷತ್ರಗಳನ್ನು ನೋಡೋದು ಹಾಗೆ. ಮತ್ತೆ ನಕ್ಷತ್ರಗಳ ದೃಷ್ಟಿಯಿಂದ ನಮ್ಮ ಕಾಲ, ನಮ್ಮ ಬದುಕು ಅಸ್ತಿತ್ವವೇ ಇಲ್ಲ. ನಮ್ಮ ದೃಷ್ಟಿಯಿಂದ ನಕ್ಷತ್ರಗಳಿಗೆ ಸಾವೇ ಇಲ್ಲ. ಸೂರ್ಯ ನಮ್ಮ ಪಾಲಿಗೆ ಚಿರಂಜೀವಿ, ಶುಕ್ರಗ್ರಹ ನಮ್ಮ ಪಾಲಿಗೆ ಚಿರಂಜೀವಿ. ಅದೇ ತರಹನೇ ನಾವು ನೋಡ್ತಕ್ಕಂಥ ಬೇಕಾದಷ್ಟು ಗ್ರಹಗಳಿವೆಯಲ್ಲ, ಸಪ್ತರ್ಷಿ ಮಂಡಲ ಇರಬಹುದು, ಧ್ರುವ ಇರಬಹುದು, ಅಥವಾ ಈ 27 ನಕ್ಷತ್ರ ಪುಂಜಗಳು ಯಾವಿವೆ, ಅವ್ಯಾವೂ ಕೂಡ ನಮ್ಮ ದೃಷ್ಟಿಯಿಂದ ನೋಡಿದ್ರೆ ಅಜರ ಅಮರ. ಅದು ಇವನಿಗೆ ಶಾಶ್ವತತೆ ಎನ್ನುವುದು. ಭೌತ ಜಗತ್ತಲ್ಲಿ ನಾವು ಕಲ್ಪನೆ ಮಾಡಿಕೊಳ್ಳುವಂತೆ ನಮಗೆ ಕಾಣುವ ಜಗತ್ತಿನ ಅತಿ ಹೆಚ್ಚು ಶಾಶ್ವತತೆ ನಕ್ಷತ್ರಗಳಿಗೆ, ಇನ್ಯಾವುದಕ್ಕೂ ಅಲ್ಲ. ಅಲ್ಲಿಂದ ಇಲ್ಲಿವರೆಗೂ ಅಂತರ ಇದೆ ಅನ್ನುವುದನ್ನು ಗಮನಿಸಿಕೊಳ್ಳೋದಕ್ಕೆ ಅದು ಮಾಡಿದ್ದಾರೆ. ಮತ್ತೆ ನೋಡಿ ಏನೇನು ಕಾಂಬಿನೇಷನ್ ತರ್ತಾರೆ ಅಂತ. ಅವಿವಾಹಿತನ ಒಂದು ಸಾವಿನ ಬಗೆಗಿನ ಚಿಂತನೆ, ವಿವಾಹಿತನ ಸಾವಿನ ಬಗೆಗಿನ ಚಿಂತನೆ, ಇವೆರಡೂ ಏನಾಗುತ್ತೆ ಅಂತ. ಮತ್ತೆ ಅದು ಬರುವಂಥದ್ದು ಯಾವಾಗ ಅಂದರೆ
ಮತ್ತೆ ಸೃಷ್ಟಿಕ್ರಿಯೆ ಸಾಧ್ಯ ಇಲ್ಲ ಅನ್ನುವ ಸ್ಥಿತಿಗೆ ಬಂದಾಗ ಗಂಡಸಿಗೆ ಎನ್ನುವಲ್ಲಿ ನೋಡಿದಾಗ ನಮಗೆ ಬಹಳ ಸುಲಭವಾಗಿ ಸಾವನ್ನು ಗೆಲ್ಲೋದಕ್ಕಿರೋ ಸಾಧನ ನಮ್ಮ ಪ್ರತಿರೂಪವನ್ನು ಒಂದನ್ನು ಮಾಡಿಬಿಡೋದು. ನಾನು ಸತ್ರು ಪರವಾಗಿಲ್ಲ, ನನ್ನ ಮಕ್ಕಳಿರಲಿ, ನನ್ನ ಪುಸ್ತಕ ಇರಲಿ, ನನ್ನ ಆಶ್ರಮ ಇರಲಿ, ನನ್ನ ಸಂಸ್ಥೆ ಇರಲಿ ಅಂತನ್ನುವಲ್ಲಿ ನಾನು ಅದಾಗಿ ಬದುಕ್ತೀನಿ ಎನ್ನುವಂಥದ್ದಾನೆ. ಆದರೆ ಈ ಜಗತ್ತಲ್ಲಿ ಯಾವುದಕ್ಕೆ ತಾನೇ ಎಷ್ಟು ಶಾಶ್ವತತೆ ಉಂಟು ಅಂತ ನೋಡಿದಾಗ ನಾವು ಜ್ಞಾನವನ್ನು ಪಡ್ಕೊಳ್ಳದೆ ಬೇರೆ ದಾರಿ ಯಾವುದೂ ಇಲ್ಲ ಅಂತ ಗೊತ್ತಾಗುತ್ತೆ. ಆಮೇಲೆ ಅವರು ಒಂದು ನಗ್ನತೆಯ ಬಗ್ಗೆ ಎಷ್ಟು ಅದ್ಭುತವಾದಂಥ ವಿವರ ಕೊಡ್ತಾರೆ ಕಾದಂಬರಿಯಲ್ಲಿ ಅಂತಂದರೆ, ಹಾಸ್ಪಿಟಲ್ನಲ್ಲಿ ರೋಗಿ ತನ್ನ ಪ್ರಜ್ಞಾವಂತಿಕೆಯನ್ನು ಕಳಕೊಂಡ ಸ್ಥಿತಿಯಲ್ಲಿದ್ದಾಗ ಅವನ ನಗ್ನತೆ ಅವನಿಗೆ ಚಿಂತೆಯಾಗೋದಿಲ್ಲ. ಆದರೆ ಅವನಿಗೆ ಜ್ಞಾನಪೂರ್ವಕವಾಗಿ ಗೊತ್ತಾಗ್ತಾ ಇದೆ, ವಯಸ್ಸಾಗಿದೆ, ನಗ್ನತೆಯ ಸಹಜ ಅಂತ ಭಾವಿಸುವ ಬಾಲ್ಯವಲ್ಲ, ನಗ್ನತೆಯ ಅರಿವೇ ಇಲ್ಲದೇ ಇರತಕ್ಕಂಥ ಉನ್ಮತ್ತಾವಸ್ಥೆ ಅಥವಾ ವಿಸ್ಮೃತ್ಯವಸ್ಥೆ ಅಲ್ಲ. ಹಾಗಿದ್ದಾಗ ಅವರು ಹೇಳ್ತಾರೆ, ಶುಶ್ರೂಷೆ ಮಾಡುವವರು ಆಸ್ಪತ್ರೆಗಳಲ್ಲಿ ಹೆಂಗಸಾಗಿದ್ದರೆ ಎಂಥ ತೇಜೋವಧೆ, ನಿಸ್ಸಹಾಯಕತೆ ಇಲ್ಲದ ಒಂಟಿತನವು ಸಹ್ಯವೇ. ಆದರೆ ನಿಸ್ಸಹಾಯಕತೆಯ ಒಂಟಿತನ ಅಸಹ್ಯ, ಲೈಂಗಿಕ ಹುಮ್ಮಸ್ಸಿನಲ್ಲಿ ಆಗುವ ಬೆತ್ತಲೆಯಲ್ಲಿ ಒಂಟಿತನವೂ ಇಲ್ಲ, ನಿಸ್ಸಹಾಯಕತೆಯೂ ಇಲ್ಲ. ಆದರೆ ನನ್ನ ಜೀವನದಲ್ಲಿ ಮೊಟ್ಟ ಮೊದಲು ಈ 61ನೇ ವಯಸ್ಸಿನಲ್ಲಿ ನರಸಿನೆದುರಿಗೆ ಆದ ಕುಸಿತವು ಎಂಥ ತೀವ್ರವಾದ ಒಂಟಿತನವನ್ನು ಹುಟ್ಟಿಸಿಬಿಟ್ಟಿತು. ಎಷ್ಟೋ ಜನ ಪಾಪ ಇದಕ್ಕೋಸ್ಕರವಾದರೂ ಜೊತೆಗಾರರಿರಬೇಕು, ಗಂಡನೋ ಹೆಂಡತಿಯೋ ಇರಬೇಕು ಅಂತಂತಾರೆ. ನಮ್ಮ ಮನೆಗಳಲ್ಲೆಲ್ಲ ನಾವು ಕಂಡಿರ್ತಕ್ಕಂಥದ್ದು, ಸೊಸೆಯರು ಹೆಣ್ಣು ಮಕ್ಕಳು ಗಂಡು ಮಕ್ಕಳ ಕೈಯಲ್ಲಿ ಮಾಡಿಸ್ಕೊಳ್ಳೋಕ್ಕೆ ಇದೆಲ್ಲ ಸಾಧ್ಯವೇ, ಹೀಗಿರ್ತಕ್ಕಂಥ ಆಲೋಚನೆ. ಅಂದರೆ ಇದು ಲೋಕದಲ್ಲಿ ಕಾಣುವಂಥದ್ದು. ಅರೆ, ಎಷ್ಟು ಜನ ಲೇಖಕರು ಇದನ್ನು ಬರೆದಾರು? ಹೀಗೆ ಸಾವಿಗೆ ಹತ್ತಿರ ಬರುವಂಥದ್ದು ಅಸಹಾಯಕತೆ, ಅದರ ಬಗ್ಗೆ ಒಂದಷ್ಟು ಪ್ರಸ್ತಾವನೆಗಳು ಬರ್ತವೆ. ಆಮೇಲೆ ಜವರಾಯಿ ಅವನು ತನ್ನ ಒಂದು ಮನೋಧರ್ಮಕ್ಕೆ ತಕ್ಕಂಥ ಸಂಗಾತಿ ಇಲ್ಲ ಅಂತ ಆ ನರ್ಸಿನ ಜೊತೆಯಲ್ಲಿರ್ತಾನೆ. ಹೆಂಡತಿ ಮಕ್ಕಳಿಗೆ ದಿನದ ಭತ್ತೆಯ ತಿಂಗಳಿನ ಖರ್ಚು ಇತ್ಯಾದಿ ಎಲ್ಲ ಕೊಡ್ತಾ ಇರ್ತಾನೆ. ಆದರೆ ಹೆಚ್ಚು ಕಾಲ ಕಳೆದದ್ದು ಆ ನರ್ಸಿನ ಹತ್ರ. ಆ ನರ್ಸು ಇವನಿಗೆ ಸಾಹಿತ್ಯ, ಸಂಗೀತ ಇತ್ಯಾದಿ ಅಭಿರುಚಿ, ವಿಶೇಷವಾಗಿ ಕುಮಾರವ್ಯಾಸ ಭಾರತ ಓದ್ತಕ್ಕಂಥದ್ದು ಅದು. ಅದನ್ನು ಭೈರಪ್ಪನವರು ಸರಿ ಅಂತಲೂ ಅನ್ನೋಲ್ಲ, ತಪ್ಪು ಅಂತಲೂ ಅನ್ನೋಲ್ಲ. ಹಾಗಂದರೆ ಅದು ಧರ್ಮಶಾಸ್ತ್ರ ಆಗುತ್ತೆ ಹೊರತುನವೇ ಕಾವ್ಯಶಾಸ್ತ್ರ ಆಗೋದಿಲ್ಲವಲ್ಲ. ಆದರೆ ತೋರ್ಪಡಿಸ್ತಾರೆ ನಮಗೆ ಸ್ನೇಹ ಯಾವ್ಯಾವ ಹಂತದಲ್ಲಿ ಬೇಕಾಗುತ್ತೆ ಅಂತ. ಅದು ಒಂದು ಪಾಠವೂ ಆಗುತ್ತೆ ಗಂಡ ಹೆಂಡತಿಯರಿಗೆ. ಮಕ್ಕಳಾದ ಮೇಲೆ ಇನ್ನೇನಿದೆ ಮಾತಾಡೋಕ್ಕೆ ಅಂತಂದರೆ, ಅಥವಾ ಮಕ್ಕಳು ನಮಗೆ ಅದು ಮಾಡಲಿಲ್ಲ ಇದು ಮಾಡಲಿಲ್ಲ ಮತ್ತಿನ್ಯಾವುದೋ ಮಾತಾಡ್ಕೊಳ್ಳೋದಲ್ಲ, ಅವರಿಗಿವರು ಇವರಿಗವರು ಆಗಬೇಕು ಅಂತಂದರೆ ಬೇರೆಯವರ ಪ್ರಸ್ತಾವ ಇಲ್ಲದಂಥ ಒಂದು ಮಾತು ಬೇಕು. ನಾವು ಯೋಚನೆ ಮಾಡೋಣ, ನಮ್ಮ ಮನೆಗಳಲ್ಲೇ ನಾವು ನಮ್ಮ ಜೀವನ ಸಂಗಾತಿಗಳ ಜೊತೆ ಎಷ್ಟು ಹೊತ್ತು ಯಾರ ಪ್ರಸ್ತಾವನೆಯೂ ಇಲ್ಲದೆ ಮಾತಾಡಬಲ್ಲವು ಅಂತ. ಹಾಗೆ ಮಾತನಾಡುವುದಾಗಿದ್ದರೆ ವಿವಾಹದ ಸಪ್ತಮ ಪದವನ್ನು ತುಳಿದಿದ್ದು ಸಾರ್ಥಕ, ಸಖಾ ಸಪ್ತಪದಾಭವ. ಹಾಗಲ್ಲದೆ ಇದ್ರೆ ಇನ್ಯಾರ್ದೋ ರೆಫರೆನ್ಸ್ ಇಟ್ಕೊಂಡು ನೋಡು ನಿನ್ನಾದನಿ ಏನು ಮಾಡಿಬಿಟ್ಲು, ನಿಮ್ಮ ಅಣ್ಣ ಇದ್ದಾನಲ್ಲ ಎಂಥ ಕೊರ್ಮ, ಈ ಥರದ್ದು ಮಾತುಗಳು ಬರ್ತಾ ಇದ್ರೆ ಅದು ದಾಂಪತ್ಯ ಪಥ್ಯವಲ್ಲ ಅಂತ ಅರ್ಥ. ಜವರಾಯಿಗೆ ಹೆಂಡತಿ ಜೊತೆಗೆ ಅದು ಸಾಧ್ಯ ಇಲ್ಲ. ಮತ್ತೆ ಅವನಾದರೂ ಕೂಡ ಹೆಂಡತಿಗೆ ಆ ರುಚಿ ಬರೆಸುವಂತೆ ಪ್ರಯತ್ನವಾದರೂ ಮಾಡಬೇಕಿತ್ತು, ಅದು ಮಾಡಲಿಲ್ಲ. ಅಂದರೆ ಬದುಕಿನ ಆರಂಭದ ಕಾಲದಲ್ಲಿ ರಿಟೈರ್ಮೆಂಟಿನ ಯೋಚನೆ ಅಂತ ತುಂಬ ಜನ ರಿಟೈರ್ಮೆಂಟಿನ ಒಂದು ಹಣಕ್ಕೆ ತೊಂದರೆ ಇಲ್ಲದಿರುವಂಥ ಯೋಚನೆಯನ್ನೇ ಮಾಡ್ತಾರೆ, ಮನಸ್ಸಿಗೆ ತೊಂದರೆ ಇಲ್ಲದೇ ಇರತಕ್ಕಂಥದ್ದು, ಭಾವನೆಗೆ ತೊಂದರೆ ಇಲ್ಲದೇ ಇರತಕ್ಕಂಥದ್ದನ್ನು ಯೋಚನೆ ಮಾಡೋದಿಲ್ಲ, ಅದು ಬಹಳ ಕಷ್ಟ. ಆ ವಿವರಗಳನ್ನು ಕೂಡ ಕಾದಂಬರಿ ಕೊಡ್ತಾ ಹೋಗುತ್ತೆ. ಮತ್ತೆ ಜವರಾಯಿಗೆ ಆ ಹೆಣ್ಣಿಗೆ ಸ್ನೇಹ ಬಿಟ್ಟು ಹೋಗ್ಬಿಡುತ್ತೆ ಮದುವೆಗೆ ಸಾವಿಗೆ ಮುಂಚೆ ಅದು ಬಿಟ್ಟು ಹೋಗುತ್ತೆ. ಅದು ಯಾಕೆ ಬಿಡ್ತು ಅಂತಂದರೆ ಅವಳು ನಿನ್ನಿಂದ ಒಂದು ಸಂತಾನ ಬೇಕು ಅಂತ ಕೇಳ್ತಾಳೆ. ಅವನು ಒಪ್ಪೋದಿಲ್ಲ, ಜವರಾಯಿ ಮುಪ್ಪಿನ ಸಂತಾನ ಸರಿಯಾಗೋದಿಲ್ಲ ಅಂತ. ಅರೆ ಅವಳು ಹಠ ಮಾಡ್ತಾಳೆ, ಹಾಗಾಗಿ ಬಿಟ್ಟು ಹೋಗುತ್ತೆ. ಆ ವಿವರಗಳನ್ನು ಕಾಳಪ್ಪ ಅವಳ ಮೂಲಕವಾಗಿ ಕೇಳಿ ತಿಳ್ಕೊಳ್ತಾನೆ. ಅದು ಬಹಳ ಮಾರ್ಮಿಕವಾದದ್ದು. ಅಲ್ಲಿ ಒಂದು ಮಾತು ಬರುತ್ತೆ, ಗಂಡು ಒಂದು ಹೆಣ್ಣನ್ನು ನೋಡಿದಾಗ ಈ ಹೆಣ್ಣಿನಿಂದ ಪಡಬಹುದಾದ ಸುಖ ಎಂಥದ್ದು ಅಂತ ಯೋಚನೆ ಮಾಡ್ತಾನೆ. ಅರೆ ಹೆಣ್ಣು ಒಂದು ಗಂಡನ್ನು ನೋಡಿದಾಗ ಇವನಿಂದ ಒಂದು ಸಂತಾನವನ್ನು ಪಡೆಯಬಹುದು ಅಂತ ನೋಡ್ತಾಳೆ. ಇಷ್ಟವಾದಾಗ ಒಬ್ಬ ಹೆಣ್ಣು ಗಂಡು ಸುಖವನ್ನು ನೋಡಿದ್ರೆ ಹೆಣ್ಣು ಸಂತಾನವನ್ನು ನೋಡುತ್ತೆ ಅಂತ. ಅದನ್ನ ಚರ್ಚೆ ಮಾಡಬಹುದೇನೋ, ನನಗೆ ಗೊತ್ತಿಲ್ಲ ಸತ್ಯ ಎಂಥದ್ದು ಅಂತ. ನಾನು ಎರಡೂ ದೃಷ್ಟಿಯಿಂದ ಎಂದೂ ನೋಡಿಲ್ವಾದ್ರಿಂದ ನನಗೆ ಗೊತ್ತಿಲ್ಲ. ಆದರೆ
ಎರಡು ದೃಷ್ಟಿಗಳಲ್ಲಿ ಕಾಣಬಲ್ಲವರು ಅಥವಾ ಒಂದು ದೃಷ್ಟಿಯನ್ನಾದರೂ ಪೂರ್ಣವಾಗಿ ಕಂಡಂಥವರು ಪರಸ್ಪರ ಚರ್ಚಿಸಿ ಅದನ್ನು ಬಗೆಹರಿಸಿಕೊಳ್ಳಬಹುದು ಮತ್ತಷ್ಟು ಚರ್ಚೆಗೆ ಅವಕಾಶ ಕೊಡಬಹುದು ಗೊತ್ತಿಲ್ಲ. ಈ ಥರ ಸೂತ್ರಪ್ರಾಯವಾದ ವಾಕ್ಯಗಳು ಬೇಕಾದಂತೆ ಬರುತ್ತೆ. ರಾಮಸ್ವಾಮಿಯವರು ಹೇಳಿದ್ರಲ್ಲ, ಭೈರಪ್ಪನವರು ತಮ್ಮ ಕಾದಂಬರಿಗಳಲ್ಲಿ ಕಥಾತಂತುವನ್ನು ಕೆಲವೊಮ್ಮೆ ಪಕ್ಕಕ್ಕಿಟ್ಟು ವಿಚಾರವನ್ನು ಚರ್ಚೆ ಮಾಡ್ತಾರೆ. ಆದರೆ ಕಥೆ ಬೆಳೆಯದೇ ಇರ್ಬೋದು, ಪಾತ್ರಗಳು ಬೆಳೆದಿರುತ್ತೆ. ವಿಚಾರದ ಮೂಲಕ ಪಾತ್ರಗಳು ಬೆಳೀತಾ ಇರ್ತವೆ. ಅದು ನೋಡಿದಾಗ ನಮಗೆ ಗೊತ್ತಾಗುತ್ತೆ, ನಿರಂತರ ರಸೋದ್ಗಾರ ಗರ್ಭ ಸಂದರ್ಭ ನಿರ್ಭರ ಗಿರಃ ಕವಿ ನಾಂ ಸ್ಥಾಸ್ಯಂತಿ ನ ಕಥಾ ಮಾತ್ರ ಮಶ್ರಿತಾ ಅನ್ನುವಂಥದ್ದು ಗೊತ್ತಾಗುತ್ತೆ. ಆತ ಸ್ಟ್ಯಾಂಪ್ ವೆಂಡರ್ ಆಗಿರ್ತಾನೆ ಜವರಾಯಿ. ಸ್ಟ್ಯಾಂಪ್ ವೆಂಡರ್ಗಳು ಸ್ಟ್ಯಾಂಪನ್ನು ಮಾರಿ ಕಮಿಷನ್ ತಗೊಳ್ಳೋದಲ್ಲದೆ ಪತ್ರವನ್ನು ಬರೆದು ಮಾಡುವಂಥದ್ದಿರುತ್ತೆ. ಅದಕ್ಕೆ ಕೆಲವು ರೈಟರ್ಗಳು ಇರ್ತಾರೆ. ಅಲ್ಲಿ ಮತ್ತೊಬ್ಬ ಪತ್ರ ಬರೆಯುವವನು ಇವನಿಂದಾಗಿ ನನ್ನ ವ್ಯಾಪಾರ ಹೊರಟೋಗ್ತಾ ಇದೆ ಅಂತ ಬಂದು ಸದಾ ಬೈತಾ ಇರ್ತಾನೆ. ಬಹಳ ಇವನಿಗೆ ಬೇಸರ ಆಗಿರುತ್ತೆ. ಇವನ ಸಂಬಂಧದ ಬಗ್ಗೆ ಕೂಡ ತುಂಬ ಕೆಟ್ಟ ಕೆಟ್ಟ ರೀತಿಯಲ್ಲಿ ನಡ್ಕೊಂಡು ಹೆಂಡತಿಗೆಲ್ಲ ಚಾಡಿ ಹೇಳಿಸಿ ಎಲ್ಲ ಮಾಡಿರ್ತಾನೆ. ಅವನ ಬಗ್ಗೆ ತುಂಬ ದ್ವೇಷಗೊಂಡಿರುತ್ತೆ. ಒಂದು ದಿವಸ ಅವನನ್ನು ಹೋಗಿ ಹೊಡಿಬೇಕು ಅಂತ ಅಂದುಕೊಂಡಿರ್ತಾನೆ. ಆವತ್ತು ಅವನು ಸತ್ತೋದ ಅಂತ ಗೊತ್ತಾಗುತ್ತೆ. ಅವನು ಬಟ್ಟ ಬಡತನದಲ್ಲಿರ್ತಾನೆ ಆ ವ್ಯಕ್ತಿ. ಮತ್ತೆ ಮನೆ ತುಂಬ ಸಂತಾನ. ಆ ಕಥೆ ವಿವರ ಬರುತ್ತೆ. ಆ ಬಡತನದಲ್ಲೂ ಹೆಂಡತಿ ಬಸರಾದ್ರೆ ಮಲ್ಲಿಗೆ ಹೂ ತಪ್ಪಿಸೋದಿಲ್ಲ. ಆ ವಿವರಗಳನ್ನು ಇವನು ಯಾಕೆ ಹೀಗೆ ಅಂತಂದ್ರೆ, ನಿಮಗೆ ಗೊತ್ತಿಲ್ಲ ಕಂಡ್ರೆ, ಗಂಡನೇ ಮಕ್ಕಳಾದ್ರೆ ತೊಂದರೆ ಇಲ್ಲ ಅಂದ್ರೆ ಯಾವ ಹೆಂಡತಿ ಬಿಡ್ತಾಳೆ, ಅವಳು ಬಾಳಂತನ ಬಸರತ್ತಂತಲ್ಲಿ ಮುಂದುವರಿತಾಳೆ ಅಂತ. ಈ ಕಾಲದಲ್ಲಿ ಹೇಗಂತಾರ ಗೊತ್ತಿಲ್ಲ. ಅಂದ್ರೆ ಆ ಹಳ್ಳಿ ವಾತಾವರಣ, ಆ ಕಾಲ, ಅದರ ಹಿನ್ನೆಲೆಯಲ್ಲಿ ಇದು ಪ್ರಾಯಶಃ ಇವೆಲ್ಲ ಘಟನೆಗಳು ನಡೀತಕ್ಕಂಥದ್ದು 60-70 ದಶಕದ ಆಸುಪಾಸಿನಲ್ಲಿ. ಭೈರಪ್ಪನವರ ಕಾದಂಬರಿಗಳ ಚೌಕಟ್ಟನ್ನು ನಾವು ಹಾಗೆ ನಿರ್ಧಾರ ಮಾಡಿಕೊಳ್ಬೇಕಾಗತ್ತೆ. ಮತ್ತೆ ಅವನಿಗೆ ಆ ಒಬ್ಬ ಲೇಖಕನಿಗೆ ಸಿಕ್ಕಾಪಟ್ಟೆ ಮಕ್ಕಳು ಎಲ್ಲ ಇರ್ತಾರೆ. ಅವನು ರೂಪದಿಂದ ಚೆನ್ನಾಗಿರೋದಿಲ್ಲ, ಮಾತಿಂದ ಚೆನ್ನಾಗಿರೋಲ್ಲ, ವರ್ತನೆಯಿಂದ ಚೆನ್ನಾಗಿರೋಲ್ಲ. ಆದರೆ ಅವನ ಶವ ಸಂಸ್ಕಾರಕ್ಕೆ ಜವರಾಯಿ ಹೋಗ್ತಾನೆ. ಅಷ್ಟು ಮಾತ್ರವಲ್ಲ, ಅವನ ಬಗ್ಗೆ ಈಗ ದ್ವೇಷ ಇರೋದಿಲ್ಲ. ಅವನು ಯೋಚನೆ ಮಾಡ್ತಾನೆ, ಸಾವು ಒಬ್ಬ ವ್ಯಕ್ತಿಯ ಮೇಲೆ ನಮಗೆ ಆ ಮುನ್ನ ಇದ್ದಂಥ ದ್ವೇಷ ತಿರಸ್ಕಾರ ಎಲ್ಲವನ್ನೂ ಕಳೆದು ಬಿಡುತ್ತೆ ಅಂತಂದರೆ ಅದು ಏನು ಕರಾಮತ್ತು ಮಾಡಿದ್ದು, ಅದು ಯಾವ ಚಮತ್ಕಾರ, ಯಾವ ಮಾಟ ಅಂತ ನಮಗೂ ಅನಿಸುತ್ತಲ್ವ. ನಾವು ಕೆಲವರನ್ನು ತುಂಬ ದ್ವೇಷಿಸ್ತಾ ಇರ್ತೀವಿ, ತಿರಸ್ಕರಿಸ್ತಾ ಇರ್ತೀವಿ. ಆದರೆ ಅವರು ಶತ್ರು ಅಂತ ಗೊತ್ತಾದಾಗ ಒಂದು ಗಂಧಧಾರವನ್ನೋ ಒಂದು ಹೂಗುಚ್ಚವನ್ನೋ ಹಿಡ್ಕೊಂಡು ಹೋಗ್ಬಿಟ್ಟು ಬರ್ತೀವಿ, ಶಿಷ್ಟಾಚಾರಕ್ಕಾದರೂ ಮಾತಾಡಿ ಬರ್ತೀವಿ. ರಾಜಕೀಯ ವ್ಯಕ್ತಿಗಳಂತೂ ಜಿದ್ದಾಜಿದ್ದಿ ಬೈತಾ ಇರ್ತಾರೆ, ಆದರೆ ಟಿ ವಿ ಮೇಲೆ ಮಾತ್ರ ತುಂಬಲಾರದ ನಷ್ಟ, ದಿಗ್ಭ್ರಮೆ, ಈ ಶಬ್ದಗಳು ಇದ್ದೇ ಇರ್ತವೆ. ಜವರಾಯಿಗೆ ಆಗಿ ಹಿಪೋಕ್ರಸಿ ಇಲ್ಲ, ಆ ಕಾಪಟ್ಯ ಇಲ್ಲ. ಅರೆ ಪ್ರಾಮಾಣಿಕವಾಗಿ ಅವನಿಗೆ ಅವನ ಮೇಲೆ ದ್ವೇಷ ಬರ್ತಾ ಇಲ್ಲ, ಜಿಹಾಸೆಯೂ ಇಲ್ಲ, ಒಂದು ರೀತಿ ಶಾಕ್. ಅಂದರೆ ಸಾವು ಒಬ್ಬ ವ್ಯಕ್ತಿಯನ್ನು ಸರಿ ಮಾಡಿಬಿಡುತ್ತಾ ಅಥವಾ ಒಬ್ಬ ವ್ಯಕ್ತಿಯ ಬಗೆಗಿನ ಚಿತ್ರಣವನ್ನು ಸರಿ ಮಾಡಿಬಿಡುತ್ತಾ ಅಂತ ಆ ಕಡೆ ಕೂಡ ಆಲೋಚನೆಯನ್ನು ತರ್ತಾ ಹೋಗುತ್ತೆ. ಮತ್ತೆ ಇನ್ನೂ ಹಲವು ವಿವರಗಳು ಇಲ್ಲಿ ಬರ್ತವೆ. ಅದು ಶ್ರಾದ್ದಕ್ಕೆ ಸಂಬಂಧಪಟ್ಟದ್ದು. ಶ್ರಾದ್ದ ಅಂದರೆ ಏನು, ಶ್ರಾದ್ದದಲ್ಲಿ ಬರುವ ಮಂತ್ರಗಳ ಸ್ವಾರಸ್ಯ ಎಂಥದ್ದು, ಮಗ ಶ್ರಾದ್ದ ಮಾಡಬೇಕೆ ಬೇಡವೆ, ಮಾಡ್ತಾನ, ಮತ್ತೆ ಬದುಕಿದ್ದಾಗಲೇ ಚೆನ್ನಾಗಿ ನೋಡದೇ ಇದ್ದವರು ಸತ್ತಾಗ ನೋಡ್ತಾರ, ನೋಡಿದ್ರೆ ಎಷ್ಟು. ಕುಮಾರ ತಂದೆಗೇನು ಸಹಾಯ ಮಾಡಲಿಲ್ಲ. ಅವನು ಎಲ್ಲಿ ತಂದೆ ತಾಯಿಗಳು ತಮಗೆ ಭಾರ ಆಗ್ಬಿಡ್ತಾರೋ ಅನ್ನುವಂತೆ ಜಾಣ್ಮೆಯಿಂದ ವರ್ತಿಸ್ತ. ಅವನ ಹೆಂಡತಿ ಮಾಲತಿಯೂ ಹಾಗೆ ಮಾಡಿದ್ಲು. ಆದರೆ ಸತ್ತ ಮೇಲೆ ಅದುವರೆಗೂ ಹೆನ್ ಪೆಕ್ಡ್ ಅಂತ ಇದ್ದ ಈ ಗಂಡ ಕುಕ್ಕುಟ ಕುಕ್ಕಿತ ಅಂತ ಕರಿಬಹುದು, ಅಥವಾ ಕುಕ್ಕುಟಿ ಕುಕ್ಕಿತ ಅಂತ ಕರಿಬೇಕೆ ಅರಿಸಮಾಸ ಗೊತ್ತಿಲ್ಲ. ಮಾಲತಿ ಎದುರಿಗೆ ಮಿಸುಕಾಡದೇ ಇದ್ದವನು ಈಗ ಮಾಲತಿ ಮೇಲೆ ದೌರ್ಜನ್ಯ ಮಾಡೋದಕ್ಕೆ ಶುರು ಮಾಡಿಬಿಡ್ತಾನೆ. ಎಲ್ಲಿಂದಲೋ ಒಂದು ಕಡೆ ಅವನು ಮನೆ ಫ್ರಿಡ್ಜನ್ನೇ ಮಾರಿಬಿಡ್ತಾನೆ, ಇನ್ನೆಲ್ಲೋ ಸಾಲದ್ದು ಅಂತ ವ್ಯವಸ್ಥೆ ಮಾಡ್ಕೊಂಡು ಬರ್ತಾನೆ. 1000 ರೂಪಾಯಿ ತಂದುಬಿಟ್ಟು ತಂದೆಯ ಶ್ರಾದ್ದವನ್ನು ಅದ್ಭುತವಾಗಿ ಮಾಡ್ತಾನೆ. ಸತ್ತಿದ ದಿವಸ ಕೇಶ ಮುಂಡನ ಮಾಡಿಸ್ಕೊ ಅಂತಂದ್ರೆ ಇಲ್ಲ ಆಫೀಸ್ನಲ್ಲೆಲ್ಲ ತೊಂದರೆ ಆಗುತ್ತೆ ಎಂದವನು, ಕಡೆಗೆ 10ನೇ ದಿವಸ ಮಾಡಿಸ್ಕೊಂಡು ಇವತ್ತು ಮಾಡಿಸ್ಕೊಂಡ್ರೆ ಇನ್ನೂ ಶ್ರೇಷ್ಠವಂತೆ, ಇನ್ನೂ ಒಳ್ಳೇದಾಗುತ್ತಂತೆ, ಶ್ರೇಯಸ್ಸಂತೆ ಅಂತ ಹೇಳ್ತಾನೆ. ಮತ್ತೆ ವೈಭವದಿಂದ ಶ್ರಾದ್ದ ಮಾಡ್ತಾನೆ. ನಾವು ಲೋಕದಲ್ಲಿ ನೋಡ್ತೀವಿ ಅವರು ಕಪಟ ಅಂತ ಮಾಡಿರೋದಿಲ್ಲ, ಬದುಕಿದ್ದಾಗ ಮಾತ್ರ ಕೇಳಿರೋದಿಲ್ಲ. ಅಂದರೆ ಜವರಾಯಿ ಆ ಮತ್ತೊಬ್ಬ ತನ್ನ ಜೊತೆಗಾರನ ಸಾವಿನಿಂದ ಯಾವ ಥರ ಅವನ ಮೇಲಿದ್ದಂಥ ದ್ವೇಷವನ್ನು ಕರಗಿಸಿಕೊಂಡು ಬಿಟ್ಟ. ಇಲ್ಲಿ ತಂದೆ ಮೇಲಿರತಕ್ಕಂಥ ಒಂದು ದ್ವೇಷವೋ ಅಥವಾ ರೋಷವೋ ತಿರಸ್ಕಾರವೋ ಹೋಗ್ಬಿಡುತ್ತೆ, ಯಾಕೆ ಅವರಿಂದ ಬಂದು ಬದುಕು ಬರೋದಿಲ್ಲ, ಮತ್ತೆ ಜವಾಬ್ದಾರಿ ಇರೋಲ್ಲ ಅಂತ. ಆಗ ಆ ಥರ ಕೂಡ ನಾವು ಅಗ್ಗವಾಗಿ ನೋಡಬೇಕಾಗಿಲ್ಲ, ಅನುಮಾನಿಸಬೇಕಾಗಿಲ್ಲ, ಪ್ರಾಮಾಣಿಕವಾಗಿ ಅವ್ರಿಗೆ ಅನಿಸಿರ್ಬೋದು.
ಅದನ್ನ ಇಲ್ಲ ಅನ್ನೋಕ್ಕಾಗೋಲ್ಲ. ಕುಮಾರನಿಗೆ ಶ್ರದ್ಧೆಯಿಂದಲೇ ಶ್ರದ್ಧ ಮಾಡಬೇಕು ಅಂತ ಅನಿಸಿರ್ಬೋದು. ನನ್ನ ದೃಷ್ಟಿನಲ್ಲಿ ಅಂತ ಶ್ರಾದ್ದಕ್ಕೆ ಬೆಲೆ ಇಲ್ಲ ಅಂತ ನಾನು ಹೇಳ್ಬೋದು, ಆದರೆ ಅವನ ದೃಷ್ಟಿನಲ್ಲಿ ಅದು ತಂದೆಗೆ ತಲುಪುತ್ತೆ ಅಂತ ಇದ್ದಿರ್ಬೋದಲ್ವ. ಹೀಗೆ ಕಂಡಾಗ ನಮಗೆ ಗೊತ್ತಾಗುತ್ತೆ ಸಾವು ಏನೆಲ್ಲ ಬದಲಾವಣೆಯನ್ನು ಬೇರೆ ವ್ಯಕ್ತಿಗಳಲ್ಲಿ ತರಬಲ್ಲದು ಅಂತ. ಸತ್ತವನಲ್ಲಿ ಏನು ಬದಲಾವಣೆ ತರದೆ ಹೋಗ್ಬೋದು ಅಥವಾ ತಂದಿದ್ದರೆ ನಮಗೆ ಗೋಚರವಾಗದೇ ಇರಬಹುದು, ಆದರೆ ಬದುಕಿದವರಲ್ಲಿ ಒಂದು ಸಾವು ಬದಲಾವಣೆ ತರುತ್ತೆ ಅಂದರೆ ಅದರ ಮೌಲ್ಯ ಎಂಥದ್ದು, ಹೀಗಿರುವ ಆಲೋಚನೆಗಳನ್ನು ಮಾಡಿಸ್ತಾರೆ. ಕಥೆ ಓಡುವುದೇ ಇಲ್ಲ ಅಂತ ಅನ್ಬೇಕು, ಯಾಕೆಂದರೆ ಕತೆ ಅಷ್ಟು ಕೂಡ ನಡೆಯೋದು ಎಷ್ಟರೊಳಗೆ, ಸಾವಿನ ದಿವಸದಿಂದ ವೈಕುಂಠ ಸಮಾರಾಧನೆಯವರೆಗೂ ಅಷ್ಟೇ. ಅಂದರೆ ಎಲ್ಲ ಒಂದು 10-12 ದಿವಸಗಳ ಕತೆ, ಅದರಲ್ಲಿ ಬರತಕ್ಕಂಥ ಆಲೋಚನೆ ಇದೆಯಲ್ಲ ಅದು ಬಹಳ ಅದ್ಭುತ. ಈ ಕುಮಾರ ತಾನು ತನ್ನ ಹೆಂಡತಿಗಾಗಿ ಯಾಕೆ ಅಷ್ಟು ಹೆದರ್ಕೊಂಡಿದ್ದು, ಅಷ್ಟು ಬಲಿಬಿದ್ದದ್ದು, ಮತ್ತು ತನ್ನ ತಂಗಿಯನ್ನು ತಮ್ಮನನ್ನು ಯಾಕೆ ಗಮನಿಸದೆ ಹೋದ ಅನ್ನುವಂಥ ವಿವರಗಳು ಬಂದಾಗ, ಲೋಕದಲ್ಲಿ ಆಗುವುದು ಇಂಥದ್ದು ನೋಡಿದಾಗ ಅಲ್ಲಿ ಬರುತ್ತೆ, ಅವರ ಊಟ ಅರ್ಧ ಸಾಗಿದ್ದಾಗ ತಮ್ಮ ಮನಸ್ಸಿನ ಮೇಲೆ ಕೆಳಗಾಗುತ್ತಿದ್ದ ಪ್ರಶ್ನೆಗೆ ಉತ್ತರ ಹೊಳೆಯಿತು. ಮೈಥುನ ಸಂಬಂಧ ಅಂತಃಕರಣವನ್ನು ಹತ್ತಿರ ತರುವಷ್ಟು ಬೆನ್ನಲ್ಲಿ ಬಿದ್ದ ಸಂಬಂಧ ತರಲು ಸಾಧ್ಯವಿಲ್ಲ ಅಂತ. ಇದು ಹೌದೋ ಅಲ್ವೋ ಅಭಿಜ್ಞರು ಅನುಭವಸ್ಥರೇ ಹೇಳಬೇಕಾದದ್ದು. ಆದರೆ ನನ್ನ ಒಬ್ಬರು ಸ್ನೇಹಿತರು ಹೇಳಿದರು, ಒಬ್ಬರೆದುರಿಗೆ ನಗ್ನವಾದಾಗ ಇನ್ಹಿಬಿಷನ್ಸ್ ಹೊರಟೋಗ್ಬಿಡುತ್ತೆ ಅನಿಸುತ್ತೆ, ಎದುರಾಡೋದು ಕಷ್ಟ ಆಗುತ್ತೆ ಅನಿಸುತ್ತೆ. ಎಷ್ಟೋ ಬಾರಿ ಗಂಡನಿಗೆ ಹೆಂಡತಿ, ಹೆಂಡತಿಗೆ ಗಂಡ ಎದುರಾಡೋದಕ್ಕೆ ಆಗದೆ ಹೋಗುವುದು ಈ ದೃಷ್ಟಿಯಿಂದನಾ ಅಂತ ಹೇಳಿದರು. ಅವರು ಕೌಟುಂಬಿಕರು, ಸಾಹಿತ್ಯ ಓದಿದವರು, ಒಳ್ಳೆ ಸಂಸ್ಕಾರವಂತರು, ಹಾಗಾಗಿ ಇಂಥವೆಲ್ಲ ಆಲೋಚನೆ ಮಾಡಬೇಕಾಗತ್ತೆ. ಅಂದರೆ ಅವಳು ತಲೆಗೆ ಮದ್ದು ತಿಕ್ಬಿಟ್ಲು, ಮಂಕುಬೂದಿ ಎರಚಿಬಿಟ್ಲು, ಮಗನ ಹಾರಿಸ್ಕೊಂಡು ಹೊರಟೋಗ್ಬಿಟ್ಲು ಅಂತನ್ನುವಂಥದ್ದು. ಹೀಗೆಷ್ಟೋ ಜನ ತಾಯಂದರು, ತಂದೆಯರು ತಮ್ಮ ಮಗ ಕೈಜಾರಿ ಹೋದ ಅಂತ ಹೇಳ್ಕೊಳ್ತಕ್ಕಂಥದ್ದು. ಅದೇ ರೀತಿ ನೋಡಿ, ಹೆತ್ತ ತಂದೆ ತಾಯಿಗಳು ಬಿಟ್ಟೋಗ್ಬಿಟ್ರು, ಗಂಡನೇ ಸರ್ವಸ್ವ ಅಂತಾಳೆ, ನಮ್ಮ ಮನೆಗೆ ಆಸ್ತಿ ಕೊಡು ಅಂತ ಹೇಳ್ಬಿಟ್ಟಿದ್ವಿ, ಈಗ ಹೆಣ್ಣು ಮಕ್ಕಳಿಗೂ ಆಸ್ತಿ ಪಾಸ್ತಿಯ ರೈಟ್ಸ್ ಇದೆ ಅಂತ ನೋಟಿಸ್ ಕಳಿಸಿದ್ದಾಳೆ ಅಂತ ಗೊಣಗತಕ್ಕಂಥ ಸಂಕಟ ಪಡ್ತಕ್ಕಂಥ ತಂದೆ ತಾಯಿಗಳನ್ನು ನಾನು ನೋಡಿದ್ದೀನಿ. ಏನು ಆ ಗಂಡ ಹೆಂಡತಿಯನ್ನು ತಕ್ಷಣವೇ ಒಂದು ಬಿಲಾಂಗಿಂಗ್ಸ್ ಬಂದು ಒಂದು ತಮ್ಮ ಸಂಸಾರ ಅನ್ನುವ ಪ್ರತ್ಯೇಕತೆ ಬಂತ, ಯಾತಕ್ಕಾಗಿ ಬಂತು ಅಂದರೆ, ಈ ಥರದ ಅಂಶಗಳು ನಾವು ಬದುಕಿನಲ್ಲಿ ಎಷ್ಟೋ ಸಮಸ್ಯೆಗಳಿಗೆ ಪರಿಹಾರ ಈ ದಿಕ್ಕಿನಲ್ಲಿ ಆಲೋಚನೆ ಮಾಡಿದ್ರೆ ಇರುತ್ತಾ ಅನ್ನೋದು ಗೋಚರವಾಗದೆ ಇರುವಂಥದ್ದು. ಅದನ್ನೆಲ್ಲವನ್ನು ಕೂಡ ಅವರು ತೆಗೆದು ತೋರಿಸ್ತಾರೆ. ಮತ್ತೆ ಈ ಜವರಾಯಿ ತನ್ನ ಅನುಭವಗಳನ್ನೆಲ್ಲ ಬರವಣಿಗೆ ಮಾಡಿಟ್ಟಿರ್ತಾನೆ. ಅಲ್ಲಿ ಕೂಡ ನಮಗೆ ಗೊತ್ತಾಗುತ್ತೆ ಅನುಭವದ ವಿವರ ಎಂಥದ್ದು ಅನ್ನುವುದು. ಅಂಥದ್ದು ಒಂದು ಕಡೆ ಬರುತ್ತೆ ನೋಡಿ, ಜವರಾಯಿ ಹೇಳಿದ ಮಾತು ನೆನಪಿಗೆ ಬಂತು. ನೋಡು ಕಾಳು, ನನಗೆ ಒಂದು ಅರ್ಥವಾಗಿದೆ. ಮೈಥುನದ ಇಂಧನ ಉರಿದು ಹರಿದ ಮೇಲೆ ಆ ಹೆಂಗುಸನ್ನು ತಬ್ಬಿ ಹಿಡಿಯುವ ಉತ್ಕಟತೆ ಉಳಿಯುವುದಿಲ್ಲ. ಹರಿದ ಮೇಲೂ ಉತ್ಕಟತೆ ಉಳಿಯಿತೋ ಅವಳ ಕಿವಿಯಲ್ಲಿ ಉಸಿರುವುದು ಇನ್ನೂ ಇದೆ ಅಂತ ಅನಿಸುತ್ತದೆಯೋ ಅವಳನ್ನು ಅವನು ಪ್ರೇಮಿಸುತ್ತಿದ್ದಾನೆ ಅಂತ ತಿಳಿಯಬೇಕು ಅಂತ. ಈ ಪ್ರೇಮಿಗಳೆಲ್ಲ ವ್ಯಾಲೆಂಟೈನ್ಸ್ ಡೇ ದಿವಸ ಇದನ್ನು ಬರ್ಕೊಂಡು ಪರೀಕ್ಷೆ ಮಾಡಿಕೊಳ್ಬೇಕು ಅಂತ ಅನಿಸುತ್ತೆ. ಅಂದರೆ ದೇಹದಿಂದ ಮನಸ್ಸಿಗೆ ಹೋಗುವಂಥ ಹಂತ ಯಾವುದು ಅಂತ ಅನ್ನುವುದು. ಈ ದೃಷ್ಟಿಯಿಂದ ನೋಡಿದಾಗ ನಮ್ಮ ಸನಾತನ ಧರ್ಮದಲ್ಲಿ ದಾಂಪತ್ಯ ವ್ಯವಸ್ಥೆ ಯಾವ ಹಂತದಲ್ಲಿ ಬೆಳೆಯಬೇಕು, ಹೇಗೆ ಅಂತ ಹೇಳಿರುವುದೆಲ್ಲ ಕೂಡ ನಮಗೆ ಗೊತ್ತಾಗುತ್ತೆ. ಮತ್ತೆ ಒಂದು ಮಾತು ಬರುತ್ತೆ, ಸುತ್ತ ಆಕ್ರಮಿಸಿರುವ ಸಾವಿನ ಪ್ರಜ್ಞೆಯ ನಡುವೆ ಅದೇ ಪ್ರಜ್ಞೆ ಇರುವ ಒಬ್ಬ ವ್ಯಕ್ತಿ ನಮ್ಮನ್ನು ಪ್ರೀತಿಸಿದರೆ ಸಿಕ್ಕುವ ಅರ್ಥ ಆಧಾರ ಜೀವನದ ಬೇರೆ ಯಾವ ವಿಧದಲ್ಲಿ ಸಿಕ್ಕಲು ಸಾಧ್ಯ? ಕಾಳಪ್ಪನಿಗೆ ಅನಿಸೋದು, ಕಾಳಪ್ಪನು ಸಾವಿನ ಬಗ್ಗೆ ಯೋಚನೆ ಮಾಡ್ತಾ ಇದ್ದ. ಕಾರಣ ಏನಂದರೆ, ಆತ ಮದುವೆ ಆಗಿಲ್ಲ, ಆತನಿಗೆ ಅಕ್ಕ ತಂಗಿಯರು, ಅವರಲ್ಲಿ ಅಕ್ಕ ಮಾತ್ರ ಒಳ್ಳೆಯವಳು, ಇವನು ಎಷ್ಟೇ ಶ್ರೀಮಂತನಾದರೂ ಇವನನ್ನು ಹಿರಿದು ತಿನ್ನಬೇಕು ಅಂತ ಇಲ್ಲ, ತಂಗಿಗೆ ಹಾಗಲ್ಲ, ಹಿರಿದು ತಿನ್ನಬೇಕು ಅಂತ ಉಂಟು. ಭಾವ ಎಲ್ಲ ಕೂಡ ಏನೋ ಸಂಬಂಧಗಳು, ಏನೋ ಸೆಂಟಿಮೆಂಟಲ್ಗಳು, ಏನೋ ಗ್ಲಜರಿನ್ ಕಣ್ಣೀರುಗಳು, ಆ ವಿವರಗಳೆಲ್ಲ ತುಂಬ ಚೆನ್ನಾಗಿ ಬರ್ತವೆ. ಅವ್ರು ಹಾಗೆ ಮಾಡ್ತಾ ಇರ್ತಾರೆ. ಲೋಕದಲ್ಲಿ ನೋಡಿ, ಬ್ರಹ್ಮಚಾರಿಗೆ ಬಹಳ ಸಂಸಾರಸ್ಥರ ತಾಪತ್ರಯ ಇದು ಕಷ್ಟ ಇರುತ್ತೆ. ಏಕೆಂದರೆ ನಿಮಗೇನು ಇಲ್ವಲ್ಲ, ನಿಮಗೆ ಯಾವುದು ಬಾಧ್ಯತೆ ಇಲ್ವಲ್ಲ, ನಿಮಗೇನು ಜವಾಬ್ದಾರಿ ಇಲ್ವಲ್ಲ, ನಿಮಗದು ಯಾಕೆ ಬೇಕು ಅಂತ ಹೇಳುವಂಥವರೇ ಇರ್ತಾರೆ. ಪಾಪ ಎಷ್ಟೋ ಜನ ಸ್ಪಿನಿಸ್ಟರ್ಗಳು, ಅವಿವಾಹಿತೆಯರು, ಬ್ರಹ್ಮಚಾರಿಣಿಯರು ಹಾಗೂ ಬ್ಯಾಚುಲರ್ಸ್ ಬ್ರಹ್ಮಚಾರಿಗಳು ಪಡಬಾರದು ಕಷ್ಟಪಟ್ಟಿದ್ದಾರೆ. ಅವರ ತವರು ಮನೆಯಿಂದ, ಅವರ ರಕ್ತ ಸಂಬಂಧಿಗಳಿಂದ, ರಕ್ತ ಹೀರುವ ಸಂಬಂಧಿಗಳಿಂದ ಬೇಕಾದಂತೆ. ನಿನಗೆಂಥದ್ದು ಇಲ್ವೇ, ನಿನಗ್ಯಾತಕ್ಕೆ ಚೈನು? ನಾನು ನನ್ನ ಬಂಧುವರ್ಗದಲ್ಲಿ, ಸ್ನೇಹಿತರ ವರ್ಗದಲ್ಲಿ ಅವರೆಲ್ಲ ಹಲವರನ್ನು ನೋಡಿದ್ದೀನಿ. ನನ್ನ ಬಂಧುವರ್ಗದಲ್ಲಂತೂ ಒಬ್ಬರು ಹಿರಿಯರು, ಈಗ ಅವರಿಗೆ 82 ವರ್ಷ, ಅವರು ಹೇಳಿದ್ದಾರೆ,
ನಾನು ನನ್ನ ತವರು ಮನೆ ಅಕ್ಕ ಮತ್ತೊಂದು ಮಗದೊಂದು ಅಂತ ಒಂದೊಂದು ಚರ್ಮದ ಪದರವನ್ನು ತೆಗೆದು ಸಪ್ತ ಧಾತುಗಳನ್ನು ಸುರಿಸ್ಬಿಟ್ಟಿದ್ದೇನಪ್ಪ ಅಂತ ಅವರಂದಿದ್ರು. ಅವರು ಹೇಳಿದ್ರು, ನನಗೀಗ 80ನೇ ವಯಸ್ಸಿನಲ್ಲಿ ಸ್ವಾತಂತ್ರ್ಯ ಸಿಕ್ಕಿದೆ ಅಂತ. ನಾನು ಮದುವೆ ಗಂಡ ಮತ್ತೊಂದು ಯಾವುದೂ ಇಲ್ಲದೆ ಮೊದಲಿಂದ ಸ್ವಾತಂತ್ರ್ಯದ ಸವಿಯನ್ನು ಅನುಭವಿಸೋಣ ಅಂತ ನೋಡಿದ್ರೆ ನನಗೀಗ ಬಂದಿದೆ, ಈಗ ಸ್ವಾತಂತ್ರ್ಯ ಇದೆ, ಅರೆ ತಂತ್ರವೇ ಇಲ್ವಲ್ಲ ಅಂತ. ತನು ತ್ರಾಯತೆ ಇತಿ ತಂತ್ರ ಅಂತ, ಕಾಪಾಡತಕ್ಕಂಥದ್ದು ತಂತ್ರ, ನನ್ನನ್ನು ನಾನು ನಡು ನಿಲ್ಲಿಸ್ಕೊಳಕ್ಕಾಗಲ್ಲ, ಕೂಡಿಸ್ಕೊಳಕ್ಕಾಗಲ್ಲ, ಆ ಸ್ಥಿತಿಯಲ್ಲಿದ್ದೀನಿ ಅಂತ. ಹಾಗೆಯೇ ಇರುವಾಗ ಕಾಳಪ್ಪನಿಗೆ ಪಾಪ ಅನಿಸ್ತಾ ಇರುತ್ತೆ, ನಾನು ಈಗ ಸಾವಿನ ಬಗ್ಗೆ ಯೋಚನೆ ಮಾಡಬೇಕಾಗಿದೆ, ಇನ್ನು ಬದುಕೇನೂ ಇಲ್ಲ, ಇನ್ನು VRS ತಗೊಳ್ಳೋದು ಅನ್ನುವಂತೆ ಪ್ರಯತ್ನ ಪಟ್ಟಿದ್ದಾನೆ. ಅವನಿಗೆ ಬೇಕಾದಷ್ಟು ಸಂಪಾದನೆ ಮಾಡ್ಬೋದು, ಮಾಡಿ ಏನು ಮಾಡೋದು, ಮತ್ತೆ ಅದೇ ಊರಿಗೆ ಹೋಗಬೇಕು. ಆ ಕಾಳಪ್ಪನಿಗೆ ಒಂದು ದೊಡ್ಡ ಸಮಸ್ಯೆ ಬರುತ್ತೆ, ಅವನಿಗೆ ಊಟದ ರುಚಿ. ಆ ವಿಷಯದಲ್ಲಿ ನನಗೂ ಕಾಳಪ್ಪನಿಗೂ ತುಂಬ ಸಾಮ್ಯ, ಸಿಕ್ಕಾಪಟ್ಟೆ ನಾಲಿಗೆ ರುಚಿ. ಗಣಪತಿ ಹಬ್ಬದ ದಿವಸ ಕಡುಬು ತಿನ್ನಬೇಕು ಅಂತ ಆಸೆಯಾಗಿ ಅವರ ಆಫೀಸ್ನ ಯಾರೋ ಒಬ್ಬ ಸಬಾರ್ಡಿನೇಟ್ ಮನೆಗೆ ಚೆನ್ನಾಗಿತ್ತ ಜರಿ ಪಂಚೆ ಉಟ್ಕೊಂಡು ವಿಭೂತಿ ಹಾಕ್ಕೊಂಡು ಮಾರ್ಕೆಟ್ಗೆ ಹೋಗ್ಬಿಟ್ಟಿದ್ರು. ದೊಡ್ಡ ಬುಟ್ಟಿ ತುಂಬ ಹಣ್ಣು ಹೂವು ಎಲ್ಲ ತಗೊಂಡು ಬಂದು ಅವ್ರ ಮನೆಗೆ ಹೋಗ್ಬಿಟ್ಟು, ನೋಡಿ ನಿಮ್ಮ ಮನೆಯಲ್ಲಿ ನಾನು ಇವತ್ತು ಪೂಜೆ ಮಾಡಬೇಕು ಅಂತ ಇದ್ದೀನಿ ಅಂತ. ಓ ಬನ್ನಿ ಸರ್, ಬನ್ನಿ ಸರ್, ಯು ಆರ್ ವೆಲ್ಕಮ್ ಅಂತೆಲ್ಲ ಇಂಗ್ಲೀಷ್ನ ಶಿಷ್ಟಾಚಾರದ ಮಾತುಗಳನ್ನೆಲ್ಲ ಆಡ್ತಾರೆ. ಆಮೇಲಿಂದ ಊಟಕ್ಕೂ ಕೂತ್ಕೊಳ್ತಾರೆ. ಆದರೆ ಆ ಯಾರು ಹೋಗಿರ್ತಾರಲ್ಲ ಸಬಾರ್ಡಿನೇಟು, ಆತನಿಗೆ ತನ್ನ ಮಗಳು ಅಳಿಯ ಇವ್ರ ಜೊತೆ ಕೂತ್ಕೊಂಡು ಊಟ ಮಾಡಬೇಕು ಅಂತಿರುತ್ತೆ. ಈ ಬಾಸ್ ಬಂದಿದ್ದ ತಕ್ಷಣ ಬಾಸ್ ಪಕ್ಕ ಕೂತ್ಕೋಬೇಕು, ಅವನಿಗೆ ಉಪಚಾರ ಮಾಡಬೇಕು, ಹಾಗಾಗಿ ಅವ್ರ ಹಬ್ಬದ ಮೂಡ್ ಕೆಟ್ಟೋಗ್ಬಿಡುತ್ತೆ. ಇವನಿಗೆ ಅದು ಒಂಥರ ಒಲ್ಲದ ಔತಣ ಮಾಡಿಸ್ಕೊಂಡಂತೆ ಆಗ್ಬಿಟ್ಟು ಇನ್ನು ಎಂದೂ ಕೂಡ ಹೋಗೋದಿಲ್ಲ ಅಂತ ತೀರ್ಮಾನ ಮಾಡ್ಕೊಂಡ್ಬಿಡ್ತಾನೆ. ಅಂದರೆ ಯಾವುದಕ್ಕೂ ಒಂಟಿತನ ಕಾಡುತ್ತೆ ಎನ್ನುವುದು, ಒಂಟಿತನಕ್ಕಿಂತಲೂ ಸಾವು ಯಾವ ರೀತಿ ಬೇರೆ. ಸಾವಿನಲ್ಲಿ ಯಾರೂ ಜೊತೆಗಿರೋಲ್ಲ, ಒಂಟಿತನವಾದರೂ ಅಷ್ಟೇ ತಾನೆ. ಅಂದರೆ ಬದುಕಿದ್ದ ಸಾವಿನ ಅನುಭವ ಏನು ಅನ್ನುವ ಆಯಾಮ ಕೂಡ ಅಲ್ಲಿ ಧ್ವನಿತವಾಗುತ್ತೆ. ಆಗ ನನ್ನಂತೆ ಸಾವಿನ ಬಗ್ಗೆ ಗಾಢವಾಗಿ ಒಬ್ಬ ಸಂಸಾರಿ ಯೋಚನೆ ಮಾಡ್ತಾ ಇದ್ದಾನೆ ಅಂದರೆ ಏನೋ ಒಂದು ಸಾಮ್ಯ ಇದೆ, ಈ ದೃಷ್ಟಿಯಿಂದ ಸ್ನೇಹ ಇದೆ ಅಂತ. ಸುತ್ತ ಆಕ್ರಮಿಸಿರುವ ಸಾವಿನ ಪ್ರಜ್ಞೆಯ ನಡುವೆ ಅದೇ ಪ್ರಜ್ಞೆ ಇರುವ ವ್ಯಕ್ತಿ ನಮ್ಮನ್ನು ಪ್ರೀತಿಸಿದರೆ ಸಿಕ್ಕುವ ಅರ್ಥ ಆಧಾರ ಇದು. ಹೀಗೆ ನಾವು ಈ ತರಹ ಆಲೋಚನೆ ಮಾಡೋಕ್ಕೂ ಸಾಧ್ಯ ಇಲ್ಲ ಅಂದ್ಕೋತೀವಿ. ಆದರೆ ಇಂಥ ಆಲೋಚನೆ ನಮ್ಮಲ್ಲಿ ಬರಬಾರ್ದ, ಬಂದರೆ ಖಂಡಿತ ಒಂದು ಹೊಸ ಬೆಳಕು ಸಿಗುತ್ತಲ್ವಾ ಅನ್ನುವಂಥದ್ದು ಲೇಖಕರ ಉದ್ದೇಶ, ಹಾಗೆ ನಡೆಯುತ್ತೆ. ಮತ್ತೆ ಇನ್ನೊಂದು ಕಾಳಪ್ಪನವರ ಒಂದು ವಿಶ್ಲೇಷಣೆ ಬರುತ್ತೆ. ತನ್ನದೆಂಬ ಸಂಸಾರ ಮಕ್ಕಳಿಲ್ಲದ ಅವರಿಗೆ ಯಾವ ಮಕ್ಕಳಲ್ಲಾದರೂ ಸಹಜ ಮುಕ್ತ ಪ್ರೀತಿ ಉಕ್ಕುತ್ತದೇನೋ, ತಮ್ಮದೇ ಸಂಸಾರದಲ್ಲಿ ತಾವು ಹುಟ್ಟಿಸಿದ ಮಕ್ಕಳಿಗೆ ಭಾವನೆಯನ್ನೆಲ್ಲ ಸುರಿದುಕೊಂಡಿರುವ ಇವರಿಗೆ ಬೇರೆ ಮಕ್ಕಳನ್ನು ಸಹಜವಾಗಿ ಪ್ರೀತಿಸುವ ಶಕ್ತಿ ನಷ್ಟವಾಗಿದೆಯೋ ಏನೋ ಅಂತ. ಆ ವನಜಮ್ಮ ಅನ್ನುವ ನರ್ಸು ಆಕೆ ಕಾಳಪ್ಪನವ್ರನ್ನ ಕಂಡು ಹೇಳ್ಕೊಳ್ಳೋದು. ಆಕೆಗೆ ಒಂದು ಹೆಣ್ಣುಮಗು ಇರುತ್ತೆ. ಜವರಾಯಿ ಯಾವಾಗಲೂ ಬಂದು ಆ ಹೆಣ್ಣು ಮಗುನ ತುಂಬ ಪ್ರೀತಿಯಿಂದ ಮಾತಾಡಿಸಿದ್ದಿರೋಲ್ಲ. ಅರೆ ಕಾಳಪ್ಪ ಜವರಾಯಿಯ ಸ್ನೇಹಿತನಾಗಿ ಇವ್ರ ಮನೆಗೆ ಒಂದೆರಡು ಬಾರಿ ಬಂದು ಹೋಗಿರ್ತಾನೆ. ಆಗಲೇ ಆ ಹೆಣ್ಣು ಮಗಳ ಜೊತೆಗೆ ಸ್ನೇಹ ಮಾಡಿಕೊಂಡು ಮಾತಾಡಿಸೋದೇನು, ತಿಂಡಿ ತಂದು ಕೊಡೋದೇನು ಎಲ್ಲ. ಅದು ನೋಡಿ ವನಜ ಅಂದ್ಕೋತಾಳೆ ವನಜಮ್ಮ, ಬ್ರಹ್ಮಚಾರಿಗೆ ಎಲ್ಲರ ಮಕ್ಕಳನ್ನು ಸಮಾನವಾಗಿ ಪ್ರೀತಿಸೋಕ್ಕಾಗುತ್ತೆ, ಅಥವಾ ಮಕ್ಕಳಿಲ್ಲದೆ ಅವಿವಾಹಿತರಾದವರಿಗೆ. ವಿವಾಹಿತರಾದವರಿಗೆ ಎಷ್ಟೇ ಆಗಲಿ ತಮ್ಮ ಮಕ್ಕಳದು ಒಂದು ಪಕ್ಕ ಅದು ಮೇಲು ಅಂತಲೇ ಆ ಒಂದು ರಿಸರ್ವೇಷನ್ ಇನ್ ಕಾರ್ನರ್ ಇರುತ್ತಾ ಅಂತ. ಅಂದರೆ ಇದೆಲ್ಲ ಎಷ್ಟು ಬೇಕಾದರೂ ಆಲೋಚನೆ ಮಾಡಬಹುದಾದಂಥದ್ದು ಅಂತ. ಆಮೇಲೆ ಇನ್ನು ಒಂದು ಹೆಣ್ಣಿನ ಮಕ್ಕಳ ಜೊತೆಗಿನ ಬಾಂಧವ್ಯ, ಸಾವಿನ ಜೊತೆಗೆ ಸೃಷ್ಟಿಯೂ ಅಂಟಿಕೊಂಡು ಬರುತ್ತಲ್ಲ, ಅದಕ್ಕೆ ವನಜಮ್ಮ ಹೇಳ್ಕೊಳ್ಳೋದು. ಅವಳು ಬರ್ಕೊಂಡಿರ್ತಾಳೆ, ಮಕ್ಕಳನ್ನು ಹೆರುವ ಕೆಲಸ ಹಿಂಗಸಿನದು, ಗರ್ಭಧರಿಸಿ ಹೊಟ್ಟೆಯಲ್ಲಿಟ್ಟು 9 ತಿಂಗಳು ಹೊತ್ತು ಹೆತ್ತು ಮಗುವನ್ನು ಸೃಷ್ಟಿಸಿ ಹಾಲು ಕೊಟ್ಟು, ಅಂದರೆ ಹೊಟ್ಟೆಯಲ್ಲಿಟ್ಟುಕೊಳ್ಳುವ ಹೊರ ವಿಸ್ತರಣೆಯ ಅವಧಿ ಇದು. ಇಷ್ಟೆಲ್ಲ ತನ್ನ ಶರೀರದೊಳಗೆ ಅಥವಾ ಶರೀರದಿಂದ ನಡೆಯಬೇಕಾದರೆ ಒಟ್ಟು 2 ವರ್ಷ, 2 ವರ್ಷ ಹಿಂಗಸಿನ ಶರೀರವೆಲ್ಲ ಒಟ್ಟಾಗಿ ನಿಂತು ಕೆಲಸ ಮಾಡುತ್ತದಲ್ವೇ. ನೋಡಿ, ಗರ್ಭ ತಾಳಬೇಕಾದರೆ ಎಷ್ಟೆಷ್ಟು ಕ್ರಮಕ್ರಮವಾಗಿ ಶಾರೀರಿಕವಾದ ಬದಲಾವಣೆ ಆಗ್ತಾ ಹೋಗುತ್ತಿಂತ. ಹೆರಿಗೆಯ ಹೊತ್ತಿನ ಒಂದು ಸ್ಥಿತಿಗಾಗಿ 9 ತಿಂಗಳು ಶರೀರ ದುಡಿತಾ ಬರುತ್ತೆ, ಕ್ರಮಕ್ರಮವಾಗಿ ಎಲ್ಲವನ್ನೂ ರೆನೊವೇಟ್ ಮಾಡ್ಕೊಳ್ತಾ ಬರುತ್ತೆ, ಶರೀರವನ್ನು ಬದಲಾವಣೆ ಮಾಡಿಫಿಕೇಶನ್ ಮಾಡ್ಕೊಳ್ತಾ ಬರುತ್ತೆ. ಹೆರಿಗೆ ಆದಮೇಲಿಂದ ಮತ್ತೆ ಆದಂಥ ಜಖಮ್ಮನ್ನು ಸುಧಾರಿಸ್ಕೊಳ್ಳೋದಕ್ಕೆ ಮತ್ತೆ ಇನ್ನೊಂದು ಪರ್ಯಾಯದಲ್ಲಿ ಎಲ್ಲ ರೀತಿಯಾದಂಥ ರೆನೊವೇಷನ್ನು ಮಾಡ್ಕೊಳ್ತಾ ಹೋಗುತ್ತೆ. ಈಗ ಶರೀರ ರಚನೆ ಆಗ್ತಾ ಇದ್ದಂತೆ ಒಳಗೆ ಮತ್ತೊಂದು ಶರೀರದ ರಚನೆಯೂ ಆಗ್ತಾ ಇರುತ್ತೆ.
ಈ ಶರೀರ ಮತ್ತೆ ಪುನಃ ಸಂರಚನೆಗೊಳ್ತಾ ಇದ್ದಂತೆ ಹೊರಗಿನ ಶರೀರದ ಪೋಷಣೆ ಮಾಡತಕ್ಕಂಥದ್ದು ಆಗುತ್ತೆ. ಅಂದರೆ ಟೂ ವೇ ಕೆಲಸ ಒಟ್ಟೊಟ್ಟಿಗೆ ನಡೀತಾ ಇರುತ್ತೆ. ಅಂದರೆ ಹೊರಗಡೆ ಪ್ಲಾಸ್ಟ್ರಿಂಗು, ಒಳಗಡೆ ಸೆಂಟ್ರಿಂಗು, ಸೀಲಿಂಗು, ಈ ಥರ ಮನೆಯಲ್ಲಿ ಹೇಗೆ ನಡೆಯುತ್ತೋ ಆ ರೀತಿಯಂಥದ್ದು. ಹೊರಗಡೆ ಬಂದ್ಬಿಟ್ಟಿದ್ನು ಪೇಂಟಿಂಗು, ಒಳಗಡೆ ಎಲೆಕ್ಟ್ರಿಫಿಕೇಶನ್ನು, ನಡೆಯುವಂತೆ ಏಕಕಾಲದಲ್ಲಿ ನಡೀತಾ ಇರುತ್ತೆ. ಅದನ್ನು ಅವರು ಹೇಳ್ತಾರೆ, ಇಷ್ಟೆಲ್ಲ ತನ್ನ ಶರೀರದೊಳಗೆ ಶರೀರದಿಂದ ನಡೆಯಬೇಕಾದ್ರೆ ಒಟ್ಟು 2 ವರ್ಷ, 2-3 ವರ್ಷವೇ ಆಗುತ್ತೆ. ಹೆಂಗಸಿನ ಶರೀರವೆಲ್ಲ ಒಟ್ಟಾಗಿ ಕೆಲಸ ಮಾಡುತ್ತದೆ ಅಲ್ಲವೇ. ಈ ಸಮಗ್ರ ಕ್ರಿಯೆ ಪ್ರಯತ್ನಕ್ಕೆ ಹೋಲಿಸಿದರೆ ಗಂಡಸಿನ ಕ್ರಿಯೆಯ ಪ್ರಮಾಣವೆಷ್ಟು? ಏನೂ ಮಾಡಲಾಗದ, ಏನೂ ಮಾಡದ ನಿಷ್ಕ್ರಿಯತೆ ಅಲ್ಲವೇ ಅಂತಂತಾರೆ. ಇದನ್ನು ನೋಡಿದಾಗ ಹೆಣ್ಣಿನ ಬಗ್ಗೆ ನಮಗೆ ಗೌರವ ಬರಬೇಕು, ಭಕ್ತಿ ಬರಬೇಕು, ಶ್ರದ್ಧೆ ಬರಬೇಕು. ಅದನ್ನು ಹೇಳ್ತಾರೆ. ಆಮೇಲೆ ತಾಯಿಗೆ ಮಾತ್ರ ಮಕ್ಕಳು ಅಂದರೆ ಬರುವಂಥ ಸಮಸ್ಯೆ ಏನು ಅಂತ. ಆಗ ಒಂದು ಇನ್ನೊಂದು ಅದ್ಭುತವಾದ ಎನ್ಲೈಟನಿಂಗ್ ಸೆಂಟೆನ್ಸ್ ಬರುತ್ತೆ. ಅದರಿಂದ ಈ ಒಂದು ಇದನ್ನು ಮುಗಿಸ್ಬೋದು. ಬೇಕಾದಷ್ಟಿದೆ ಆ ಥರದ್ದು ಭೈರಪ್ಪನವರ ಕಾದಂಬರಿಯಲ್ಲಿ, ಅದಕ್ಕೆ ಕೊರತೆನ. ಸಾವನ್ನು ನಿರೀಕ್ಷಣೆ ಕಲ್ಪನೆಯಲ್ಲಾದರೂ ಅನುಭವಿಸಬಹುದು, ಆದರೆ ಹುಟ್ಟನ್ನು ಎಂದೂ ಅನುಭವಿಸಲಾರೆವು ಅಂತ. ನೋಡಿ, ನಾವು ಸಾವಿನ ಕಲ್ಪನೆ ಮಾಡಿಕೊಳ್ಬಹುದು, ಹುಟ್ಟಿನ ಕಲ್ಪನೆಯನ್ನು ಮಾಡಿಕೊಳ್ಳೋದಿಲ್ಲ. ಹಾಗೆ ಅಂತ ಜವರಾಯಿ ಹೇಳಿದ್ರೆ ವನಜಮ್ಮ ಹೇಳ್ತಾಳೆ, ಇಲ್ಲ, ಗಂಡಸಿಗೆ ಹುಟ್ಟಿನ ಅನುಭವ ಎಂದೂ ಆಗುವುದಿಲ್ಲ. ಏಕೆಂದರೆ ಹುಟ್ಟಿಸುವ ಅನುಭವವೂ ಅವನಿಗಿರುವುದಿಲ್ಲ. ಮೈಥುನದ ಪರಿಣಾಮವಾಗಿ ಗರ್ಭ ನಿಂತಿತೋ ಬಿಟ್ಟಿತೋ ಅವನಿಗೇನು ತಿಳಿಯುತ್ತದೆ? ಬುದ್ಧಿಗಲ್ಲ, ಅವನ ಅನುಭವಕ್ಕೆ ಬರುವ ಸಂಗತಿಯೇ ಅಲ್ಲ ಅದು. ಹಾಗಾಗಿ ಹೆಣ್ಣಿಗೆ ಗೊತ್ತಾಗುತ್ತೆ ಹುಟ್ಟಿ ಹೇಗೆ ಅಂತ. ಕಾರಣ ತಾನೇ ಹುಟ್ಟಿಸ್ತಾ ಇರ್ತಾಳಲ್ಲ. 9 ತಿಂಗಳು ಮಗು ಹೇಗೆ ಬೆಳೀತಾ ಇದೆ, ಎಲ್ಲಿ ಒದೆಯುತ್ತೆ, ಹೇಗೆ ಹೊರಳುತ್ತೆ, ಹೇಗೆ ನುಲಿಯುತ್ತೆ ಅನ್ನೋದೆಲ್ಲ ಗೊತ್ತಾಗ್ತಾ ಇರುತ್ತೆ. ಈ ವಿಷಯದಲ್ಲಿ ನನ್ನ ಅನುಭವ ಏನಂದರೆ, ಒಂದು ಕ್ಲಾಸಿಕಲ್ ಆದ ಪದ್ಯವನ್ನು ಬರೆದಾಗ ಒಂದು ಮಟ್ಟದ ಮಗುವನ್ನು ಹೊತ್ತು ಹೆರುವಂಥ ಅನುಭವಕ್ಕೆ ಸಮಾನವಾದದ್ದಾಗುತ್ತೆ ಅನಿಸುತ್ತೆ. ಅದರೊಳಗೆ ಒಂದು ಅವಧಾನ ಮಾಡಿದ್ರಂತೂ ಒಂದು ಅವಳಿ ಜವಳಿ ಮಕ್ಕಳನ್ನು ಗಟ್ಟಿಯಾಗಿ ಹೆತ್ತಂಥ ಅನುಭವ ಆಗುತ್ತೆ ಅನಿಸುತ್ತೆ. ಇನ್ನು ಯಾವುದೂ ಗೊತ್ತಾಗುವುದಿಲ್ಲ. ಆ ತೀವ್ರತೆ ತಟ್ಟುತ್ತಾ ಇರುತ್ತೆ, ನಮಗೆ ಗೊತ್ತಾಗ್ತಾ ಇರುತ್ತೆ. ಅದನ್ನು ಹೇಳ್ತಾರೆ, ಸಾವಿನ ಬಗ್ಗೆ ಗಂಡಸಿನಷ್ಟು ಹೆಂಗಸು ಎಂದೂ ಚಿಂತಿಸುವುದಿಲ್ಲ. ಏಕೆ? ಹುಟ್ಟಿನ ಸಂಪರ್ಕ ಇಲ್ಲದ ಗಂಡಸಿಗೆ ನೀವು ಹೇಳುವಂತೆ ಸಾವೇ ಹೆಚ್ಚಿನ ವಾಸ್ತವವಾಗುತ್ತದೆ. ನಮ್ಮ ವೇದಾಂತಗಳೆಲ್ಲ ಗಂಡಸಿನ ಈ ಬೇರು ಕಳಚಿಕೊಂಡ ಅನುಭವಗಳಿಂದ ಬೆಳೆದು ನಿಂತವು ಅಂತ. ಎಂಥದ್ದು ಈ ಆಲೋಚನೆಗಳನ್ನು ಮಾಡುವ ಅವಕಾಶವನ್ನಾದರೂ ಕೊಟ್ರಲ್ಲ, ಈ ಆಲೋಚನೆ ಆಲೋಚನೆಯಾಗದೆ ಅನುಭವದ ಪಾಕವಾಗುವಂತೆ ಮಾಡಿದ್ರಲ್ಲ ಆ ಲೇಖ.